ಫಸ್ಟ್ ಸೆಕೆಂಡ್ ಬಿಡ ಫಸ್ಟ್ ಚಾಪ್ಟರ್ 16th ವರ್ಸಿನ ಓದ್ಕೊಂಡಿರ್ತೀನಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಶಕ್ತಿಯನ್ನು ಪ್ರತ್ಯಕ್ಷತೆಯನ್ನು ನಿಮಗೆ ತಿಳಿಯಪಡಿಸಿದ್ದರಲ್ಲಿ ಚಮತ್ಕಾರದಿಂದ ಕಲ್ಪಿಸಿದ ಯೇಸು ಕ್ರಿಸ್ತನ ಪ್ರತ್ಯಕ್ಷತೆಯನ್ನು ಆಮೇಲೆ ಶಕ್ತಿಯನ್ನು ಆತನ ಶಕ್ತಿಯನ್ನು ನಿಮಗೆ ತಿಳಿಯಪಡಿಸಿದ್ದರಲ್ಲಿ ನಿಮ್ಗೆ ತಿಳಿಯಪಡಿಸಿದ್ರಲ್ಲಿ ಚಮತ್ಕಾರದಿಂದ ಕಲ್ಪಿಸಿದ ನೋಡಿ ಚಮತ್ಕಾರ ಏನೋ ಮ್ಯಾಜಿಕ್ ಮಿರಾಕಲ್ಸ್ ಮಾಡಿರಂತ ಒಂದೇನಂತ ಕಟ್ಟಕಥೆಗಳೇನ್ ಮಾಡಿದ್ರೆ ಹೇಳಕ್ ಹೋಗಿಲ್ಲ ಅಲ್ವರ. ಯಾವ್ದು ಬಗ್ಗೆ ಹೇಳ್ತಾರೆ ಮೌಂಟ್ ಆಫ್ ಟ್ರಾನ್ಸ್ಫಿಗರೇಷನ್ ಅಲ್ಲಿ ಯೇಸು ಸಂಗೆ ಅಂತಾರೆ ಹಂಗೆ ದಿವ್ಯ ದರ್ಶನವಾಗಿ ಆ ಕಡೆ ಈ ಕಡೆ ಎಲಿಯಾ ಮತ್ತೆ ಇವ್ರು ಮೋಸೆಸ್ ನಿಂತ್ಕೊಂಡ್ರಲ್ಲ ಅದ್ರ ಬಗ್ಗೆ ಹೇಳ್ತಾರೆ ಅದೇನೋ ಸುಮ್ಮನೆ ಕಟ್ಕತೆ ಅಲ್ಲಪ್ಪ ಏನ್ರಿ. ಆತನ ಮಹತ್ತನ್ನು ನಾವೇನ್ ಮಾಡಿದ್ವಿ ಕಣ್ಣಾರನೆ ಕಂಡಿದ್ವಿ ಅಲ್ವರ. ಸೊ ಅದು ನಾವು ಫಿಸಿಕಲ್ ಆಗಿ ನಾವೇನ್ ಮಾಡಿದ್ವಿ ನೇರವಾಗಿ ನೋಡಿ ಇದಕ್ಕೆ ನಾವೇ ಸಾಕ್ಷಿಗಳು ಅಂತ ಹೇಳ್ತಾರೆ ಅಲ್ವರ. ಸರಿ ಆಮೇಲೆ ನೋಡಿ ನೆಕ್ಸ್ಟ್ ಏನ್ ಹೇಳ್ತಾರೆ. ಆತನ ಮಹತ್ತನ್ನು ಕಣ್ಣಾರೆ ಕಂಡವರಾಗಿ ತಿಳಿಯಪಡಿಸಿದೆವು. ಈತನು ಪ್ರಿಯನಾಗಿರುವ ನನ್ನ ಮಗನು, ಈತನನ್ನು ಮೆಚ್ಚಿದ್ದೇನೆ ಎಂತ ಎಂಬಂತ ವಾಣಿಯು ಸರ್ವೋತ್ಕೃಷ್ಟ ಪ್ರಭಾವದಿಂದ ಆತನಿಗೆ ಉಂಟಾದದ್ದರಲ್ಲಿ ಆತನು ತಂದೆಯಾದ ದೇವರಿಂದ ಘನಮಾನಗಳನ್ನು ಹೊಂದಿದವನಲ್ಲವೇ. ನಾವು ಪರಿಶುದ್ಧ ಪರ್ವತದ ಮೇಲೆ ಆತನ ಸಂಗಡ ಇದ್ದಾಗ ಆಕಾಶದಿಂದ ಬಂದ ಆ ವಾಣಿಯನ್ನು ನಾವೇ ಕೇಳಿದೆವು. ಆ ವಾಣಿ ನಾವೇ ಕೇಳಿದ್ದೆವು ಅಂತ ಹೇಳ್ತಾರೆ. ಅಂದ್ರೆ ಏನ್ ಹೇಳ್ತಾರೆ, ಎರಡು ಒಂದು ಇಂಪಾರ್ಟೆಂಟ್ ಒಂದು ಮಾತು ಹೇಳ್ತಾರೆ. ಯೇಸು ಕ್ರಿಸ್ತನ ಮಾತನ್ನ ಹೆಂಗ್ ನಂಬಬೇಕು ಅಂತಂದ್ರೆ ಅದಕ್ಕೆ ನಾವೇ ನಿಂತು ನಿಂತಿ ನಾವು ನೋಡಿದಿರಿ ಅವರ ಒಂದು ದರ್ಶನ ಅಂತ ಹೇಳ್ತಾರೆ. ಆಮೇಲೆ ನೆಕ್ಸ್ಟ್ ಅದ್ ಮಾತ್ರ ಅಲ್ಲ, ಆಕಾಶದಿಂದ ಬಂದಂತ ವಾಣಿ ನಾವ್ ಏನ್ ಮಾಡಿದ್ರಿ ಇವಾಗ ಕೇಳಿದಿರಿ ಅಂತ ಹೇಳ್ತಾರೆ. ಅಲ್ರ ಇವಾಗ ಜನಗಳು ಸಾಮಾನ್ಯವಾಗಿ ಏನಕ್ಕೆ ನಂಬೋದು ಅವರ ಈ ತರ ಒಂದು ದರ್ಶನಗಳು ಅಥವಾ ದೇವ್ರು ಹೇಳ್ತಾ ಒಂದು ಮಾತುಗಳು ಕೇಳಿದ್ರೆ ಅಯ್ಯೋ ದೇವ್ರ ಹತ್ರ ಮಾತಾಡೋರು ಇದೇ ತರ ಹೇಳೋದು, ಇದಕ್ಕೆ ತರ ನಂಬೋದು ನೋಡಿ ನಾವ್ ಯಾವ್ದು ನಂಬೇಕಂತೆ. ನೆಕ್ಸ್ಟ್ ನೋಡಿ ಇದಲ್ಲದೆ ಪ್ರವಾದನ ಮಾತು ನಮ್ಗೆ ಏನ್ರಿ ಮತ್ತು ಅಂದ್ರೆ ಇವೆಲ್ಲ ಏನು ದೃಢವಾಗಿರೋದೆಲ್ಲ ಇಂಪಾರ್ಟೆಂಟ್ ಅನ್ನಲ್ಲ, ಇದಕ್ಕಿಂತ ಇನ್ನೊಂದು ಫರ್ಮ್ ಆಗಿರೋದು ಕನ್ಫರ್ಮ್ ಆಗಿರೋದು ಇದೆ. ಏನಪ್ಪ ಅದು ಪ್ರವಾದನ ಮಾತುಗಳು ಅಂದ್ರೆ ಎಲ್ಲದಕ್ಕಿಂತ ಮೇಲೆ ಯೇಸು ಕ್ರಿಸ್ತ ನಮ್ಗೆ ದರ್ಶನ ಕಾಣಿಸೋದಾಗ್ಲಿ ವಾಕ್ಯಗಳ ಮುಖಾಂತರ ಏನಂತಾರೆ ಐ ಮೀನ್ ಏನು ಆಡಿಬಲ್ ವಾಯ್ಸ್ ಅಲ್ಲಿ ಮಾತಾಡೋದಾಗ್ಲಿ ಇದೆಲ್ಲ ಇಂಪಾರ್ಟೆಂಟ್ ಇಲ್ಲ. ಯಾರು ಹೇಳೋದು ಅಪೋಸ್ಟಲ್ ಪೀಟರ್ ಹೇಳೋದು ಅವರೇ ನೋಡಿದೀನಿ ಅಂತ ಹೇಳ್ತಾರೆ. ಇದೆಲ್ಲ ನೋಡಿದೀನಿ, ಆದ್ರೆ ಇದಕ್ಕಿಂತ ನಮ್ಗೆ ಯಾವ್ದು ಇಂಪಾರ್ಟೆಂಟ್ ಅಂದ್ರೆ ಇನ್ನೊಂದು ಪ್ರವಾದನ ಮಾತು. ಅದ ಹಿಂಗಿದೆ ಅಂತೆ, ನಿಮ್ಮ ಹೃದಯದೊಳಗೆ ಬೆಳ್ಳಿಯು ಮೂಡಿ ಅರುಣೋದಯವಾಗುವ ಪರ್ಯಂತರ. ನೋಡಿ ನಿಮ್ಮ ಹೃದಯದಲ್ಲಿ ಬೆಳ್ಳಿಯು ಮೂಡಿ ಅರುಣೋದಯವಾಗುವ ತನಕ. ಅದೇನು ಬೆಳ್ಳಿಯು ಮೂಡಿ ಅರುಣೋದಯ ಆಗ್ಬೇಕಂದ್ರೆ ಬೆಳ್ಳಿ ಅನ್ನೇನು ಸತ್ಯ ಆಮೇಲೆ ಅರುಣೋದಯವಾಗುವ ತನಕ. ಆಮೇಲೆ ಅರುಣೋದಯವಾಗುವ ತನಕ ಅದನ್ನು ಕತ್ತಲೆಯಾದ ಸ್ಥಳದಲ್ಲಿ ಪ್ರಕಾಶಿಸುವಂತ ದೀಪವೆಂದೆನಿಸಿ. ನೋಡಿ ಅದನ್ನ ಕತ್ತಲೆಯಲ್ಲಿ ಇರುವಂತ ಸ್ಥಳದಲ್ಲಿ ದೀಪವಾಗಿ ಏನ್ ಮಾಡ್ತೀವಿ ಈಗ ಎಣಿಸ್ಬೇಕಂತ ಹೇಳ್ತಾರೆ. ಇದು ತಮಿಳು ಓದಿದ್ ನೋಡೋಣ. ವಿಡಿವೆಳ್ಳಿ ನಿಮ್ಮ ಹೃದಯದಲ್ಲಿ ಏನ್ರಿ ಮೂಡುವ ತನಕ ಅಂತ ಏನಿದು ವಿಡಿವೆಳ್ಳಿ ಅಂತ ಅಂದ್ರೆ ವಿಡಿವೆಳ್ಳಿ ನೇರ ನೋಡ್ರ ಕರೆಕ್ಟ್ ಆಗಿ ಅದು ಬರ್ಬೇಕು ಕಾಣ್ತದೆ ಬೆಳ್ಳಿ ಮೂಡುವ ತನಕ. ಆಹಾ ಅಂದ್ರೆ ಆಕ್ಚುಲಿ ಬೆಳ್ಳಿ ಮೂಡುವ ತನಕ ಅಂದ್ರೆ ನಮ್ಗೆ ಗೊತ್ತಿರೋಂಗೆ ಆಸ್ಪೆಕ್ಟ್ ಏನ್ ಹೇಳಿದ್ರೆ ಸೂರ್ಯ ಉದಯ ಆಗ ತನಕ ಅಂತ ಹೇಳ್ತಾರೆ. ಯೇಸು ಕ್ರಿಸ್ತು ಉದಯ ಆಗ ತನಕ ಅಂದೇನು ಕ್ರಿಸ್ತನ ಎರಡನೇ ಬರುವಿಕೆಯಲ್ಲಿ ಸೂರ್ಯ ಉದಯ ಆಗಿ ಪ್ರಕಾಶವಾಗಿ ಬರುವ ತನಕ ಬೈಬಲ್ ನಲ್ಲಿ ಪ್ರಾಫಸಿಗಳು ಏನಾಗಿದೆ ಇವಾಗ ನಮ್ಗೆ ಇನ್ನಷ್ಟು ಫರ್ಮ್ ಆಗಿರೋಂತ ಒಂದು ಇದು ಗ್ಯಾರಂಟಿ ಆಗಿದೆ. ಏನಕ್ಕಪ್ಪ ಗ್ಯಾರಂಟಿ ಅಂತಂದ್ರೆ ದೇವಳಂತ ಎಲ್ಲಾ ವಾಗ್ದಾನಗಳು ನೆರವೇರೋದಕ್ಕೆ ಇದೆ ಇವಾಗ. ಇದು ಗ್ಯಾರಂಟಿ ಏನು ಗ್ಯಾರಂಟಿ ಯೇಸು ಕ್ರಿಸ್ತ ಒಂದು ಇದರಲ್ಲಿ ದರ್ಶನ ಕಾಣಿಸಿರೋದು ಅದೆಲ್ಲ ಇಂಪಾರ್ಟೆಂಟ್ ಅಲ್ಲ. ಯೇಸು ಕ್ರಿಸ್ತ ನಮ್ಗೆ ಆಡಿಯೋ ಬಲ್ಲಾಗಿ ಮಾತಾಡೋದು ಅದು ಕೂಡ ಇಂಪಾರ್ಟೆಂಟ್ ಅಲ್ಲ. ಯಾವ್ದಪ್ಪ ಮೋರ್ ಇಂಪಾರ್ಟೆಂಟ್ ಅಂದ್ರೆ ಇದೆಲ್ಲದಕ್ಕಿಂತ ಮೇಲೆ ಬೈಬಲ್ ಅಂತ ಪ್ರಾಫಸಿಗಳೇನ್ರಿ ಅದು ತುಂಬಾ ಇಂಪಾರ್ಟೆಂಟ್ ಹೇಳ್ತಾರೆ. ಅದಕ್ಕೆ ನೋಡ್ಬೇಕಾದ್ರೆ ಹೇಳ್ತಾರೆ ಅಂದ್ರೆ ಬಡದ ರಸ ಹೇಳ್ಬೇಕಂದ್ರೆ ಹೇಳ್ತಾರೆ ಈ ಒಂದು ಆರ್ಮಿ ಒಂದು ದೊಡ್ಡ ಸೈನ್ಯ ಏನಾಗ್ತದೆ ಇವಾಗ ಸಿದ್ಧವಾಗ್ತಾ ಇದೆ. ಈ ಸಿದ್ಧವಾಗ್ತಾ ಇರೋ ಸೈನ್ಯಗೆ ಬಿಟ್ಟು ಎಲ್ಲಪ್ಪ ಪ್ರೂಫ್ ಇದೆ ಅಂತ ನೋಡಿದ್ರೆ ಇದು ಎಲ್ಲಿದೆ ಪ್ರೂಫ್ ಅಂತಂದ್ರೆ ಸೈನ್ಸ್ಗಳು ಹೋಗ್ತದೆ ಅಂತ ಒಂದು ಇರೋಂತ ಒಂದು ಸೂಚನೆಗಳು ನಮ್ಗಿದೆ. ಅದು ಕ್ಲೀನ್ ಆಗಿ ನಮ್ಗೆ ಏನ್ ಮಾಡ್ತಂದ್ರೆ ವಾಕ್ಯದಲ್ಲಿ ಕ್ಲೀನ್ ಆಗಿ ಮಾಡ್ತಾರೆ ಇವೆಲ್ಲ ಕ್ಲೀನ್ ಆಗಿ ಎದ್ ನೋಡ್ತಾರೆ. ಏನ್ ಎದ್ ನೋಡ್ತಾ ಇದೆ ವಾಕ್ಯದ ಮುಖಾಂತರ ಈ ನಡೀತಾ ಇಲ್ಲ ಸೈನ್ಗಳು ಇವೆಲ್ಲ ಸೈನ್ಗಳ ಮುಖಾಂತರ ಏನ್ ಮಾಡ್ತಾರೆ ದೇವ್ರು ಎಲ್ಲೋ ಒಂದ್ ಕಡೆ ಸೈನ್ಯ ಏನ್ ಮಾಡ್ತಾರೆ ಒಂದು ಒಂದು ಟೀಮ್ ನ ರೆಡಿ ಮಾಡ್ತಾವ್ರೆ ಅಂತ ಏನ್ರಿ ಒಂದು ಒಂದು ಕ್ಲಿಯರ್ ಆಗಿ ಏನಾಗಿದೆ ಒಂದು ವಿಟ್ನೆಸ್ ಇದೆ ಅಂತ ಹೇಳ್ತಾರೆ ಅಲ್ವರ. ಅದಕ್ಕೆ ನೆಕ್ಸ್ಟ್ ಓದಿಂತೀನಿ ವಾಲಿಮ್ನಲ್ಲಿ ತಮಿಳ್ ಕೊಡಿ ಅಂದ್ರೆ ತಮಿಳ್ ಇಂಗ್ಲಿಷ್ಲಿ ಪೇಜ್ ನಂಬರ್ 545 ತಮಿಳ್ ತಮಿಳ್ ಏನವರು ಪಡಿಂಗ ஆதலால் தண்டனை தற்போது முடிவு பெற்றுவிட்டபடியால் கர்த்தராகிய ஆண்டவர் சொல்லுகிறது என்னவென்றால் அவர்கள் தங்கள் அவமானத்தையும் கர்த்தர் நல்லவர் இக்கட்டு நாளில் அந்நாட கோட்டை
அந்த சப்மிட்டிங் பாருங்க லார்ட்ஸ் கிரேட் ஆர்மி இருக்குதுங்களா சப்மிட்டிங் லார்ட்ஸ் கிரேட் ஆர்மி கர்த்தருடைய மகா பெரிய சைனியனிட்டி சப்மிட்டிங் அந்த கேபிட்டல் லெட்டர்ஸ் போல்டாக போட்டிருப்பா பாருங்க அவ்வளோ இல்லை மோஸ்ட் என்ன கடைசியில் தான் வரும் இல்ல அங்க அங்க ஒரு இல்ல 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 என்ன இடங்க அந்த சப்மிட்டிங் பிடிக்கும் சோத்ரா பாருங்க சார் இதுவரை சம்பவித்திராத யுத்தத்தின் நிலைமைகளா இல்ல இல்ல இந்த மாதிரி சப்மிட்டிங் படிங்க அதுக்கு அதுக்கு பிஃபோர் படிங்க யாக்கோபே நிக்கிறது காலம் அதுக்கு பிஃபோர் என்ன 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 ம் விரைவில் சம்பவிக்க போகும் பேராபத்தை குறித்து இரண்டு குறிப்பிட்ட நிலைகளா இல்ல 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 கொடுங்க நான் அனுமதித்து அதுதான் கரெக்ட் அதே சாப்டர் தான் நான் சொல்றேன் யாருக்கு கூட்டிங்களா அப்புறம் இல்லை என்ன பண்ண மாபெரும் அதிக உறுதியான தீர்க்க தரிசனத்தை காட்டினோம் அதிக உறுதியான தீர்க்க தரிசன வசனத்தை காட்டிலும் காலத்தின் அடையாளங்கள் வரும் பேராபத்தை நமக்கு நிச்சயப்படுத்தி அப்படிப்பட்டது ஒரு சேனையானது நடைமுறைக்கு வந்து கொண்டிருக்கிறது என்பதை காட்டுகின்றன உலகத்துல இருக்க சூழ்நிலை பார்த்தா நமக்கு என்னங்க கிளியரா என்னங்க கண்பிடிச்சிடலாம் ஏதோ ஒரு பெரிய ஒரு முக்கியமான ஒரு என்னங்க ஒரு ஒரு ஆபத்தோ வந்து நிற்கும் அப்படின்ற ஒரு பெரிய சைனு என்ன இருக்கு உலகத்துல ரெடி ஆகி இருக்க வேண்டிய இதுதான் பக்கா கேரண்டி வந்துடா சோரிய இது ப்ரூஃப் இதுன்னு தெரியல அப்புறம் போதர் பிடிங்க போதரா மேலும் இந்த உண்மையை அறிந்து கொண்டதினால் தீர்க்கதரிசன வார்த்தையின் ஞானமோ அல்லது அதற்குரிய ஆலோசனை இன்றி கிறிஸ்துவ தேசங்களை முன்குறித்து சொல்லப்பட்ட பயங்கர தற்போது ஆட்கொண்ட எல்லா இடங்களிலும் தற்காப்பு மற்றும் பாதுகாப்பிற்கான அசாதாரணமான நடவடிக்கைகள் எடுப்பதற்கு அரசியல்வாதிகள் கவனம் செலுத்தப்படி செய்கிறது அதுதா ஜெகத்தல் எல்லா இடங்களுக்கும் கூத்தாப்படுது காமன் பீப்புள் ஏன் கூத்தாப்படுது ஓ எல்லா உன் கூட ஏன்னா பயங்கரவாகிறது ஏன்னா ஒரு தொந்தரை பத்ததப்பா அங்க அப்படின்ட்டு ஏன் அப்படிதான் அந்தந்தரு எல்லா ஜெகத்தில் இருந்த எல்லா என்ற லீடர்ஸ் கூட ஏன் மாட்ற தம்ம தேசன ஆதஷ்டு என்று ஒரு ஒரு ಸೆಕ್ಯೂರಿಟಿಯಲ್ಲಿ ಒಂದು ಸೆಕ್ಯೂರ್ಡ್ ಇದರಲ್ಲಿ ಇಟ್ಕೊಂಡಾಗ ಏನ್ ಮಾಡ್ತಾರೆ ಸಿಕ್ಕಾಪಟ್ಟೆ ಪ್ಲಾನ್ ಮಾಡ್ತಾವ್ರೆ ಅಂತ ಮಾಡ್ತಾರೆ ಹೇಳ್ತಾ ಇದ್ರ ಇದು ನಾವು ಆಲ್ರೆಡಿ ಸಿಕ್ಕಾಪಟ್ಟೆ ಮಾಡೋದು ವರ್ಲ್ಡ್ ಅಲ್ಲಿ ನೋಡ್ಬೋದು ಅಂದ್ರ ಚೈನಾ ಏನ್ ಮಾಡ್ತಾ ಇರೋದು ಎಲ್ಲಾ ಒಟ್ಟು ವಾರ್ ಪ್ರಿಪ್ರೇಷನ್ಸ್ ಮಾಡ್ತಾ ಇರೋದು ಅಂದ್ರ ಅಮೆರಿಕಾ ರಷ್ಯಾ ಅಂದ್ರ ಆಮೇಲೆ ನೋಡ್ಬೇಕ್ರೆ ಇಂಡಿಯಾ ಅಂದ್ರೆ ಇಂಡಿಯಾ ಅಲ್ಲಿ ತುಂಬಾ ಎಷ್ಟು ಕಷ್ಟ ಇದೆ ನಮ್ಗೆ ಚೆನ್ನಾಗಿ ಗೊತ್ತ ಅಂದ್ರ ಆಮೇಲೆ ಅದ್ ಮಾತ್ರ ಅಲ್ಲ ಪಾಕಿಸ್ತಾನ ಅಂತ ದುಡ್ಡೇ ಇಲ್ಲ ಇಮ್ರಾನ್ ಖಾನ್ ಅಂತ ಏನ್ ಮಾಡ ಒಂದು ಕ್ರಿಕೆಟ್ ಪ್ಲೇಯರ್ ಅಲ್ವಾ ಅದು ಏನು ಎಲ್ಲರ ಹತ್ರ ಹೋಗ್ಬಿಟ್ಟು ಏನ್ ಮಾಡ್ತಾನೆ ಅಯ್ಯೋ ದುಡ್ಡು ಕೊಡಿ ದುಡ್ಡು ಕೊಡಿ ದುಡ್ಡು ಕೊಡಿ ಅಂತ ಏನ್ ಮಾಡ್ತಾನೆ ಕೇಳಂತ ಒಂದು ಗತಿ ಏನಾಗ್ಬಿಟ್ಟಿದೆ ಬಂದ್ಬಿಟ್ಟಿದೆ ಅದರ ಆ ರೀತಿ ಏನಂತಂದ್ರೆ ಎಲ್ಲಾ ಜಗತ್ತಲ್ಲಿಂತ ಎಲ್ಲಾ ರಾಜ್ಯಗಳು ಏನಕ್ಕೆ ಸಿದ್ಧ ಮಾಡ್ಕೊಂತವ್ರೆ ಇದು ಒಂದು ಸೆಕ್ಯೂರ್ಡ್ ಒಂದು ಫೋರ್ಸ್ ಅಂದ್ರೆ ಏನಕ್ಕೆ ಅಂದ್ರೆ ನಮ್ಮ ಮೇಲೆ ಯಾರು ಏನಾಗ್ಬಿಡ್ದು ತೊಂದರೆ ಕೊಡ್ಬಾರ್ದು ಅಂದ್ರೆ ಅಪ್ಪಿ ತಪ್ಪಿ ಏನೋ ತೊಂದರೆ ಕೊಡಕ್ ಬಂದಾವಾಗ ಏನ್ ಮಾಡೋಣ ನಾವು ರಿಯಾಕ್ಟ್ ಆಗೋದಕ್ಕೆ ಏನಾಗ ರೆಡಿ ಆಗೋಣ ಅಂತಂತ ಏನಾಗಿದ್ರೆ ಒಂದು ಆರ್ಮಿನ ಏನ್ ಮಾಡ್ತಾರೆ ಇವರೇ ಇವಾಗ ಏನ್ ಮಾಡ್ತಾರೆ ಒಂದು ಟೀಮ್ನ ರೆಡಿ ಮಾಡ್ಕೊಂತಾರೆ ಏನಕ್ಕೆ ಅಂದ್ರೆ ಈ ತರ ಒಂದ್ ಏನೋ ಟ್ರಬಲ್ ಬಂದಾವಾಗ ಈ ಟ್ರಬಲ್ ಏನ್ ಮಾಡೋಣ ಫೇಸ್ ಮಾಡಕ್ ಏನಾಗಣ ಸಿದ್ಧ ಆಗಣ ಅಂತಂತಂದ್ರ ಅಪ್ರವಂ ಬಿಡದ ನೆಕ್ಸ್ಟ್ ஆனால் உண்டாயிருக்க அதிகாரங்களால் தற்காப்புக்காக திட்டமிட்டபடி இந்த நடவடிக்கைகளில் அவரால் உணரப்படாத கண்ணி ஒன்று இருக்கிறது தற்காப்புக்காக அவர்கள் சார்ந்திருக்கும் சேனைகள் பொதுமக்களின் சேனை என்பது நினைவில் கொள்ளப்பட வேண்டும் நோட்ரா இதுல ஏனென்று இதுல ஒரு தொட்டு செய்து ரெடி பண்ணுறாங்கல்ல இதுலே ஏனிதே ஒரு பயங்கரமாக என்ன டேஞ்சரோ
ಇದೆ ಅಂತ ಏನ್ ಮಾಡ್ತಾರ ಅಲ್ಲಿ ಹೇಳ್ತಾ ಇದ್ರ ಏನಪ್ಪ ಅದ ಡೇಂಜರ್ ಅಂದ್ರೆ ಇಷ್ಟೊಂದು ಒಂದು ದೊಡ್ಡ ಲಾರ್ಜ್ ಒಂದು ಆರ್ಮಿ ಫೋರ್ಸ್ ರೆಡಿ ಮಾಡ್ತಾರಲ್ಲ ಇದು ಇದು ಅಷ್ಟೊಂದೇನು ಒಳ್ಳೇದಲ್ಲ ಇವ್ರು ತಿಳ್ಕೊಳೋ ರೀತಿಲಿ ಏನಾಗ್ತದೆ ಇದು ಒಳ್ಳೇದಾಗಲ್ಲ ಅದ ಬದಲಾಗಿ ಇದ್ರಲ್ಲೇ ಏನಾಗ್ತಿರೋ ಒಂದು ಪ್ರಾಬ್ಲಮ್ ಇದೆ ಅಂತ ಹೇಳ್ತಾರೆ ಏನದು ಪ್ರಾಬ್ಲಮ್ ನಲ್ಲ ಪೈರ್ಚಿ ಪೆಟ್ರೆ ಇಂದ ಲಕ್ಷ್ಯ ಕಡಂಗ ನಮ್ಮ ಪೋರ್ ವೀರರುಗಳಿಗೆ ಮನೆವಿಗಳும ಮಗನಗಳும ಮಗಳುಗಳும ಸಹೋದರರು ಸಹೋದರಿಗಳும ಉರವಿನರು ನಂದರಗಳು ಇರಕ್ಕಿದ್ದಾರೆ ನೋಡಿ ಅದಿ ಹೇಳ್ತಾರೆ ಈ ದೊಡ್ಡ ಒಂದು ಫೋರ್ಸ್ ಇದೆಲ್ಲ ಏನ್ರೀ ಒಂದು ದೊಡ್ಡ ಆರ್ಮಿ ರೆಡಿ ಮಾಡ್ತಾ ಇದಾರಲ್ಲ ಈ ಆರ್ಮಿಯಲ್ಲಿರೋಂಥವರೆಲ್ಲರೂ ಕೆಲಸ ಮಾಡೋ ಸುಮ್ಮನೆ ಕೆಲಸ ಮಾಡೋದಂತೆ ಇವ್ರಿಗೆಲ್ಲ ಏನಾಗಿದ್ರೆ ಡಿಪೆಂಡ್ ಆಗಿ ಈಗ ಏನಂದ್ರೆ ಫ್ಯಾಮಿಲಿ ಮೆಂಬರ್ಸ್ ಇದಾರೆ ಯಾರಪ್ಪ ಇದಾರೆ ಫ್ಯಾಮಿಲಿ ಮೆಂಬರ್ಸ್ ಡಿಪೆಂಡ್ ಆಗಿ ಅಂತಂದ್ರೆ ಒಬ್ಬೊಬ್ರಿಗೆ ಏನಿದಾರೆ ಏನ್ರಿ ಮಕ್ಕಳು ಹೆಂಡತಿರೋ ಅದರ ಅಕ್ಕ ತಂಗಿ ಇವರೆಲ್ಲ ಏನಾಗಿದಾರಲ್ಲ ಇವ್ರ ಅಂದ್ರೆ ಇವ್ರು ಧೈರ್ಯವಾಗಿ ಇದಕ್ಕೆ ಬರ್ತಾರೆ ಅಂತಂದ್ರೆ ಏನಕ್ಕೆ ಬರ್ತಾರೆ ಸುಮ್ಮನೆ ಬರ್ತಾರ ಏನಕ್ಕೆ ಬರ್ತಾರೆ ಯುದ್ಧಕ್ಕೆ ಹೋಗ್ಬಿಟ್ಟ ಯುದ್ಧ ಆಡಿ ಗೆಲ್ಬೇಕು ಅಂತ ಅಂದ್ಬಿಟ್ಟು ಮನೆ ಸಂಸಾರ ಎಲ್ಲ ಬಿಟ್ಟು ಬಿಡ್ತಾರ ಅಷ್ಟು ದೂರ ಹೋಗ್ಬಿಟ್ಟು ಕಷ್ಟ ಪಡ್ತಾರ ಲಾಭ ಇರೋದ್ ಏನ್ ಮಾಡ್ತಾರೆ ಬರ್ತಾರೆ ಏನ್ ಲಾಭ ಇದೆ ಏನ್ ಲಾಭ ಇದೆ ಮಿಲಿಟರಿ ಸೆಕ್ಟರ್ ಅಂದ್ರೆ ಫ್ಯಾಮಿಲಿ ಒಂದು ಸೆಕ್ಯೂರಿಟಿ ಅದರ ಏನ್ ಸೆಕ್ಯೂರಿಟಿ ಒಂದು ಜಾಬ್ ಸೆಕ್ಯೂರಿಟಿ ಅದರ ನಾವು ಸತ್ಕಿತ್ತು ಹೋದ್ರೆ ಸರಿ ನಮ್ಮ ಸಂಸಾರಕ್ಕೆ ಏನ್ ಬೇಕು ಬೇಕಾದ್ರೆ ಅಂತ ಅವ್ನು ಏನ್ ಮಾಡ್ತಾರೆ ಇದನ್ನ ಅವ್ನು ನೋಡ್ಕೊಡ್ತಾನೆ ಅಂದ್ಬಿಟ್ಟು ಅಂದ್ರೆ ಇವ್ರಿಗೆ ಏನ್ ಮೇಲೆ ನಂಬಿಕೆ ಇದೆ ಅಂತಂದ್ರೆ ಅಷ್ಟೊಂದು ಒಂದು ನಾವು ದೇಶಕ್ಕೋಸ್ಕರ ಹೋರಾಡಿದ್ರೆ ದೇಶ ನಮ್ದು ಏನ್ ಮಾಡ್ತಾರೆ ಒಂದು ಕಾಲದಲ್ಲಿ ಕಾಪಾಡ್ತಾರೆ ಅಂತ ಅಂದ್ಬಿಟ್ಟು ಇವರೆಲ್ಲ ಯಾರ ಮೇಲೆ ಡಿಪೆಂಡ್ ಆಗಿದ್ದಾರೆ ಅಂತಂದ್ರೆ ಅಲ್ಲಿ ಬರೋಂತ ರೆವಿನ್ಯೂ ಮೇಲೆ ಇವಾಗ ಡಿಪೆಂಡ್ ಆಗಿದೆ ಅಂದ್ರೆ ಅಷ್ಟೊಂದು ಡಿಸಿಪ್ಲಿನ್ ಆಗಿ ಅಷ್ಟೊಂದು ಕಟ್ನಿಟ್ ಆಗಿಲ್ಲ ದೇಶಕ್ಕೋಸ್ಕರ ಹೋರಾಡ್ತಾ ಇದ್ದಾರೆ ಇವ್ರು ಸುಮ್ಮನೆ ಏನ್ ಮಾಡ್ತಾರೆ ಹೋರಾಡ್ತಾ ಇಲ್ಲ ಯಾಕೆ ಅಂದ್ರೆ ಇವ್ರ ಮೇಲೆ ಒಬ್ರು ಡಿಪೆಂಡ್ ಆಗೋರೆ ಅಂತಂದ್ಬಿಟ್ಟು ಅವ್ರಿಗೋಸ್ಕರ ರಿಸ್ಕ್ ಏನ್ ಮಾಡ್ತಾರೆ ಇವಾಗ ಇವಾಗ ತಗೊಂತಾರೆ ಯೋಚನೆ ಮಾಡಿರ್ತೀನಿ ಇವಾಗ ನಾಳೆ ಯಾರ ಮೇಲೆ ಡಿಪೆಂಡ್ ಆಗಿದ್ದಾರೆ ಅಂತಂದ್ಬಿಟ್ಟು ಇದಾರಲ್ವಾ ಅವ್ರಿಗೆ ತೊಂದರೆ ಆಗ್ತಾರೆ ಅಂದ್ರೆ ಈ ಆರ್ಮಿ ಅವ್ರು ಏನ್ ಮಾಡ್ಬೋದು ಅದನ್ನೇ ಹೇಳ್ತಾರೆ ಬ್ರದರ್ ಅಸಲ್ ನೋಡಿ ನೆಕ್ಸ್ಟ್ ಪಾಯಿಂಟ್ ಹೇಳ್ತಾರೆ ಓದಿಂತೀನಿ இவர்களது நலன் அவருடைய நலன்களோடு இயற்கையான பந்தத்தில் பிணைக்கப்பட்டிருக்கிறது அது நோடுபேக்ரே இவர் மேல் டிபெண்ட் ஆகிறவரு அவர் மேல் இவர் டிபெண்ட் ஆகிறது எல்லாம் இது இல்ல இன்டர்லாக் அதாவது ஒவ்வொரு மேல ஒரு ஏனாகுது இவாக டிபெண்ட் ஆகோரே அந்த மாதிரி ಹೇಳ್ತಾರೆ ஆமலே ஆனால் ராஜாங்கத்துக்கும் ராஜாவுக்கும் அளிக்கப்படும் அவரது சேவையோ கட்டாயமான ஆணைகள் மட்டும் பெறப்படுகிறது அதுக்கு இஷ்டம் டிசிப்ளினா எல்லாம் கைகொண்டு நடித்தல ஏறிக்கிறே உங்களே பிகாஸ் ஆஃப் ஆர்டர்ஸ் ಅವರ ಅವ್ರ ಆರ್ಡರ್ ಕೊಡೋರೆ ಸರಿಗಿಲ್ಲ ಅಂತಂದ್ರೆ ಅಥವಾ ಆರ್ಡ್ರೆ ಕೊಡಲ್ಲ ಅಂತಂದ್ರೆ ಇವ್ರು ಯುದ್ಧಕ್ಕೆ ಹೋಯ್ತಾರ ವ್ಯವಸ್ಥೆ ಮಾಡಿ ಎಲ್ಲ ಕಡೆ ಸಡನ್ ಆಗಿ ಯುದ್ಧ ಆಗ್ತಾರೆ ಅದರ ಆರ್ಮಿಯ ತಲೆ ಕೆಟ್ಕೊಂಡು ತಾನಾಗಿ ಎದೆ ಬಕ್ಕೊಂಡು ಮುಂದಕ್ಕೆ ಹೋಗಿ ಯುದ್ಧಕ್ಕೆ ಹೋಗ್ತಾರ ಇಲ್ಲ ಅಂದ್ರೆ ಆರ್ಡರ್ ಕೊಡೋ ಜನ್ಬೇಕು ಯಾರೋ ಒಬ್ರು ಇರ್ಬೇಕಂದ್ರೆ ಇವ್ರು ಏನಕ್ಕೆ ವೇಟ್ ಮಾಡ್ತಾರೆ ಅಂದ್ರೆ ಜಸ್ಟ್ ಯಾರೋ ಒಬ್ರು ಆರ್ಡರ್ ಕೊಟ್ಟರೆ ಸಾಕು ಅದ್ರ ಪಕ್ಕ ಏನ್ ಮಾಡ್ತಾರೆ ನಡೀತಾ ಅಂದ್ರೇನು ಎಷ್ಟು ಹೇಳ್ತಾರೋ ಅಷ್ಟೇ ಮಾಡೋದು ಇವರಲ್ಲ ಮಾಡೋದಷ್ಟೇ ಹೊರತು ಅಧಿಕವಾಗಿ ಏನ್ ಮಾಡೋದಿಕ್ಕಿಲ್ಲ ರಿಸ್ಕ್ ತಗೊಂಡಿಲ್ಲ ಇವ್ರು ವಾಲಂಟಿಯರ್ಗೆ ಮಾಡೋದಿಕ್ಕೆ ಹೋಗಲ್ಲ ಆಮೇಲೆ மேலும் தங்களது உயிரை உயிரையும் உடலையும் பணையம் வைத்து செய்யும் இந்த உழைப்புக்கு ஏற்ற ஊதியம் இல்லை என்பது அவர்களது எண்ணம் அப்புறமா மேலும் தங்களது குடும்பத்தினரின் வறுமையை போக்கவே இந்த வேலையில் இருக்கின்றனர் பர்த்தா 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 டிபெண்ட் ஆகிறது யார் மேலே ஹணக்காசு மேலே ஆதரவு இவங்க பர்த்தா 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 ஏனாகுது இவங்க அது சேலரி ஏனாகுது பர்த்தா பர்த்தா கம்மி ஆகா ಯಾವಾಗ ಸ್ಯಾಲ್ರಿ ಎಲ್ಲ ಬರ್ತಾ ಬರ್ತಾ ಕಮ್ಮಿ ಆಗ್ತಾರೋ ಏನಾಗ್ಬಿಡ್ತಾರೆ ಅಕೌಂಟಿಗಾಗಿ ಕೆಲಸ ಮಾಡಕ್ ಏನಿರಲ್ಲ ಇಂಟ್ರೆಸ್ಟ್ ಇರಲ್ಲ ಕೆಲಸ ಮಾಡಕ್ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಜಸ್ಟ್ ಏನಾಗ್ಬಿಡ್ತಾರೆ ನೆಕ್ಸ್ಟ್ ಏನೋ ಒಂದ್ ಕೆಲಸ ಕೊಟ್ಟರು ಸರಿ ಅಯ್ಯೋ ಆರ್ಡರ್ ಕಡ್ಡಾಯವಾಗಿ ಮಾಡ್ಲೇಬೇಕು ಅಂತ ಒಂದು ರೀಸನ್ ವರ್ಷ ಮಾಡ್ತಾರೆ ಅದನ್ನ ಹೆಂಗ್ ಮಾಡ್ತಾರೆ ತುಂಬಾ ಸಂತೋಷ ಮಾಡ್ತಾರ ಧೈರ್ಯವಾಗಿ ಎದೆ ಬಗ್ಗೆ ಮಾಡ್ತಾರ ಹೆಂಗ್ ಮಾಡ್ತಾರೆ ಇವಾಗ ಕೇರ್ಲೆಸ್ ಆಗಿ ಏನ್ ಮಾಡ್ತಾರೆ ಮಾಡ್ತಾರೆ ಕೇರ್ಲೆಸ್ ಮಾಡೋವಾಗ ಏನಾಗ್ತಾರೆ ಇವಾಗ ಕೇರ್ಲೆಸ್ ಮಾಡೋವಾಗ ಇಷ್ಟು ಓದಲ್ಲ ಇಷ್ಟು ಇದ್ರಲ್ಲಿ ಕೊಟ್ಟಿದ್ದಾರೆ ಅಂದ್ರೆ ಲೇಬರ್ ಫೋರ್ಸ್ ಅಂತ ಲೋಕದಲ್ಲಿ ಏನಾಗಿದೆ ಇವತ್ತು ಸಿಕ್ಕಾಪಟ್ಟೆ ಇದೆ ಅಂದ್ರೆ ಹೆಂಗಿದೆ ಅಂತಂದ್ರೆ ಲೇಬರ್ ಫೋರ್ಸ್ ಅಂದ್ರೆ ರೋಡಲ್ಲಿ ಅದರ ಒಂದು ಒಂದ್ ಟನ್ ಟೊಮೆಟೊ ತಂದು ಏನ್ ಮಾಡ್ತಾರೆ ಡಂಪ್ ಮಾಡ್ತಾರೆ ಇಲ್ಲಿ ಮಾರ್ಕೆಟ್ ಅಲ್ಲಿ ಅದರ ಒಂದು ಒಂದು ಟನ್ ಟೊಮೆಟೊ ತಂದು ಡಂಪ್ ಮಾಡಿದ್ರೆ ಅವ್ರ ಮಾರ್ಕೆಟ್ ಅಲ್ಲಿ ಯಾರು ಕೊಂಡ್ಕೊಂತಾರೆ ಡಿಮ್ಯಾಂಡ್ ಇದ್ರೆ ಏನ್ ಮಾಡ್ತಾರೆ ಕೊಡ್ತಾರೆ ಡಿಮ್ಯಾಂಡ್ ಇಲ್ಲ ಅಂದ್ರೆ ಅವಾಗ ಏನ್ ಮಾಡ್ತಾರೆ ಟೊಮೆಟೊನ ರೋಡಲ್ಲಿ ಬಿಸಾಕ್ಬಿಟ್ಟು ಏನ್ ಮಾಡ್ತಾನೆ ಹೋಯ್ತಾ ಇರ್ತಾನೆ ಅಂದ್ರೆ ಇದೇ ತರ ಲೇಬರ್ಗೆ ಬಂದ್ಬಿಟ್ಟು ಇವತ್ತು ಏನಿದೆ ಡಿಮ್ಯಾಂಡ್ ಇಲ್ಲ ಏನ್ ಡಿಮ್ಯಾಂಡ್ ಇಲ್ಲ ಅಂದ್ರೆ ನೀನ್ ಇಲ್ಲ ಅಂದ್ರೆ ಇನ್ನೊಬ್ಬ ಏನ್ ಮಾಡ್ತಾರೆ ಬರ್ತಾರೆ ಹೋಗಪ್ಪ ಅಂತ ಏನ್ ಮಾಡ್ತಾರೆ ಇವಾಗ ಹೇಳ್ತಾರೆ ಈ ಕಾರಣದಿಂದ ಲೋಕದಲ್ಲಿ ಜನಗಳು ಇವೆಲ್ಲ ಬಿಟ್ಬಿಟ್ಟು ಎಲ್ಲಿಗೆ ಜಾಬ್ ಸಿಗಟಿಗೆ ಜಂಪ್ ಆಗ್ಬಿಟ್ಟವ್ರೆ ಗವರ್ಮೆಂಟ್ ಜಾಬ್ ಅಥವಾ ಓದು ಬರ ಏನು ಇಲ್ದಿರೋನು ಎಲ್ಲಿಗೆ ಹೋಗಿ ಸೇರ್ಕೊಂತ ನೆಕ್ಸ್ಟ್ ಪೊಲೀಸ್ ಕಾನ್ಸ್ಟೇಬಲ್ ಅದ ಈಸಿ ಜಾಬ್ ಎಸ್ ಎಲ್ ಸಿ ಹೋಗ್ಬಿಟ್ರೆ ಸಾಕು ಇಲ್ಲಾನೆ ಬಸ್ ಕಂಡಕ್ಟರ್ ಬಸ್ ಡ್ರೈವರು ಅದ್ ಬಿಟ್ರೆ ನೆಕ್ಸ್ಟ್ ಆಪ್ಷನ್ ಏನು ಅಂತಂದ್ರೆ ತುಂಬಾ ವರ್ಸ್ಟ್ ಆಗಿದೆ ನೋಡ್ರಿ ಅಂತ ರೌಡಿ ತರ ಬೆಳೆದಿರೋನು ಅವ್ನ ಪರ್ಸನಾಲಿಟಿ ಇದ್ರೆ ಸಗ ಮಗ ನೀ ಎಲ್ಲಿ ಸೇರ್ಕೊಂಬಿಡು ಮಿಲ್ಟ್ರಿಗೆ ಸೇರ್ಕೊಂಬಿಡು ಅದ್ರ ಆತರ ಬೇಜಾರ ಎಕ್ಸಾಂಪಲ್ಸ್ ಇದೆ ಇಲ್ವೇ ಇಲ್ಲ ಯಾಕಂದ್ರೆ ಮಿಲ್ಟ್ರಿಗೆ ಹೋಗ್ಬಿಟ್ರೆ ಅವ್ನ ಲೈಫ್ ಏನ್ ಮಾಡ್ತಾರೆ ಡಿಸಿಪ್ಲಿನ್ ಏನ್ ಮಾಡ್ಬಿಡ್ತಾರೆ ಇವಾಗ ಅವ್ನು ಇಲ್ಲ ಅಂತ ಕೋಪಕ್ಕೆ ಆ ದ್ವೇಷಕ್ಕೆ ಬಿಟ್ಟಾನೆ ಸಾಕು ಉದ್ದಕ್ಕೆ ಏನ್ ಮಾಡ್ತಾನೆ
ಧ್ವಂಸ ಮಾಡಕ್ಬಿಡು. ಇಂಥ ಜನಗಳಿಗೆ ಆಗ್ಬೇಕು ಇವಾಗ ಅಂದ್ರೆ ಏನು ಅವ್ರ ಲೈಫಲ್ಲಿ ಹಾರ್ಡೇ ಸಿಕ್ಕಾಪಟ್ಟೆ ಒದೆ ತಿಂದು ಏಟ್ ತಿಂದು ಸಕ್ಕ ತಗೊಂಡ್ರೆ ಫ್ರಸ್ಟ್ರೇಷನ್ ಇವಾಗ ಇದೆ ಅದರ ಇವರು ಇದೆಲ್ಲ ಇಷ್ಟೆಲ್ಲ ರಿಸ್ಕ್ ತಗೊಂಡು ಇಷ್ಟನ್ನೆಲ್ಲ ಡಿಸಿಪ್ಲಿನ್ ಮಾಡಿ ಎಲ್ಲ ಕಂಟ್ರೋಲ್ ತಂದು ಇಟ್ಕೊಂಡು ಏನಕ್ಕೋಸ್ಕರ ಆರ್ಡರ್ ಭಯಭಕ್ತಿ ಯಾರಿಗೋಸ್ಕರ ಮೇಲೆ ಹೈಯರ್ ಆಫೀಸರ್ ಭಯದಿಂದ ಏನ್ ಮಾಡೋದು ಇವಾಗ ಇದ್ದಾರೆ ಅದರ ಆಮೇಲೆ ಇಷ್ಟೊಂದೆಲ್ಲ ರಿಸ್ಕ್ ತಗೊಂಡು ಏನಕ್ಕೆ ಮನೇಲಿ ಯಾರಾದ್ರು ಡಿಪೆಂಡ್ ಏನಾಗ್ರು ಇವಾಗ ಇವಾಗ ಇದಾರೆ ಅಂತ ಅಂದ್ರೆ ಏನಕ್ಕೆ ದುಡ್ಡುಗೋಸ್ಕರ ಅದರ ಇಮ್ಯಾಜಿನ್ ಮಾಡ್ರೆ ಬತಾ 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 ದುಡ್ಡು ಕಮ್ಮಿ ಆಗ್ಬಿಡ್ತು ಅಂತಂದ್ರೆ ಅದರ ಪೆನ್ಷನ್ ಸಿಗ್ತಾರೆ ಅಂದ್ಬಿಟ್ಟು ಏನ್ ಮಾಡ್ತಾರೆ ಇಷ್ಟು ರಿಸ್ಕ್ ಇವಾಗ ಸತ್ತೋದ್ರೆ ಅಂತ ನೆಕ್ಸ್ಟ್ ಯಾರು ಪೆನ್ಷನ್ ಕೊಡ್ತಾರೆ ಫ್ಯಾಮಿಲಿ ಕೊಡ್ತಾ ಇದಾರ ಇವಾಗ ಅದು ಕೂಡ ಏನ್ಬಿಟ್ಟು ಗೌರ್ಮೆಂಟ್ ಯಾಕೆ ಪೆನ್ಷನ್ ಕೊಡ್ಬೇಕು ಪೆನ್ಷನ್ ಏನ್ಬಿಟ್ಟು ಇವಾಗ ಸ್ಟಾಪ್ ಮಾಡ್ರೆ ಪೆನ್ಷನ್ ಕಟ್ ಮಾಡಿದ್ರೆ ಎಷ್ಟು ಜನ ಹೋಗ್ತಾರೆ ಕೆಲ್ಸಕ್ಕೆ ಇವಾಗ ಗೌರ್ಮೆಂಟ್ ಗೌರ್ಮೆಂಟ್ ಜಾಬ್ ಎಷ್ಟು ಜನ ಆಸೆ ಪಡ್ತಾರೆ ಅದರ ಅದು ಪೆನ್ಷನ್ ಇದ್ರೆ ಪೆನ್ಷನ್ ಇಲ್ಲ ಅಂದ್ರೆ ಯಾರು ಆಸೆ ಕೊಡಲ್ಲ ಮತ್ತೆ ಯಾಕಪ್ಪ ನಾವು ಕೆಲಸ ಮಾಡ್ಬೇಕು ಅಂದ್ರೆ ಅದಕ್ಕಿಂತ ಹೈ ಫೈ ಸ್ಯಾಲ್ರಿ ಪ್ರೈವೇಟ್ ಆಸ್ಪತ್ರೆ ಅದಕ್ಕೆ ಮಾಡೋಣ ಮಾಡೋ ಅಂತ ಈ ರೀತಿ ನೋಡ್ಬೇಕು ಇರ್ಬೇಕಾದ್ರೆ ಏನಾಗ್ತದೆ ಇವರೆಲ್ಲ ಯಾರ ಮೇಲೆ ಡಿಪೆಂಡ್ ಆಗೋರು ಅಂತಂದ್ರೆ ನೋಡ್ರಿ ಏನ್ರಿ ಅಲ್ಲಿ ಒಂದು ಕೆಲಸದ ಮೇಲೆ ಅದಕ್ಕೋಸ್ಕರ ಏನ್ ಮಾಡ್ತಾರೆ ಇವೆಲ್ಲ ಮಾಡ್ತಾರೆ ನೋಡಿ ಇನ್ನೊಂದು ಪಾಯಿಂಟ್ ಹೇಳ್ತಾರೆ ಮುಖ್ಯವಾಗಿ ವರ್ಡಕ್ಕೆ ವರ್ಡಂ ಪೋರಿನ ಮೀದಾನ ವಿರುಪಂ ಇಂದ ಆಯದ ಮೇಂದಿಯ ಪಡೆಗಳಿಗೆ ಕುರೆಂದುಕೊಂಡೇ ವರಿಯಿರದೆ ನೋಡ್ರ ವರ್ಷಕ್ಕೆ ವರ್ಷ ಏನ್ ಮಾಡ್ತಾರೆ ಚೆನ್ನಾಗಿ ಏನ್ ಮಾಡ್ತಾರೆ ಅಲ್ಲಿ ಏನೋ ಸೊಲ್ರಪ್ಪ ತಮಿಳ ಆಯದ ಮೇಂದಿಯ ಪಡೆಗಳಿಗೆ ಕುರೆಂದುಕೊಂಡೇ ವರಿಯಿರದೆ ಅದೇನ ಏನಂಗ ಏನ್ ಗೊತ್ತಾ ಇನ್ಫ್ಲೇಟ್ ಮಾಡ್ತಾರಂತೆ ಇನ್ಫ್ಲೇಟ್ ಅಂದ್ರೆ ಏನು ವರ್ಷ 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 ಏನ್ ಮಾಡುದು ಹಂಗೆ ಮೋಟಿವೇಟ್ ಮಾಡೋತರ ಏನ್ ಮಾಡುದು ಹಂಗೆ ಎಲ್ಲ ಬೂಸ್ಟ್ ಮಾಡೋದಂತ ಏನ್ ಮಾಡುದು ಅಲ್ಲಿ ಮಾಡೋದಂತೆ ಅಲ್ರ ಏನಕ್ಕೆ ಏನ್ರಿ ಯುದ್ಧ ಆಡಿದ್ರೆ ಹಂಗ್ ಸಿಗ್ತದೆ ಹಿಂಗ್ ಸಿಗ್ತದೆ ಅಂತಂದ್ರಿ ಹಿಂಗೆಲ್ಲ ಹೇಳೋದು ಆದ್ರೆ ಇದರಲ್ಲಿ ಯುದ್ಧ ಆಡೋದು ಏನ್ ಥಿಂಕ್ ಮಾಡ್ತಾರೆ ಓಹೋ ನೀವು ಇಷ್ಟೊಂದು ಯುದ್ಧ ಆಡ್ಬೇಕು ಅಂತ ಜನಗಳಿಗೆ ಹೇಳ್ಬೇಕಂದ್ರೆ ಜನಗಳು ಯಾವ್ದು ಥಿಂಕ್ ಮಾಡ್ತಾರೆ ಸರಿ ನಾವು ಹೋಗೋಣ ನಮ್ಮ ದೇಶಕ್ಕೂ ಸಾಡೋಣ ಅಂತ ಥಿಂಕ್ ಮಾಡ್ತಾ ಇದ್ರೆ ಅಯ್ಯೋ ಇವೆಲ್ಲ ಹೇಳ್ತಾರಲ್ಲಪ್ಪ ವಿಧಿ ಇಲ್ವಲ್ಲ ನಾವೇನ್ ಮಾಡ್ಬೇಕು ಇವಾಗ ಮನೆಯೆಲ್ಲ ಬಿಟ್ಟೋಗ್ಬೇಕಲ್ಲ ಮಕ್ಕಳೆಲ್ಲ ಬಿಟ್ಟೋಗ್ಬೇಕಲ್ಲ ನಾವೇನ್ ಮಾಡ್ತೀವಿ ನಮ್ಮ ಜೀವನನೇ ಒತ್ತಾಡ್ಬೇಕಲ್ಲ ಅಂತ ಏನ್ ಮಾಡ್ತಾರೆ ಕಷ್ಟಪಟ್ಟು ಏನ್ ಮಾಡ್ತಾ ಅಂತೀವ್ರಲ್ಲ ಹೋಗ್ತಾರೆ ಅದಕ್ಕೆ ನೆಕ್ಸ್ಟ್ ಹೇಳ್ತಾರೆ ನೆಕ್ಸ್ಟ್ ಪಾಯಿಂಟ್ ಹೇಳ್ತಾರೆ ಓದಿದ್ದಾರೆ ಕೂಡ ಕಷ್ಟಪಡುವ ಪಡೆಗಳು ವೀಡಿಯೋಗಳಲ್ಲಿ ಇರುಕಂ ಪೊದುಮಕ್ಕಳು ತಂಗಳದು ಪಂಗೈ ಕುರಿತು ಮೇಲೂ ಮೇಲೂ ಅತೃಪ್ತಿ ಎರಿಚಲಂ ಅಡೆಂದು ನೋಡ್ರ ಅತೃಪ್ತಿ ಎರಿಚಲಂ அடைந்து எதிர்காலை குறித்து மேன்மேலும் அச்சம் கொண்டிருக்கையில் நோட்ர முந்தே வருவாந்த இதில் ஏனப்பா அந்த பைதினே மாதிரி இவாக அது ஓகே நெக்ஸ்ட் தங்கள் சேவைக்காக உத்தரவு இடம் பேரரசின் அதிகாரங்களுக்கு நாளுக்கு நாள் கீழ்படிய போக்கு குறைந்து வருகிறது நோட்ர ஏனுக்கு அந்த இவாக சும்மே அந்த அல் கச்சுக்கொண்டு ஏன் மாதிரி இவாக கெல்ஸ் மாதிரி இவாக ஏன் பேக்கு அந்த ஜஸ்ட் ஒன் மேட்டர் ஆஃப் டைம் அதுல ஆட்டோமேட்டிக்காக இதெல்லாம் திருக்கு பிடுறதுல ஏனில் ஜாஸ்தி சமயமே ಬೇಕಾಗಿಲ್ಲ ಅಂದ್ರೆ ಆತರ ಆಗ್ತಾರೆ ಅಂತ ನೆಕ್ಸ್ಟ್ ಪಾಯಿಂಟ್ ಹೇಳ್ತಾರೆ ನೆಕ್ಸ್ಟ್ ಪ್ಯಾರಾಗ್ರಾಫ್ ಇರ್ತಾ ಇವೆಲ್ಲ ಬಲವಾದ ಆಯುಧ ದೊರೆತ ಪಯರ್ಚಿ ಪಟ್ಟ ಕ್ರಿಸ್ತವ ರಾಜ್ಯದಿಂದ ತಿರುಳಾನ ಸೇನೆಯಾನದು ವರಪೋಗಂ ಪೇರಾಪತ್ತಿಲ್ ತಾಂಗಲೇ ಅಧಿಕಾರ ಪೆಟ್ಟವಲ್ ಎಂದು ಕೂರಿಕೊಳ್ಳುವವರ್ಗಳೇ ಕಾಪಾಡುವುದಕ್ಕಾಗ ಮಾರಾಗ ಅವ್ರಿಗೆ ಎದುರಾಯ್ ಅವರದು ಅಧಿಕಾರತ್ತೆಯೇ ಪುರಟಿ ಕೊಟ್ಟು ವಿಡಕೂಡಿಯ ಸಾತ್ಯತ್ತೆ ಸುಟ್ಟಿ ಕಾಟುಪವೇ ಕಾಟುಪವೆಯಾಗವೇ ಇರ್ತಾನೆ ಏನಾಗ್ಬಿಡ್ತಾ ಅಂದ್ರೆ ಫ್ಯೂಚರ್ ಅಲ್ಲಿ ಇಷ್ಟು ಫುಲ್ ಆರ್ಮಿ ಬಂದ್ಬಿಟ್ಟು ಅದೇ ಒಂದೇನ್ರಿ ಒಂದು ಹೈಯರ್ ಆಫೀಸರ್ಸ್ ವಿರುದ್ಧವಾಗಿ ಅಂದ್ರೆ ಅವ್ರು ಏನು ಆರ್ಮಿಗೆ ಕೆಲಸ ಮಾಡ್ತಾರೆ ಆ ಆರ್ಮಿ ವಿರುದ್ಧವಾಗಿ ಏನ್ ಮಾಡೋಕೆ ಒಂದು ಎಂತ ವಿರುದ್ಧವಾಗಿ ತಿರುಗೋದಕ್ಕೆ ತುಂಬಾ ಚಾನ್ಸಸ್ ಇದೆ ಅಂತ ಏನ್ ಮಾಡ್ತಾರೆ ಇದು ಇದಾಗಿಲ್ಲ ಅಂತ ಇಲ್ಲ ಆಗೋದಕ್ಕೆ ಸಾಧ್ಯ ಇಲ್ಲ ಅಂತ ಏನ್ ಮಾಡಿಲ್ಲ ಹೇಳಂಗಿಲ್ಲ ಆತರ ಸಿಕ್ಕಾಪಟ್ಟೆ ಏನಾಗಿದೆ ತುಂಬಾ ಸತಿ ಅಲ್ಲಿ ಆಗಿದೆ ಅದರ ಎಷ್ಟೋ ಸತಿ ನಮ್ಮ ಒಂದು ಏನೋ ಒಂದ್ ಇಯರ್ ಬಿಫೋರ್ ನೋಡ್ಬೇಕಾದ್ರೆ ಈ ಕಾರ್ಗಿಲ್ ಹತ್ರ ಬಂದ್ಬಿಟ್ಟು ಬಾರ್ಡರ್ ಹತ್ರ ಎಷ್ಟು ಜನ ಸೋಲ್ಜರ್ಸ್ ಕೆಲಸ ಮಾಡ್ತಿದ್ರು ಅವ್ರಿಗೆ ತಿನ್ನಕ್ಕೂ ಕೂಡ ಸರಿಯಾಗಿ ಸಿಗ್ತಿರೋದ್ರಿಂದ ಕೆಲವೊಂದು ಜನ ಏನ್ ಮಾಡಿದ್ರು ಆ ಒಂದು ವಾಟ್ಸ್ಆಪ್ ಅಲ್ಲಿ ವಿಡಿಯೋಗಳೆಲ್ಲ ಹಾಕ್ಬಿಟ್ಟು ಫೇಸ್ಬುಕ್ ಅಲ್ಲಿ ಅಪ್ಲೋಡ್ ಮಾಡಿದ್ರು ನೋಡಿ ಇಷ್ಟೆಲ್ಲ ಕೆಲಸ ಮಾಡ್ತೀನಿ ಅಂತ ಟೆಂಪರೇಚರ್ ಅಲ್ಲಿ ನಮ್ಗೆ ಏನ್ ಮಾಡ್ತಾರೆ ಎರಡು ರೊಟ್ಟಿ ಬಂದ್ಬಿಟ್ಟು ಒಂದು ದಾಲ್ ಮಾತ ಕೊಟ್ಟು ಅದಕ್ಕೆ ಉಪ್ಪು ಇಲ್ಲ ಖಾರ ಇಲ್ಲ ಏನಿಲ್ಲ ಅಂತ ಮಾಡ್ತಾರೆ ನೀನು ವಿಡಿಯೋ ಹಾಕೋದು ಅಂದ್ರೆ ಅದಕ್ಕೆ ನೋಡ್ಬೇಕ್ರೆ ಆಮೇಲೆ ಎಷ್ಟು ಒಬ್ಬ ಫ್ರಸ್ಟ್ರೇಷನ್ ಆಗ್ಬಿಟ್ಟು ತನ್ನ ಹೈಯರ್ ಆಫೀಸರ್ ನಿಮ್ಗೆ ಗುಂಡಿಕ್ಬಿಟ್ಟು ಸೈ ಸಿಕ್ಕಿರೋದೆಲ್ಲ ನೋಡ್ತೀರಿ ಏನಕ್ಕೆ ಅದಿಷ್ಟೆಲ್ಲ ಒತ್ತೆ ಇಟ್ಬಿಟ್ಟು ಏನಕ್ಕೆ ರಿಸ್ಕ್ ತಗೊಂತಾರೆ ಅಂದ್ರೆ ದೇಶಕ್ಕೋಸ್ಕರ ಅದರ ಸಂಬಳಕ್ಕೋಸ್ಕರ ಮಾಡ್ತಾರೆ ಅವಾಗ ಅವನ್ಗೆ ಒಂದು ಸರಿಯಾದ ರೀತಿಯಲ್ಲಿ ಒಂದು ಗೌರವ ಕೂಡ ನೋಡೋದಿಲ್ಲ ಅಂತಂದ್ರೆ ಅವ್ನಿಗೆ ತುಂಬಾ ಫ್ರಸ್ಟ್ರೇಷನ್ ಮಾಡ್ತಾರೆ ಏನ್ ಮಾಡ್ತಾರೆ ಒಂದಲ್ಲ ಒಂದಿನ ಮಾಡ್ತಾರೆ ರಿವೋಲ್ಟ್ ರಿವೋಲ್ಟ್ ಆಗ್ಬಿಡೋರು ಅದೇ ನೋಡ್ಬೇಕ್ರೆ ಈ ಎಲ್ ಟಿ ಟಿ ಹೆಂಗ್ ಫಾರ್ಮ್ ಆಯ್ತು ಎಲ್ ಟಿ ಡಿ ಫಾರ್ಮ್ ಆಯ್ತು ಹಿಂಗೆ ಅದರ ಯಾಕೆ ನೋಡ್ಬೇಕು ಅಲ್ಲಿರಲಿಲ್ಲ ಅಲ್ಲಿ ಒಂದು ಕೊಡ್ಬೇಕಂತ ಒಂದು ಒಂದು ಸಮಾಧಾನ ಒಂದು ರೆಸ್ಪೆಕ್ಟ್ ಇಲ್ದಿರಿಂದ ಅದೇ ಫೋರ್ಸ್ ಯಾರ ವಿರುದ್ಧವಾಗಿ ಆಗ್ಬಿಟ್ಟು ಇವಾಗ ಟೋಟಲ್ ಆಗಿ ಟೋಟಲ್ ಆಗಿ ಉಂಟು ಏನೋ ಆರ್ಮಿ ವಿರುದ್ಧವಾಗಿ ಆಯ್ತು ಅಲ್ಲಿ ವಿರುದ್ಧವಾಗಿ ಆಯ್ತು ಅಂದ್ರೆ ಈ ರೀತಿ ಲೋಕದಲ್ಲಿ ಅತಿ ಶೀಘ್ರದಲ್ಲಿ ಆಗಿದ್ದಕ್ಕೆ ತುಂಬಾ ಚಾನ್ಸಸ್ ಇದೆ ಅಮೆರಿಕಲ್ಲಿ ಸಿಕ್ಕಾಪಟ್ಟೆ ಅದರ ಅಮೆರಿಕ ನೋಡ್ಬೇಕ್ರೆ ಇರಾಕ್ ಹೋಗಿ ವಾರ್ಗೋದಲ್ಲ ಅವರ ಇರಾಕ್ ಮತ್ತೆ ಏನೋ ಇವನು ಜಾರ್ಜ್ ಬುಷ್ ಇವನು ವಾರ್ ಡಿಕ್ಲೇರ್ ಮಾಡ್ದಲ್ಲ ವರ್ಲ್ಡ್ ಟ್ರೇಡ್ ಸೆಂಟರ್ ಇದು ಡೆಮಾಲಿಷನ್ ಮಾಡಿ ಅಂದ್ರೆ ಆಲ್ಮೋಸ್ಟ್ 18 ಇಯರ್ಸ್ ಆಗಿದೆ ಯುದ್ಧಕ್ಕೆ ಹೋಗಿ ಎಷ್ಟೋ ಲಕ್ಷಾಂತರ ಜನರು ಸೋಲ್ಜರ್ಸ್ಗಳು ತನ್ನ ಕೈ ಕಾಲುಗಳು ಏನ್ ಮಾಡಿರುತ್ತಲ್ಲಿ
ಕಳ್ಕೊಂಡ್ ಅಂತಂದ್ರ ಎಷ್ಟೋ ಜನಗಳು ತನ್ನ ಕುಟುಂಬದ ಏನ್ ಮಾಡೋರು ಇವಾಗ ಕಳ್ಕೊಂಡವ್ರೆ, ವಿಧವೆಗಳಾಗೋರೆ, ತಂದೆ ತಾಯಿಗಳು ಏನ್ ಮಾಡೋರು ಕಳ್ಕೊಂಡವ್ರೆ, ಯೋಚನೆ ಮಾಡಿ ಅವ್ರಿಗೆ ಫ್ರಸ್ಟ್ರೇಷನ್ ಹೆಂಗಿದೆ ಅಂತಂದ್ರೆ ಅವ್ರಿಗೆ ಗೌರ್ಮೆಂಟ್ ರೆಕಗ್ನಿಷನ್ನೇ ಇಲ್ಲ. ಇಷ್ಟು ಇಷ್ಟ ರಿಸ್ಕ್ ತೊಗೊಂಡು ಇಷ್ಟು ಒತ್ತೆಟ್ಟು ಮಾಡಿದ್ರೆ ಏನ್ ಕೊಟ್ಟಿದ್ದಾರೆ, ಜಸ್ಟ್ ಅವ್ರು ಮೆಡಲ್ ಕೊಟ್ಬಿಟ್ಟು ಒಂದ್ ಸಲ ಕ್ಯಾಶುವಲ್ ಒಂದು ಟೋಕನ್ ಆಫ್ ಅಮೌಂಟ್ ಕೊಟ್ಬಿಟ್ಟು ಏನ್ ಮಾಡ್ಬಿಡ್ತಾರೆ, ಕಳ್ಸ್ಬಿಡ್ತಾರೆ ಅಷ್ಟೇ ಹೊರತು. ಆದ್ರೆ ಅವ್ರಿಗೆ ಜೀವನದಲ್ಲಿ ಆಗಿರೋ ತೊಂದರೆಗಳಿಗೆ ಅವರು ಎಲ್ಲ ಕಳ್ಕೊಂಡಿರೋದ್ನ ಯಾರು ತಿರುಗ ಕೊಡಕ್ ಆಗ್ತಾರ ಅಂದ್ರೆ ತಿರುಗ ಕೊಡಕ್ಕೆ ಆಗಲ್ಲ. ಅದಕ್ಕೆ ನೋಡ್ಬೇಕು ಎಷ್ಟೋ ಜನ ಸೋಲ್ಜರ್ಸ್ ಗಳು ಏನಾಗ್ಬಿಟ್ಟಂದ್ರೆ ಅವ್ರ ಗುರುದ್ವಾಗಿ ಏನಾಗಲಿ ಇವಾಗ ರಿವೋಲ್ಟ್ ಆಗಲ್ಲ. ಇವಾಗ ಹೊಸ ಮಾರ್ ಬಿನ್ ಲ್ಯಾಂಡ್ ಅನ್ನ ಸಾಯಿಸರು ಗೊತ್ತಾ, ನೇವಿ ಸೀಲ್ಸ್ ಅಂತ ಹೇಳ್ತಾರೆ ಅಲ್ವರ, ನೇವಿ ಸೀಲ್ಸ್ ಅಂತ ನೋಡ್ಬೇಕಂದ್ರೆ ಅವ್ರು ಬಂದ್ಬಿಟ್ಟು ಟಾಪ್ ಸೀಕ್ರೆಟ್ ಅಲ್ಲಿ ಅದೇ ಮೊಸಾದ್ ಅಂತಂದ್ರಲ್ಲ ಆ ತರ ಟಾಪ್ ಸೀಕ್ರೆಟ್ ಅಲ್ಲಿ ಕೆಲಸ ಮಾಡಂತ ಒಂದು ಗ್ರೂಪ್. ಅವ್ರ ಹತ್ರ ಬಿನ್ ಲ್ಯಾಂಡ್ ಅನ್ನ ಅಟ್ಯಾಕ್ ಮಾಡಕ್ ಕಳ್ಸ್ಬೇಕಂದ್ರೆ ಅಗ್ರಿಮೆಂಟ್ ಮಾಡ್ಕೊಂಬಿಟ್ಟಾರೆ. ಏನಂದ್ರೆ ಇವತ್ತೇನ್ ಅಟ್ಯಾಕ್ ಆಗ್ತಾರೋ ಏನಾಗ್ತಾರೋ ಇದನ್ನ ಯಾವತ್ತೂ ನೀವ್ ಏನ್ ಮಾಡಂಗಿಲ್ಲ, ಇನ್ಫಾರ್ಮೇಶನ್ ಯಾರಿಗೋ ಲೀಕ್ಔಟ್ ಮಾಡಂಗಿಲ್ಲ. ಆದ್ರೆ ಏನು ಯಾವಾಗ ಒಬಾಮ ಇಳಿದ್ನ ಗವರ್ಮೆಂಟ್ ಇಂದ ಇಮಿಡಿಯೇಟ್ ಆಗಿ ಆ ನೇವಿಯಲ್ ಸೀಲ್ಸ್ ಒಬ್ಬ ಏನ್ ಮಾಡಿದ್ರೆ ಒಂದು ಬುಕ್ಕೆ ಪಬ್ಲಿಷ್ ಮಾಡ್ಬಿಟ್ಟ, ಒಸಾಮಾ ಬಿನ್ ಲ್ಯಾಡನ್ ನಾವು ಹೆಂಗ್ ಕುಂದ್ರಿ ಹೆಂಗ್ ಸಾಯಿಸಿದ್ರಿ ಅಂತ ಅದರ. ಸೊ ನೋಡಿ ಅವನೇನಕ್ಕೆ ಇವಾಗ ಪಬ್ಲಿಷ್ ಮಾಡ ಅಂತಂದ್ರೆ ಅವನಷ್ಟೆಲ್ಲ ರಿಸ್ಕ್ ತಗೊಂಡು ಒತ್ತೆ ಇಟ್ಬಿಟ್ಟು ಏನ್ ಮಾಡೋಣ ಹೋಗ್ಬಿಟ್ಟಿವಾಗ ಇಲ್ಲಿ ಪಾಪ ವರ್ಲ್ಡ್ ಅಲ್ಲೇ ಇರೋಂತ ಭಯಂಕರ ವಾಂಟೆಡ್ ಟೆರರಿಸ್ಟ್ ಟಾಪ್ ಯಾರು ಅಂತ ಹಿಡ್ಕೊಂಡ್ ಬಂದವ್ರೆ ಅಂತಂದ್ರೆ ಅವ್ನ್ ಏನ್ ಕೊಟ್ಟಿಲ್ಲ ಬೇಕಾಗಿರೋ ರೆಕಗ್ನಿಷನ್ ಇವಾಗ ಇಲ್ಲ ಅದ್ರ. ಅಂದ್ರೆ ಒಳ್ಳೆ ರೀತಿಯಲ್ಲಿ ಏನ್ ಮಾಡಕ್ ಹೋಗಿಲ್ಲ ಅವ್ಗೆ, ಸರಿಯಾಯ್ತು ಗೌರವ ಇದು ಕೊಡ್ಲಿಲ್ಲ. ಅದ್ರ ಅಷ್ಟೊಂದು ರಿಸ್ಕ್ ತಗೊಂಡ್ರೆ ಇವಾಗೇನಂದ್ರೆ ಅಷ್ಟೊಂದು ಜನಗಳು ಯಾರಿಗೂ ರಿವೋಲ್ಟ್ ಆಗ್ಬಿಟ್ರ ಅದ್ರ ಅಷ್ಟೇ ನೋಡ್ಬೇಕು. ಅಮೆರಿಕ ಒಂದು ಗವರ್ಮೆಂಟ್ ಇರೋದು ಅದೇ ನೋಡ್ಬೇಕ್ರೆ ಈ ತರ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತಿಲ್ಲ. ಮೋಸ್ಟ್ಲಿ ಏನಾಗ್ತಾರೆ ಬರ್ತಾರೆ ಅಸಲ ಏನ್ ಸಜೆಸ್ಟ್ ಮಾಡಿದ್ರೆ ಫ್ಯೂಚರ್ ಅಲ್ಲಿ ಇದೇ ಆರ್ಮಿ ಏನಾಗ್ಬೋದು ಆ ಗವರ್ಮೆಂಟ್ ವಿರುದ್ಧವಾಗಿ ಏನಾಗ್ಬೋದು ರಿವೋಲ್ಟ್ ಮಾಡ್ಬಿಟ್ಟು ಆ ಗವರ್ಮೆಂಟ್ ಗಳೇ ಮಾಡ್ಬೋದು ಕಂಪ್ಲೀಟ್ ಆಗಿ ಕೆಡಬಹುದು ಅಂತ. ಯಾಕಂದ್ರೆ ಇವ್ರ ಎಂಥ ಡಿಸಿಪ್ಲಿನ್ ಆರ್ಮಿ ಅಂತಂದ್ರೆ ಇವ್ರ ಮುಂದೆ ಯಾರು ನಿಲ್ಕೊಳಕ್ ಸಾಧ್ಯನೇ ಇಲ್ಲ. ಅದ್ರ ಅದೇ ನಮ್ ಇಂಡಿಯಾಲಿ ಏನೋ ಭಯಂಕರ ಟ್ರಬಲ್ ಆದ್ರೆ ಫಸ್ಟ್ ಇಮಿಡಿಯೇಟ್ ಏನ್ ಮಾಡ್ತಾರೆ ಮಿಲಿಟರಿ ರೂಲ್ ಏನ್ ಮಾಡ್ತಾರೆ ಅದರ ಪ್ರೆಸಿಡೆಂಟ್ ರೂಲ್ ಆಮೇಲೆ ಮಿಲಿಟರಿ ರೂಲ್ ಅಂತ ಏನ್ ಮಾಡ್ತಾರೆ ಟಕ್ ಅಂತ ಬಿಟ್ಟು ತಗೊಂಡ್ಬಿಡ್ತಾರೆ. ಅದರ ಇಲ್ಲ ಕರ್ಫ್ಯೂ ಅಂತ ಆರ್ಡರ್ ಇಟ್ಬಿಡ್ತಾರೆ, ಕರ್ಫ್ಯೂ ಅಂತ ಆರ್ಡರ್ ಇಟ್ಬಿಟ್ಟು ಇಮಿಡಿಯೇಟ್ ಯಾರ ಕೈಲಿ ಕೊಟ್ಬಿಡ್ತಾರೆ ಮಿಲಿಟರಿ ಕೈಲಿ ಏನ್ ಮಾಡ್ತಾರೆ ಕೊಟ್ಬಿಡ್ತಾರೆ. ಮಿಲಿಟರಿ ಕೈಲಿ ಸಿಗಾಕ್ಬಿಟ್ರೆ ಮಾತ್ರ ಏನ್ರಿ ತಪ್ಪಿಸ್ಕೊಳಕ್ಕೆ ಸಾಧ್ಯ ಇಲ್ಲ. ಆಗಿರ್ತಾರ ಒಂದು ಭಯಂಕರ ಅಂತ ಒಂದು ಸಿಚುವೇಶನ್ ಆತರ ಆಗೋದಿಕ್ಕೆ ತುಂಬಾ ಸಾಧ್ಯ ಇದೆ ಅಂತ ಹೇಳ್ತಾರೆ. ಅದಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತಾರೆ ಬಿಡ್ತಾರೆ ಅಸಲು. பொதுமக்களிடையே கழகத்துக்கு வழிவகுத்த போதும் அதற்கான காரணங்களை பொறுத்தவரை ரஷ்ய ராணுவத்தில் தன்னுடைய நண்பர் மற்றும் சகோதரருக்கு தூரமாய் அது அக்கறையுடன் பாதுகாக்கப்பட்டது. அத்தோடு கழகத்தை அடக்குவதற்கு கட்டளையிடப்பட்ட வீரர்கள் தூரத்தில் உள்ள மாவட்டங்களை சேர்ந்தவர்கள் ரஷ்யாவில் இந்த நிலைமை ஊர்ஜித்தப்படுத்தப்பட்டதால் ஆட்சியாளர்களால் இதன் சாத்தியக்கூறு ಎಕ್ಸಾಂಪಲ್ ಕೊಡ್ತಾರೆ. ರಷ್ಯಾ ಏನಾಯ್ತಂದ್ರೆ ಭಯಂಕರ ಫೆಮೈನ್ ಬಂದಂತೆ, ಫೆಮೈನ್ ಏನು ತಿನ್ನಕ್ಕೂ ಕೂಡ ಇಲ್ಲ ಊಟ ಇಲ್ಲ ಅಂತ ಸಮಯದಲ್ಲಿ ಅಲ್ಲಿರೋ ಎಲ್ಲಾ ಜನಗಳು ರಷ್ಯಾ ಗವರ್ಮೆಂಟ್ ವಿರುದ್ಧ ಏನ್ ಮಾಡಂತೆ ರಿವೋಲ್ಟ್ ಮಾಡಂತಂದ್ರ ಆ ರಿವೋಲ್ಟ್ ಟೈಮ್ ಅಲ್ಲಿ ನೋಡೈತಾರೆ ಏನ್ ಮಾಡ್ದಂತಂದ್ರೆ ರಷ್ಯಾ ಗವರ್ಮೆಂಟ್ ಆರ್ಮಿನ್ ಕಳ್ಸಿರಂತೆ. ಏನಕ್ಕೆ ಈ ಸ್ಟ್ರೈಕ್ ರಿವೋಲ್ಟ್ ಅಲ್ಲಿ ಏನ್ ಮಾಡಕ್ಕೆ ಕ್ಲೀನ್ ಆಗಿ ಸಪ್ರೈಸ್ ಮಾಡಕ್ಕೆ ಅವ್ರು ಅವಾಗ ಕರ್ಸ್ಬೇಕಾದ್ರೆ ಎಂತ ಆರ್ಮಿನ್ ಕಳ್ಸೋರು ಅಂತಂದ್ರೆ ಯಾರೆಲ್ಲ ರಿವೋಲ್ಟ್ ಮಾಡ್ತಾವ್ರೆ ಏನ್ರಿ ಆ ರಿವೋಲ್ಟ್ ಮಾಡ್ತಾರಂತ ಜನಗಳಲ್ಲಿ ಒಬ್ರು ಏನಾಗಿರ್ಬೋದು ಆರ್ಮಿಯಲ್ಲಿ ಇರಬಾರ್ದು. ಅದ್ರ ಹಂಗೇನೋ ಯಾವ್ದೋ ಒಂದು ಊರಿನ ಜನಗಳು ಬರ್ತಾ ಇದ್ದಾರೆ ಆ ಊರಿಂದ ಆಪೋಸಿಟ್ ಆಗಿರುತ್ತ ಡೈರೆಕ್ಷನ್ ಅಲ್ಲಿ ಒಂದು ಆರ್ಮಿ ಜನಗಳು ಏನ್ ಮಾಡೋದು ಇವಾಗ ಕರ್ಸಂತ. ಏನಕ್ಕೆ ಅಂತಂದ್ರೆ ತನ್ನ ಸ್ವಂತ ಒಂದು ಕುಟುಂಬದವ್ರನ್ನ ವಿರುದ್ಧವಾಗಿ ಇವರು ರಿವೋಲ್ಟ್ ಮಾಡಕ್ ಹೋದಾಗ ಅವ್ರನ್ನ ಎದುರಿಸ್ತಾರೆ ಅಂತಂದ್ರೆ ಅವ್ರು ಬಿಡ್ತಾರ. ಇಲ್ಲ ನಾನೇ ನನ್ನ ಕುಟುಂಬದವ್ರ ವಿರುದ್ಧವಾಗಿ ಫೈಟ್ ಮಾಡ್ಬೇಕು ಅಂತ ಏನ್ ಮಾಡ್ತಾರೆ ಜನಗಳು ಆ ಮಿಲಿಟರಿ ಅವರ ಕೆಲಸ ಮಾಡಕ್ ಹೋಗಲ್ಲ. ಒಂದು ಅದೇ ನೋಡ್ಬೇಕು ನೋಡಿ ಏನ್ ಟ್ಯಾಕ್ಟಿಕ್ಸ್ ಆಗಿ ಏನ್ ಮಾಡೋದಂತೆ ಗವರ್ಮೆಂಟ್ ಡೀಲ್ ಮಾಡೋದಂತಂದ್ರೆ ಆ ರೀತಿ ಏನ್ ಮಾಡ್ತಾ ಇದ್ರೆ ಇವಾಗ ನೋಡ್ಬೇಕಂದ್ರೆ ನೋಡ್ತಿಲ್ಲ ಇಂಡಿಯಾಲ ಏನ್ ಗಲಾಟೆ ಆಯ್ತಂದ್ರೆ ನಾರ್ತ್ ಇಂಡಿಯಾ ಗಲಾಟೆ ಏನ್ ಮಾಡ್ತಾರೆ ಸೌತ್ ಇಂಡಿಯಾ ಏನ್ ಮಾಡ್ತಾರೆ ಅಲ್ಲಿ ಕರ್ಕೊಂಡೋಗ್ತಾರ ಸೌತ್ ಇಂಡಿಯಾ ಗಲಾಟೆ ಏನ್ ಮಾಡಿದ್ರೆ ನಾರ್ತ್ ಇಂಡಿಯಾ ಏನ್ ಮಾಡ್ತಾರೆ ಬರ್ತಾರೆ. ಯಾಕಂದ್ರೆ ಫಸ್ಟ್ ಆಫ್ ಆಲ್ ಅವ್ರಿಗೆ ಇವ್ರಿಗೆ ಆಗಲ್ಲ ದ್ವೇಷ ಇರ್ತಾರೆ ಸಿಕ್ಕಿದ ಚಾನ್ಸ್ ಅಂತ ಏನ್ ಮಾಡೋದು ಪೋಲ್ ಸರಿಯಾಗಿ ಬಿಡ್ತಾರೆ ಅದರ ಅದೇ ಇಲ್ಲಿರೋರು ಏನ್ ಮಾಡ್ತಾರೆ ಏ ಹೋಗ್ಬಿಡೋ ಸುಮ್ಮನೆ ಯಾಕೋ ಗಲಾಟೆ ಮಾಡ್ತೀಯಾ ಇಲ್ಲ ನಾನು ಹೊಡಿಬೇಕಾಗ್ತಾರೆ ನಿಂಗೆ ಅರೆಸ್ಟ್ ಮಾಡ್ಬೇಕಾಗ್ತಾರೆ ಅಂತ ಏನ್ ಮಾಡ್ತಾರೆ ಈ ತರ ಸಾಫ್ಟ್ ಒಂದೇ ಅಂತ ಒಂದು ಕಾರಣದಿಂದ ಇದೇನ್ ಮಾಡ್ತಾರೆ ಅವಾಯ್ಡ್ ಮಾಡ್ತಾರೆ. ಅದೇ ನೋಡ್ಬೇಕ್ರೆ ಹೇಳ್ತಾರೆ ಇದೇ ಒಂದು ಲಾರ್ಡ್ಸ್ ಆರ್ಮಿ ಆಗಿದೆ ಏನಿರ್ಬೋದು ಒಂದು ಸಾಧ್ಯ ಇರ್ಬೋದು ಅಂತ ಹೇಳ್ತಾರೆ. ಅದರ ಆಡ್ತದ இந்த வல்லமையான சேனையை ஒழுங்குபடுத்த நமது சத்தமாக கத்தரால் உபயோகக்கூடிய சந்தர்ப்ப சூழ்நிலை எப்படிப்பட்டதாக இருக்கும் என்பதை தெளிவாக யூகிக்க தற்போது நம்மால் முடியாது. அதே ஹேத்தர ஈ ஆர்மினா ஏன் யுத்தக்கு போகதுக்கு தேவர் ஏனப்பா சவுண்ட் கொடுப்போது ஜோயில ஓத்தல ஏன் அவர் தன் சைனைகள் முந்தே ஏன்பாரு சத்தத சவுண்ட்ன கொடுத்தாரு அந்த ஹேத்தர ஜோயிலே ஏன் சவுண்ட் இருபோது அந்த அம்பிட்டு நமக்கு எக்ஸாக்ட் ஆகேனில்ல ನಮ್ಗೆ ಗೊತ್ತಿಲ್ಲ. ಆದ್ರೆ ಅದ್ ಹೆಂಗಿರ್ಬೋದು ಅಂತಂದ್ರೆ ಒಂದ್ ದೊಡ್ಡ ಏನ್ರಿ ಒಂದ್ ಪಟಾಕಿ ಸರ ಅದ ಆರಿ ಏನ್ಬಿಟ್ರೆ ಅಲ್ಲಿ ರೆಡಿ ಮಾಡಿ ಇಟ್ಬಿಟ್ಟಾರೆ ಎಲ್ಲ ಏನ್ರಿ ಕ್ಲೀನ್ ಉಳಿಸಿ ಬಿಟ್ಬಿಟ್ಟಾರೆ ಏನ್ ಮಾಡಿ ಇವಾಗ ಬಿಟ್ಬಿಟ್ರೆ ಎಲ್ಲಾರು ಏನ್ ನೋಡ್ತಾರೆ ಇವಾಗ ಆ ಪಟಾಕಿಗೆ ಏನ್ ಮಾಡ್ತಾರೆ ಯಾರು ಯಾರು ಬೆಂಕಿ ಹಚ್ತಾರೆ ಅದನ್ನ ಏನ್ ಮಾಡೋದು ಇವಾಗ
ದಟ್ ಈಸ್ ದ ವಾಯ್ಸ್ ಆಫ್ ದ ಲಾರ್ಡ್ ಅಂತ ಹೇಳ್ತಾರೆ. ಬರ ಅದೇ ಉಂಟು ಕರ್ತನ ಮಹಾಧ್ವನಿ. ಅವರ ತನ್ನ ಧ್ವನಿಯಿಂದ ಆ ಸೈನ್ಯ ಮುಂದೆ ಏನ್ ಮಾಡ್ತಾ ಇದ್ದೀವಿ ಇವಾಗ ಮಹಾಧ್ವನಿಯಿಂದ ಕೂಗ್ತಾರೆ ಅಂತ ಹೇಳ್ತಾರೆ. ಆ ಧ್ವನಿನ ದೇವರು ಹೆಂಗ್ ಕೊಡ್ತಾರೆ ಯಾವಾಗ ಕೊಡ್ತಾರೆ ಅಂತ ನಮಗೆ ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ. ಆದ್ರೆ ಇದು ಹೆಂಗಿರ್ತಾರೆ ಅಂತಂದ್ರೆ ಜಸ್ಟ್ ಒಂದು ಮ್ಯಾಚ್ ಫುಡ್ಡಿಂದ ಹಿಂದೆ ಇಗ್ನೈಟ್ ಮಾಡಿದಂಗೆ ಅಂದ್ರೆ ಬೆಂಕಿ ಪಡ್ತದೆ ಅಂದ್ರೆ ಸುಮ್ಮನೆ ಸುಮ್ಮನೆ ಹತ್ರದ ಒಂದು ಹಚ್ಬಿಟ್ರೆ ಮುಗ್ದೋಯ್ತು. ಏನು ಇಡೀ ಇದನ್ನ ಏನ್ ಮಾಡ್ದಂಗೆ ಧ್ವಂಸ ಮಾಡ್ತಲ್ಲ ಆ ತರ ಒಂದೇ ಒಂದು ಪಾಯಿಂಟ್ಗೆ ಏನ್ ಮಾಡ್ತಾ ಇವಾಗ ವೇಟ್ ಮಾಡ್ತಾ ಅಂತ ಪಡಿಂಗ್ ಅಬ್ಬೆ. ஆனால் சரித்திரத்தை வேகமாய் படைக்கும் நாட்களில் நாம் வாழ்கிறோம். அத்தோடு எந்த நேரத்திலும் இந்த திசையை நோக்கி இயக்கங்களை எதிர்பார்ப்பது பொதுவான நியாயங்களின் காரணமாக இருக்கிறது. நோடுறேன் எழுதுற என்று வி ஆர் லிவிங் இன் அ டைம் ஆஃப் வென் ஹிஸ்டரி இஸ் கிரியேட்டட் வெரி ஃபாஸ்ட் அந்த எழுதுற ஹிஸ்டரி ಇತಿಹಾಸ ಬಿಟ್ಟು ಬರೀ ಫಾಸ್ಟ್ ಆಗಿ ಏನ್ ಮಾಡ್ತಾರೆ ಬರೆಯಲ್ಪಡ್ತಾನೆ. ಏನ್ ಅರ್ಥ ಅಂದ್ರೆ ಕೆಲವೊಂದು ಸನ್ನಿವೇಶಗಳು ಹೆಂಗ್ ನಡೀತಾರೆ ಅಂದ್ರೆ ಯಾವತ್ತು ನಡದೇ ಇಲ್ಲಪ್ಪ ಲೈಫ್ ಅಲ್ಲಿ. ಅಂದ್ರೆ ಇಟ್ ಈಸ್ ಹಿಸ್ಟ್ರಿ ಅಂದ್ರೆ ಇವತ್ತು ನಡೀತು ಮುಗೀತು, ಇನ್ ಮುಂದಕ್ಕೆ ಯಾವತ್ತು ನಡೆಯೋದಿಲ್ಲ, ಇವತ್ತು ಏನು ಯಾವತ್ತು ನಡೆದಿಲ್ಲ. ಆತರ ಆತರ ಎಷ್ಟೋ ಏನು ಸನ್ನಿವೇಶಗಳಿದೆ ಅದರ ಏನಿಲ್ಲಪ್ಪ. ನಮ್ಮ ಯಾರೋ ಏನೋ ಎಷ್ಟು ಅವನೇ ಮಿನಿಸ್ಟರ್ ಇದ್ನಲ್ಲ ಏನೋ ನಮ್ಮ ಎಲೆಕ್ಟ್ರಿಸಿಟಿ ಮಿನಿಸ್ಟರ್ ಪವರ್ ಮಿನಿಸ್ಟರ್ ಏನೋ ಹೆಸರು ಡಿ ಕೆ ಶಿವಕುಮಾರ್ ಅವರ ಡಿ ಕೆ ಶಿವಕುಮಾರ್ ಮನೆಗೆ ಏನ್ ಮಾಡಿದ್ರು ಅವರೆಲ್ಲ ಎಷ್ಟು ಪವರ್ಫುಲ್ ವ್ಯಕ್ತಿಗಳು ಅಂತಂದ್ರೆ ಅವ್ರನ್ನ ಮುಟ್ಟೋದಿಕ್ಕೇನೆ ಇಲ್ಲ, ಸಾಧ್ಯ ಇಲ್ಲ. ಅವ್ರ ಏನ್ ಮಾಡ್ಬಿಟ್ರು ಸೀದಾ ಹೋಗ್ಬಿಟ್ಟು ಮನೆಗೆ ಏನ್ ಮಾಡ್ಬಿಟ್ಟು ನುಗ್ಬಿಟ್ಟು ಅಂದ್ರೆ ಎಷ್ಟು ಒಂದ್ ವೀಕ್ ಹೌಸ್ ಅರೆಸ್ಟ್ ನೋಡಿದ್ರೆ ಇದ್ದೀನಿ ಮನೆಯಿಂದ ಯಾರು ಏನ್ ಮಾಡಂಗಿಲ್ಲ ಹೊರಗಡೆ ಹೋಗಿಲ್ಲ. ಏನೇ ಏನು ಕಮ್ಯುನಿಕೇಶನ್ಸ್ ಇಲ್ಲ, ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಗಳು ಏನು ಯೂಸ್ ಮಾಡೋಂಗೆ ಇಲ್ಲ. ಅವ್ರ ಹೆಂಗಿರ್ಬೇಕು ಹಂಗೆ ಅಂದ್ರೆ ಎಷ್ಟೋ ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಏನ್ ಮಾಡಿದ್ರು ಅಂದ್ಮೇಲೆ ಹಗರಣ ಹಾಕಿದ್ರು ಅದರ ಆ ರೀತಿ ಏನಂತಂದ್ರೆ ಹೆಂಗಿದೆ ಅಂತಂದ್ರೆ ಒಂದು ಸಿಚುವೇಶನ್ ಹೆಂಗಿದೆ ಅಂತಂದ್ರೆ ಏನ್ರಿ ಯಾರು ಏನ್ ಮಾಡಂಗಿಲ್ಲ ಕರ್ಲಂಗೆ ಇಲ್ಲ. ಅಂದ್ರೆ ಆತರ ಒಂದು ನಾವು ಹಿಸ್ಟ್ರಿ ಇಸ್ ಕ್ರಿಯೇಟೆಡ್ ಅಂದ್ರೆ ಯಾವ್ದಾರ ಇತಿಹಾಸ ನೋಡಿದಿರ ಯಾವ್ದಾರ ಮಿನಿಸ್ಟರ್ ಮನೆಗೆ ಬಂದ್ಬಿಟ್ಟು ಐ ಟಿ ಅವ್ರು ಬಂದ್ಬಿಟ್ಟು ದಾಳಿ ಮಾಡಿದ್ದು ಹಿಸ್ಟ್ರಿನೇ ಏನಿಲ್ಲ ರೆಕಾರ್ಡೇ ಇಲ್ಲ. ಅಂದ್ರೆ ಇವಾಗ ಕೂಡ ಮನೆಯೋಡಿ ಅಂತೇನಾಯ್ತು ಫಿಲೋಮೀಟರ್ಗಳ ಮನೆಗೆ ಅಂದ್ರೆ ಅದ್ ನೋಡ್ಬೇಕ್ರಿ ಇವಾಗ ಅವ್ರವರು ಅವ್ರು ಮಾತಾಡೋದಕ್ಕೂ ಇವಾಗ ಭಾರಿ ಡೇಂಜರ್. ಅಂದ್ರೆ ಏನಪ್ಪ ಮಾಡುದು ಐ ಟಿ ಇನ್ಕ್ವೈರಿ ಮೇನ್ಸರ್ ಮಾಡುದು ಅಂತಂದ್ರೆ ಅವ್ನು ಇವಾಗ ಏನ್ ಹೇಳ್ತಾನೆ ಇವಾಗ ಅವನೇನೋ ಇಲ್ಲ ಸರ್ ನಾನು ಕರೆಕ್ಟ್ ಆಗಿ ಇದ್ದೀನಿ ಅಂತಂದ್ರೆ ಐ ಟಿ ಅವ್ರು ಏನ್ ಮಾಡ್ತಾರೆ ಅವನ ಹತ್ರ ಕೇಳ್ತಾರೆ ಸರ್ ನೀವು ಅವ್ನು ಕರೆಕ್ಟ್ ಆಗಿದೆ ಅಂತ ಹೇಳ್ತಾರೆ ನೀವೇನ್ ಹೇಳ್ತೀರಾ ಅಂತಂದ್ರೆ ರೀ ಅವ್ನು ಹೇಳ್ತಾ ಇರೋದೆಲ್ಲ ಸುಳ್ಳು ನೋಡಿ ಇಷ್ಟು ದಾಖಲಾತಿ ಹೇಳಿರುತ್ತೆ ಅವನೇನ್ ಮಾಡ್ತಾನೆ ಇವಾಗ ಇವಾಗ ಅವನೇನ್ ಹೇಳ್ಬೇಕು ಹೇಳ್ದ ರಾಜ್ಯಕ್ಕಾಗಿ ಡಿಪ್ಲೊಮೆಟಿಕ್ ಆಗಿ ಏನ್ ಮಾಡ್ಬೇಕು ಇವಾಗ ಒಂದು ಸ್ಟೇಟ್ಮೆಂಟ್ ಹೇಳ್ಬೇಕು ಏನ್ ಹೇಳ್ಬೇಕು ಅದನ್ನ ಸದ್ಯಕ್ಕೆ ನಾನು ಏನು ಮಾತಾಡೋಕ್ಕಾಗಲ್ಲ ಅದ್ರ ಬಗ್ಗೆ ಕಮೆಂಟ್ ಮಾಡೋಕ್ಕಲ್ಲ ಇಷ್ಟೇ ಹೇಳ್ಬೇಕು. ಇಲ್ಲ ಅಂದ್ರೆ ಏನ್ ಹೇಳ್ಬೇಕು ಏನೋ ಅಪ್ಪಿ ತಪ್ಪಿ ತಪ್ಪು ತಪ್ಪಾಗಿರ್ಬೋದು ಅದೇ ಅದು ತಿಳಿದಿರೋ ಏನಾಗಿರ್ಬೋದು ಆಗಿರ್ಬೋದು ಇಷ್ಟೇ ಏನ್ ಮಾಡೋದು ಹೇಳೋಕ್ಕಾಗುತ್ತೆ ಹೊರತು ನಾನು ಏನು ಮಾಡಿಲ್ಲ ನಾನು ನಿಯತ್ತಾಗಿ ಇದ್ದೀನಿ ಅಂತಂದ್ರೆ ಇವಾಗ ಅವ್ನ ಏನ್ ಮಾಡ್ದಂಗೆ ಅವ್ನು ಕೋಪ ಬರ್ಸಂಗೆ. ಅದರ ಈ ರೀತಿ ಇವಾಗ ಸಿಚುವೇಶನ್ ಏನಿದೆ ಹಿಸ್ಟ್ರಿ ಇಸ್ ಕ್ರಿಯೇಟೆಡ್ ಎವ್ರಿ ಡೇ ಅಲ್ಲ ಏನಂತ ಒಂದೊಂದು ದಿನ ಒಂದೊಂದು ಸನ್ನಿವೇಶಗಳೇ ಅಂತ ನಡೀತದೆ. ಅದರ ಇದನ್ನ ನೋಡ್ಬಿಟ್ಟು ಇವಾಗ ಏನ್ ಮಾಡ್ತಾರೆ ಇವಾಗ ಈ ಒಂದು ಮಿನಿಸ್ಟ್ರಿ ಮನೆ ಕರ್ನಾಟಕ ಗೊತ್ತಾ ಇದನ್ನ ನೋಡ್ಬಿಟ್ಟು ಏನ್ ಮಾಡ್ತಾರೆ ಎಲ್ಲ ಮಿನಿಸ್ಟ್ರಿಗಳು ಇವಾಗ ಏನಾಗ್ಬಿಡ್ತಾರೆ ಇವಾಗ ನಾವೇನಾಗ್ಬೇಕು ಇವಾಗ ಏನ್ ಮಾಡೋರೆ ನಿನ್ನೆ ತಾನೆ ನೋಡಿದ್ರೆ ನಿನ್ನೆ ನ್ಯೂಸ್ ಪೇಪರ್ ಇವತ್ತಿನ ನ್ಯೂಸ್ ಪೇಪರ್ ಅದರ ಎಲ್ಲ ಏನೋ ಅದು ಗುರ್ಗಾವ್ನಲ್ಲಿ ಅದೊಂದು ಇದರಲ್ಲಿ ನಮ್ಮ ಬಿ ಜೆ ಪಿ ಅವರು ಏನ್ ಮಾಡೋರೆ ಈ ಕಾಂಗ್ರೆಸ್ ಮಿನಿಸ್ಟ್ರಿಗಳಿಗೆ ಏನ್ ಮಾಡೋರಂತೆ ಒಂದು ರಿಸಾರ್ಟ್ ಗಿಸಾರ್ಟ್ ಏನು ಬುಕ್ ಮಾಡೋರು ಅದರ 3 ಡೇಸ್ಗೆ ಎಷ್ಟು ಖರ್ಚು ಮಾಡೋರು ಗೊತ್ತಾ 1 ಕೋಟಿ ರೂಪಾಯಿ ಅಂತ. ಏನ್ರೇ ಏನು ಏನ್ ತಿಂತಾರೆ ಏನಪ್ಪ ಗೊತ್ತಿಲ್ಲ ಅಂದ್ರೆ ಏನು ಅಷ್ಟೊಂದು ತಿಂತಾರ 1 ಕೋಟಿ ರೂಪಾಯಿ ತಿನ್ನಕಾಯ್ತದ ವ್ಯವಸ್ಥೆ ಮಾಡಿರ್ತೀನಿ ಅದೇ ಹೋಟ್ಲು ಅದರ ವ್ಯವಸ್ಥೆ ಮಾಡಿರ್ತೀನಿ. ಇವಾಗ ನಾಳೆ ಏನಾಗ್ತದೆ ನಾಳೆ ಅದು ಕ್ವಶನ್ ಬರ್ತಾರೆ 1 ಕೋಟಿ ರೂಪಾಯಿ ಖರ್ಚು ಮಾಡಿದಿಲ್ಲಪ್ಪ 1 ಕೋಟಿ ರೂಪಾಯಿ ಎಲ್ಲಿ ಬಂದ ದುಡ್ಡು ವ್ಯರ್ಥವಾಗಿ ವೇಸ್ಟ್ ಮಾಡ್ಬೇಕು ಅಂದ್ರೆ ನಿಮ್ಮ ಹತ್ರ ಎಷ್ಟೇ ದುಡ್ಡು ಇರ್ಬೇಕು ನೆಕ್ಸ್ಟ್ ಏನ್ ಮಾಡ್ತಾವೆ ಅವೆಲ್ಲ ಎಂಕ್ವೈರಿಗಳು ಅವರು ಅವೆಲ್ಲ ಬರ್ತಾರೆ ಅವ್ರು ಅವ್ನ ಎಷ್ಟು ಏನಾಗ್ತಂದ್ರೆ ಇವೆಲ್ಲ ಏನಾಗ್ತಾರೆ ಅವಾಯ್ಡ್ ಆಗೋದಕ್ಕೆ ಶುರು ಆಗ್ತದೆ. ಅದರ ನೋಡಿ ಇವೆಲ್ಲ ನೋಡಿದ ತಕ್ಷಣ ನೆಕ್ಸ್ಟ್ ಏನ್ ಮಾಡ್ಬಿಡ್ತಾರೆ ಇವಾಗ ಎಲ್ಲ ಫಿಲಮ್ ಆಕ್ಟರ್ಸ್ಗಳು ಏನಿದೆ ಡೀಸೆಂಟ್ ಆಗಿ ಏನ್ ಮಾಡ್ತಾರೆ ಎಲ್ಲ ಇಷ್ಟ ಶುರು ಮಾಡ್ಬಿಡ್ತಾರೆ. ಏನೋ ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡಕ್ಕೆ ಏನ್ ಮಾಡಿದ್ರು ಅದು ಇವತ್ತಿನ ಪೇಪರ್ಲ್ಲಿ ಓದ್ದೆ ಏನಂದ್ರೆ ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡೋದಕ್ಕೆ ಸಹ ಏನ್ರಿ ಇನ್ಫೋಸಿಸ್ಗೆ ಏನ್ ಮಾಡೋರು ಅಂತ ಒಂದು ಸಾಫ್ಟ್ವೇರ್ ಕ್ರಿಯೇಟ್ ಮಾಡೋಕ್ಕೆ ಒಂದು ರೈಟ್ಸ್ ಕೊಟ್ಟಾರ ಅಂತಂದ್ರೆ ಅದು 4700 crore ಅಂತ ಪ್ರಾಜೆಕ್ಟ್ ಇಂಡಿಯಾ ಗೌರ್ಮೆಂಟ್ ಅಂದ್ರೆ ಹೆಂಗೇಂದ್ರೆ ವಿತಿನ್ ಒನ್ ಡೇ ಐ ಟಿ ರಿಟರ್ನ್ಸ್ ಆನ್ಲೈನ್ ನೀವು ಫೈಲ್ ಮಾಡ್ಬೋದು. ಇಮಿಡಿಯೇಟ್ ಆಗಿ ನೀವು ರೀಫಂಡ್ ಬೇಕಾದ್ರೆ ವಿತಿನ್ 6 ಡೇಸ್ ನಿಮ್ಮ ಅಕೌಂಟ್ಗೆ ಏನ್ ಮಾಡ್ತಾರೆ ದುಡ್ಡು ವಾಪಸ್ ಬರ್ತಾರೆ. ಆ ತರ ಒಂದು ಫೆಸಿಲಿಟಿ ಏನ್ ಮಾಡ್ತಾರೆ ಅಲ್ಲಿ ಮಾಡ್ತಾರೆ. ಅದರ ನೋಡಿ ಇವಾಗ ಏನಾಗ್ತದೆ ಅಂದ್ರೆ ಇತಿಹಾಸ ಫಾಸ್ಟ್ ಆಗಿ ಏನಾಗ್ತದೆ ಅಲ್ಲಿ ಅದನ್ನ ಏನ್ ಮಾಡೋಕ್ಕಾಗಲ್ಲ. ಒಂದ್ಸತಿ ಹೋಗಿದ್ಮೇಲೆ ತಿರ್ಗಾ ಬದಲಾಯಿಸೋದಕ್ಕೇನಿಲ್ಲ ಸಾಧ್ಯನೇ ಇಲ್ಲ. ಅಂತ ಒಂದು ಭಯಂಕರ ಆಗಿರೋಂತ ಒಂದು ಟೈಮಲ್ಲಿ ನಾವೇನ್ ಮಾಡ್ತಿದ್ರಿ ಹಂಗಿರ್ಬೇಕಾದ್ರೆ ತಕ್ಕಂತ ಇವತ್ತು ಇರೋಂತ ಗೌರ್ಮೆಂಟ್ ನಾಳೆ ಬಿದ್ದೋಗೋದಕ್ಕೇನಿಲ್ಲ ಸಾಧ್ಯ ಇಲ್ಲ ಅಂತ ಹೇಳಂಗೆ ಇಲ್ಲ. ಅದರ ನಿನ್ನೆ ಮೊನ್ನೆ ಎಲ್ಲ ಪಾಪ ಕುಮಾರಸ್ವಾಮಿ ಭಾರಿ ಟೆನ್ಷನ್ ಇದ್ದ, ಇವತ್ತು ಸ್ವಲ್ಪ ನಿದ್ದೆ ಮಾಡ್ದಾನ ನಾಳೆ ನಿದ್ದೆ ಮಾಡ್ತಾ ಅಂತೇನಿಲ್ಲ ಗ್ಯಾರಂಟಿ ಇದೆ ಇಲ್ಲ. ನರೇಂದ್ರ ಮೋದಿ ಇನ್ನು 3 ತಿಂಗಳ ಆಮೇಲೆ ಅವನು ಎಲ್ಲಿರ್ತಾನೆ ಅಂತ ಏನಿಲ್ಲ ಗೊತ್ತಿಲ್ಲ. ಅದರ ಆತರ ನೋಡ್ಬೇಕ್ರೆ ಏನಿದೆ ಅಂತಂದ್ರೆ ಯಾವ್ದ್ರಲ್ಲೂ ಸ್ಥಿರವಾಗೇನಿಲ್ಲ ಕಂಟ್ರೋಲ್ ಹಂಗಿಲ್ದಿರ್ಬೇಕಾರೆ ಆರ್ಮಿ ಬಂದ್ಬಿಟ್ಟು ಸೈಲೆಂಟ್ ಆಗಿರಂತ ಆರ್ಮಿ
ದಿಢೀರಂತ ಬಂದ್ಬಿಟ್ಟು ಒಂದಿನ ಬಂದ್ಬಿಟ್ಟು ಯಾಕಪ್ಪ ಗೌರ್ಮೆಂಟ್ ವಿರೋಧ ರಿವಾರ್ಡ್ ಮಾಡೋಕೆ ಸಾಧ್ಯ ಇಲ್ಲ, ಡೆಫಿನೆಟ್ ಆಗಿ ಮಾಡ್ಬೋದು, ಮಾಡೋಕೆ ಸಾಧ್ಯ ಅಂತ ಇಲ್ಲ. ಅದರ ಎಚ್ ಎಲ್ ಅದರ ಎಚ್ ಎಲ್ ನೋಡಿ 2,200 crore rupees ಡೆಟಾರ್ಸ್ಗೆ ದುಡ್ಡು ಕೊಡ್ಬೇಕಂತೆ. ಡೆಟಾರ್ಸ್ಗಂದ್ರೆ ಏನು, ಇವ್ರಿಗೆ ಮೆಟೀರಿಯಲ್ಸ್ ಎಲ್ಲ ಸಪ್ಲೈ ಮಾಡಿದಂಥ ಚಿಕ್ಕ ಚಿಕ್ಕ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ಗಳಿಗೆ ಅಂದ್ರೆ ಅವ್ರಿಗೆಲ್ಲ 2,200 crore ದುಡ್ಡೇ ಮಾಡ್ಬೇಕಂತೆ, ಕೊಡ್ಬೇಕಂತ. 6 ತಿಂಗಳು ಏನ್ ಮಾಡಿದ್ರೆ ದುಡ್ಡು ಕೊಟ್ಟಿಲ್ಲ ಅಂತ. ಏನಕ್ಕೆ ಅಂದ್ರೆ ಏನೋ ಒಂದು ಒಳ್ಳೆ ಪ್ರಾಜೆಕ್ಟ್ ಬರ್ತಾರೆ, ನಮ್ಗೆ ದುಡ್ಡು ಬರ್ತಾರೆ, ರೆವಿನ್ಯೂ ಬರ್ತಾರೆ ಅಂತ ಎದುರು ನೋಡ್ತಾ ಇದ್ರು. ಇವಾಗ ರಾಫೇಲ್ಸ್ ಅಂತಂದ್ಬಿಟ್ಟು ಒಂದು ಎಂತ ಪ್ರಾಜೆಕ್ಟ್ ಏರ್ ಕ್ರಾಫ್ಟ್ ಅದು ಇದಂತೆಲ್ಲ ತಯಾರಿಸೋದು, ಇಸ್ರೇಲ್ ಇರೋಂಥ ಟೆಕ್ನಾಲಜಿ ಪಕ್ಷನ್ ತಯಾರಿಸೋದು, ಏನ್ ಮಾಡ್ಬಿಟ್ರು, ಯಾರಕ್ಕೆ ಕೊಟ್ಬಿಟ್ರು ಅಂತಂದ್ರೆ ಅನಿಲ್ ಅಂಬಾನಿಗೆ ಏನ್ ಮಾಡ್ಬಿಟ್ರ ಕೊಟ್ಬಿಟ್ರು. ಏನಕ್ಕೆ ಅಂದ್ರೆ ಅನಿಲ್ ಅಂಬಾನಿ 5,500 crore ಏನ್ ಮಾಡೋಣ ಸಾಲ ಮಾಡೋಣ, ಟೆಲಿಕಾಮ್ ಒಂದು ಕಂಪನಿಗೆ ಕೊಡಬೇಕು ಅಂತಂದ್ಬಿಟ್ಟು ಮೋಸ ಮಾಡ್ಬಿಟ್ರು. ಆದಿತ್ಯ ಇದೆ ಐಡಿಯಾ, ಐಡಿಯಾ ಆದಿತ್ಯ ಬಿರ್ಲಾ ಕಂಪನಿಗೆ ಅದು ಐಡಿಯಾ ಕಂಪನಿ ಕೊಡಬೇಕು ಅಂತ ಅವ್ನೇನ್ ಮಾಡಿ ಮೋಸ ಮಾಡ್ಬಿಟ್ಟ. ಅದಕ್ಕೆ ಇವಾಗ ಅವ್ನ ದುಡ್ಡಿಗೆ ಇದು ಮಾಡೋದಕ್ಕೋಸ್ಕರ ಏನ್ ಮಾಡ್ಬಿಟ್ರು, ಗೌರ್ಮೆಂಟ್ ಯಾರಕ್ಕೆ ಕೊಟ್ರು ಇವಾಗ ಪ್ರಾಜೆಕ್ಟ್ ಇವಾಗ ಏನು. ನೆಕ್ಸ್ಟ್ ಏನಂದ್ರೆ ಎಚ್ ಎಲ್ ಏನಾಗ್ತದೆ ಸ್ವಲ್ಪ ದಿನದಲ್ಲಿ ಡೆಫಿನೆಟ್ ಆಗಿ 1 ವರ್ಷದಲ್ಲಿ ಮುಚ್ಚಿಸ್ತಾರೆ. 1 ವರ್ಷದಲ್ಲಿ ಮುಚ್ಚಿದ್ರೆ ಎಷ್ಟು ಜನ ಎಂಪ್ಲಾಯೀಸ್ ರೋಡ್ಗೆ ಬರ್ತಾರೆ ಇಮ್ಯಾಜಿನ್ ಮಾಡಿ. ಅವ್ರಿಗೆ ಕೊಟ್ಟಿರೋಂಥ ಸ್ಟಾಕ್ಗಳು ಸಪ್ಲೈ ಮಾಡಿದಂಥ ಅವ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಎಷ್ಟೋ ಫ್ಯಾಕ್ಟ್ರಿಗಳು ಏನಾಗಿದೆ ಇನ್ವೆಸ್ಟ್ ಆಮೇಲೆ ಅವ್ರ ಕುಟುಂಬದವರು ಅವ್ರೆಲ್ಲರೂ ಏನಂತಾರೆ, ರಿವೋಲ್ಟ್ ಮಾಡ್ದಾನೆ ಹಿಂಗಿರ್ತಾನೆ, ದಟ್ ವಿಲ್ ಬಿ ಹಿಸ್ಟ್ರಿ. ಅವರ ಎಚ್ ಎ ಎಲ್ ಹಿಂಗಿತ್ತು ದಿಢೀರಂತ ಏನಾಯ್ತು, ಎಚ್ ಎ ಎಲ್ ಯಾರು ಲೈಫಲ್ಲಿ ಕಂಡಿದ್ದೇ ಇಲ್ಲ ಎಚ್ ಎಲ್ ಬೀಳ್ತಾರೆ ಅಂತ ಬಿಡೋದು. ಈ ಒಂಥರ ಡೆಫಿನೆಟ್ ಆಗಿ ಏನಾಗ್ತಾರೆ ಇದು ಬಿದ್ದೆ ಬೀಳ್ತಾರೆ. ಅವಾಗ ಏನಾಗ್ತಾರೆ ಅಂತಂದ್ರೆ ಏನ್ರಿ ಇದೇನು ಹೇಳ್ತಾರೆ ಬ್ರದರ್ ಹೆಸರು, ಈ ತರ ಟೈಮಲ್ಲಿ ಇರ್ಬೇಕಾದ್ರೆ ಏನ್ ಬೇಕಾದ್ರೂ ಯಾವಾಗ ಬೇಕಾದ್ರೆ ಏನಾಗ್ಬೋದು ಆಗ್ಬೋದು, ಏನು ಗ್ಯಾರಂಟಿ ಅಂದ್ಬಿಟ್ಟೇನೆ ಇಲ್ಲ, ಇಲ್ವೇ ಇಲ್ಲ, ಹೌದಾ ಇಲ್ವಾ? ಇದೆ, ನಮ್ಗೆ ಗ್ಯಾರಂಟಿ ಇದೆಯಾ? ಯಾರೋ ಒಂದು ಕೆಲಸ ಮಾಡ್ತಿದ್ದಾರಪ್ಪ, ಜಾಬ್ ಸೆಕ್ಯೂರಿಟಿ ಅಂತ ಯಾರ್ಗ್ರ ಇದೆಯಾ? ಯಾರ ತಲೆ ಮೇಲೆ ಕೈ ಇಟ್ಕೊಂಡು ಹೇಳಿರ್ತೀನಿ, ಎಂಥ ದೊಡ್ಡ ವ್ಯಕ್ತಿನೇ ಆಗ್ಲಿ ಅದರ ಅವ್ನು ಇವತ್ತಿರ್ತಾನೆ, ನಾಳೆ ಏನಾಗ್ಬೋದು, ಅವನು ನಾಳೆನೆ ಆ ಪೊಸಿಷನ್ ಇರೋಕ್ಕೇ ಇಲ್ಲ. ಅದರ ಅವ್ನ ಸ್ವಂತ ಕಂಪನಿನೇ ಇರ್ಬೋದು, ಅದ್ರಲ್ಲಿ ಇರೋದಿಕ್ಕೇನಿಲ್ಲ, ಗ್ಯಾರಂಟಿನೇ ಇಲ್ಲ. ಅದರ ನೋಡಿ ನದಿ ನೆಕ್ಸ್ಟ್ ಹೇಳ್ತಾರೆ, ಇನ್ನೊಂದು ಪಾಯಿಂಟ್ ಹೇಳ್ತಾರೆ. தேவன் தமது திட்டத்தின் ஒவ்வொரு அம்சத்துக்கும் பிரதியோகமாக நேரத்தை ஒதுக்கியிருப்பதையும் நீதி சரிக்கட்டும் நாளில் தற்போது நாம் இருப்பதையும் 40 வருட கால அளவு இது 1874 அக்டோபர் மாதத்தில் இருந்து ஆரம்பமானது என்பதையும் அது மிக விரைவில் முடியும் என்பதையும் நாம் பார்த்தோம். சபை, அரசாங்கம், பொருளாதாரம், சமூகம் மற்றும் வேதத்தில் முன் கூறப்பட்ட மாபெரும் சம்பவங்களும் யாவற்றிலும் இந்த நாளில் ஏற்கனவே கடந்துவிட்ட அவசரகுணமான வருடங்கள் நிச்சயமாய் ஒரு பரந்த ஆழமான அஸ்திவாரத்தை பதித்திருக்கின்றன. இவை யாவும் உலகத்தின் மீது ஏற்கனவே பாதிப்பை உண்டாக்கி கொண்டிருக்கின்றன. மேலும் முன் கூறப்பட்டவர்களை போலவே அத்தனை நிச்சயமாய் சம்பவிக்க போகிறது. ಹೇಳ್ರಿ ಆಡಿಯೋ ಸೆಕೆಂಡ್ ವಾಲ್ಯೂಮ್ ಹೇಳ್ದಂಗೆ ಏನತ್ತೆ ದಿನ ಯಾವಾಗ ಶುರು ಆಗ್ಬಿಡುತ್ತೆ ಅಂತ ಹೇಳ್ತಂದ್ರೆ 1874 ದಿನ ಬಿಡ್ತ ಈ ಡೇ ಆಫ್ ವೆಂಜನ್ಸ್ ಅಂತ ಏನೈತೆ ಅಲ್ಲಿ ಅದು ಆರಂಭ ಆಗೋಯ್ತು ಅಂತ ಅಂದ್ರೆ ಆಲ್ರೆಡಿ ಏನಾಗಿದೆ ಅಂದ್ರೆ ಎಲ್ಲರಿಗೂ ಕ್ಲಿಯರ್ ಆಗಿ ನೋಡಿದಂಗೆ ಏನೋ ಒಂದು ಭಯಂಕರವಾಗಿಂತ ಕಾರ್ ಮುಗಿಲಿ ಏನಾಗ್ತಾರೆ ಭೂಲೋಕದಲ್ಲಿ ಮುಚ್ಕೊಂತೈತೆ ಅಂತ ಅಂದ್ರೆ ಏನಿದೆಯಾ ಬೆಳಕು, ಏನಿದೆಯಾ ಸಮಾಧಾನ, ಬತ್ತ ಏನಾಗ್ತಿರಿ ಇವಾಗ ಅಲ್ಲಿ ಕಮ್ಮಿ ಆಗ್ತಾ ಅಂದ್ರೆ ಆಲ್ರೆಡಿ ಹೃದಯದಲ್ಲಿ ಹೋಗ್ತಂತ ಜನಗಳ ಏನಾಗ್ಬಿಡ್ತೀವಿ ಇವಾಗ ಹೃದಯದಲ್ಲಿ ಗಾಬರಿ ಸಿರಾಬಿಡಿತ್ತು ಅಂದ್ರೆ ಏನಪ್ಪ ಆಗ್ತದೆ ನೆಕ್ಸ್ಟ್ ಏನಪ್ಪ ನಮ್ ಗತಿ ಅಂತಂದ್ಬಿಟ್ಟು ಲೋಕದವ್ರಿಗೆ ಏನಾಗ್ಬಿಡ್ತೀವಿ ಇವಾಗ ಕ್ಲೀನ್ ಆಗಿ ಗೊತ್ತಾಗಿದೆ ಗೊತ್ತಾಗ್ಬಿಡಿ ಏನಂತಂದ್ರೆ ಫ್ಯೂಚರ್ ಏನಿಲ್ಲ, ಫ್ಯೂಚರ್ ಸಮಾಧಾನವಾಗಿಲ್ಲ, ಫ್ಯೂಚರ್ ಅಂತ ಖಂಡಿತವಾಗೂ ಯಾರಿಗೇನಿಲ್ಲ, ಗ್ಯಾರಂಟಿನಲ್ಲಿ ಯಾವ ವ್ಯಕ್ತಿಗೂ ಏನಿಲ್ಲ, ಫ್ಯೂಚರೇ ಇಲ್ಲ. ಆ ಸಿಚುವೇಶನ್ ಏನಾಗಿದೆ, ಜನಗಳ ಮೆಂಟಾಲಿಟಿ ಏನಾಗ್ಬಿಡಿದು ಬಂದು ಕೂತ್ಬಿಟ್ಟಿದೆ. ಅದರ ಅದ್ಗೆ ನೋಡ್ಬೇಕ್ರೆ ನೋಡಿ ಎಜಿಕಲ್ ಅಲ್ಲಿ ಒಂದು ಮಾತು ಹೇಳ್ತಾರೆ, ಎಜಿಕಲ್ 38 ನೋಡಿ ಹೇಳ್ಬೇಕಾರೆ ಥರ್ಡ್ ವರ್ಲ್ಡ್ ವಾರ್ ಬಗ್ಗೆ ಹೇಳ್ಬೇಕಾರೆ ನೋಡಿ 38 ಥರ್ಡ್ ವರ್ಸ್ ಆಮೇಲೆ ಫೋರ್ತ್ ವರ್ಸ್ ಓದಿದ್ದೀನಿ. ಬರ್ತೀನಿ துரடுகளை போட்டு உன்னையும் உன்னுடைய எல்லா சேனையும் குதிரைகளையும் சர்வாயுதம் தரித்திருக்கிற வீரர்களையும் பரிசையும் கேடகமுடைய திரளான கூட்டத்தையும் புறப்பட பண்ணுவேன். நோட்ரா என்ன ஹேள்தாரு அந்த ನಾನು ನಿನ್ ವಿರುದ್ಧವಾಗಿ ಬರ್ತೀನಿ, ವಿರುದ್ಧವಾಗಿ ಬರ್ಬೇಕಾದ್ರೆ ದೇವ್ರು ಏನ್ ಮಾಡ್ತಾರೆ ಅಂದ್ರೆ ತನ್ನ ಅವ್ರ ಬಾಯಿಗೆ ಏನಾಗ್ತಾ ಇರ್ತೀವಿ ಅಲ್ಲಿ ಒಂದು ಕೊಕ್ಕೆ ಆಗ್ತದೆ. ಕೊಕ್ಕೆ ಹಾಕ್ಬಿಟ್ಟು ಏನ್ ಮಾಡ್ತಾರೆ ಅಂತಂದ್ರೆ ಅವ್ರು ಮಾತ್ರ ಅಲ್ಲ, ಅವರು ಅವ್ರ ಸೈನ್ಯ ಎಲ್ಲಾ ವೀರರುಗಳನ್ನ ದೇವ್ರೇನ್ ಮಾಡ್ತಾರೆ ನನ್ನ ಕಡೆಗೆ ಇವಾಗ ಸೆಳಿತಾರೆ ಅಂತ ಹೇಳ್ತಾರೆ. ಏನೊಂದು ಅರ್ಥ, ಏನರ್ಥ ಅಂತಂದ್ರೆ ದೇವ್ರು ವಿರುದ್ಧವಾಗಿ ಬರ್ಬೇಕಾದ್ರೆ
ಇವರು ಅಟ್ಯಾಕ್ ಮಾಡಕ್ ಬರಲ್ವಂತೆ. ಇವರು ಪಾಂಡವರು ಏನ್ ಮಾಡ್ತಾರೆ, ಎಲ್ಲ ಒಂದ್ ಕಡೆ ಸಮಾಧಾನಕ್ಕೆ ಹೋಗೋದಕ್ಕೆ ಆದಷ್ಟು ಏನ್ ಮಾಡ್ತಾರೆ, ಟ್ರೈ ಮಾಡ್ತಾರೆ ದೇವರನ್ನ ಬಿಡೋದಂತೆ. ಈ ಸಮಾಧಾನಕ್ಕೆ ಹೋಗ್ತೇನೆ ಬಿಡಲ್ಲ ಅಂತ ಅಂದ್ಬಿಟ್ಟು ಬಾಯಿ ಕೊಕ್ಕಿ ಹಾಕ್ಬಿಟ್ಟೆ ಮಾಡ್ತಾನೆ. ಇವಾಗ ಎಳಿತಾರೆ ಅದರ ಅಂಗಡಿ ಏನೋ, ಇವಾಗ ಹಸು ಹಸುಗೆ ಏನ್ ಮಾಡ್ತಾರೆ ಮುಗ್ ದರ, ಅದರ ಕುದುರೆಗೆ ಏನ್ ಮಾಡ್ತಾರೆ ಮುಗ್ಗೆ ದರ ಹಾಕ್ತಾರೆ. ಏನ್ ಮುಗ್ಗೆ ಹಾಕದ್ ದರ ಅದೇ, ಯಾಕೆ ಮುಗ್ಗೆ ಹಾಕ್ಬೇಕು, ಕತ್ತಿಗೆ ಹಾಕೋದಲ್ವಾ ನಾಯಿ ಚೈನ್ ಹಾಕ್ದಂಗೆ. ಮೂಗಿಂದ್ರೆ ಹಿಂಗಿರ್ತದೆ ಅದರ ಏನ್ ತಾ ಪೇನ್, ಭಯಂಕರ ಟೆರಿಬಲ್ ಪೇನ್ ಅದ್ರ, ಅದಕ್ಕೆ ಕಂಟ್ರೋಲ್ ಮಾಡಕ್ ಆಗಲ್ಲ. ಅದಕ್ಕೆ ಏನ್ ಮಾಡ್ತಾರೆ ಮೂಗಿ ಹಿಂಗೆ ಹೇಳ್ದಾಗ ಏನ್ ಮಾಡ್ತಾರೆ ಹಸು ಸುಮ್ಮನೆ ಸೈಂಟಿಗೆ ತಿರ್ಗ್ಬಿಡ್ತಾರೆ, ಯಾಕಂದ್ರೆ ಅದಕ್ಕೆ ಬಿದಿಲ್ಲ ಅಷ್ಟು ಭಯಂಕರ ಆಯ್ತಾ ಪೇನ್ ಅದರ. ಆ ರೀತಿ ದೇವ್ರ ಮಾಡ್ತಾರೆ, ಇಂಗ್ಲಿಷ್ ಹೇಳ್ತಾರೆ ಐ ಪುಟ್ ಟು ಯುವರ್ ಜಾಸ್ ಅಂತ ಹೇಳ್ತಾರೆ, ಅದರ ಪುಟ್ ಹುಕ್ಸ್ ಟು ಯುವರ್ ಜಾಸ್ ಅಂತಂದ್ರೆ ಬಾಯಿಗೆ ಏನ್ ಮಾಡ್ದಂಗೆ ಒಂದು ಕೊಕ್ಕಿ ಹಾಕಿ ಏನ್ ಮಾಡ್ದಂಗೆ ಮೂಗಿಗೆ ಏನ್ ಮಾಡಂಗೆ ಹಾಕ್ಬಿಟ್ಟು ಹೇಳ್ದಾಗ ನಿಮ್ ಫೋರ್ಸ್ಫುಲ್ ಆಗಿ ದೇವ್ರ ಏನ್ ಮಾಡ್ತಾರೆ ಯುದ್ಧಕ್ಕೆ ಏನ್ ಮಾಡ್ತಾರೆ ಇವಾಗ ಅದನ್ನ ಸೇರಿಸ್ತಾರೆ ಕರೆಸ್ತಾರೆ. ಅದ್ರ ಏನಕ್ಕೆ ಅಂದ್ರೆ ಬೇಕು ಅಂತ ಅಂದ್ಬಿಟ್ಟು ಜಗಳಾಡಕ್ಕೆ ದೇವ್ರೇ ಮಾಡ್ತಾರೆ ಇವಾಗ. ಅದಕ್ಕೆ ನೋಡ್ಬೇಕ್ರೆ ಸಿಚುವೇಶನ್ಗಳನ್ನ ಟರ್ನ್ ಮಾಡೋದೇನಿಲ್ಲ, ಅಷ್ಟು ಅಸಾಧ್ಯ ಅಂತ ಅಂದ್ಬಿಟ್ಟು ಇವಾಗ ಇಲ್ವೇ ಇಲ್ಲ, ಭಯಂಕರ ಫಾಸ್ಟ್ ಆಗಿರುತ್ತೆ ಸಿಚುವೇಶನ್ಗಳು ಇವಾಗ ಚೇಂಜ್ ಆಗ್ಬಿಡ್ತಾರೆ. ಅದೇ ನೋಡ್ಬೇಕ್ರೆ ಇಂಥವ್ರು ಏನ್ ಮಾಡ್ತಾರೆ ದೇವ್ರು ಕರೆಸ್ತಂತೆ. ಅದಕ್ಕೆ ಹೇಳ್ಬೇಕಂದ್ರೆ ಹೇಳ್ತಾರೆ ಅಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ ಅದೇ ಲೂಕ್ ಅಲ್ಲಿ ಹೇಳ್ತಾರೆ 24 ಚಾಪ್ಟರ್ ಅಲ್ಲಿ ಅಂದ್ರೆ ಮನುಷ್ಯರ ಹೃದಯ ಏನ ಬಿಡ್ತಿದ್ರು ಇವಾಗ ಭೂಲೋಕದಲ್ಲಿ ಬರುವಂತಹ ಸನ್ನಿವೇಶಗಳನ್ನ ನೋಡ್ಬಿಟ್ಟು ಅಂತಾರೆ ಭಯ ಭೀತಿನ ಅವರು ನಡುವರಾಗಿದ್ದಾರೆ ಅಂತ ಅಲ್ವರ. ಆಮೇಲೆ ನೆಕ್ಸ್ಟ್ ಬರ್ತಾರೆ ಪಡಿಂಗ್ ಬಿದ್ದಾರ ಅವೆಗಳಿನ ಮುಳುಮೆಯಾನ ನೆರವೇರುವುದಕ್ಕೆ ஒரு சில வருடங்களே போதுமானதாக இருக்கிறது. காலம் சமீபமாய் இருக்கிறது என்ற புத்தகத்தில் ஆசிரியரது முகவுரையில் ஆசிரியர் ஜாதிகளின் வெளியேற்றம் மற்றும் ராஜ்யத்தின் நிர்மாணம் குறித்து கூறியுள்ளார். பூமியின் மேல் வரும் ஆபத்துகளுக்கு பயந்து எதிர்பார்க்கிறதினால் மனுஷருடைய இருதயம் சோர்ந்து போகிறது. இந்த நீதியை சரிக்கட்டும் நாளில் ஆரம்பம் முதலே பயங்கரமாய் அறிவிக்கப்பட்டதும் நமது கவனத்துக்கு கொண்டு வரப்பட்ட தீர்க்க தரிசனங்களும் மிக தீவிரமாய் உச்சநிலையை அடைந்து கொண்டிருக்கின்றன. ஹேள்த்தாரு ಈ ಒಂದು ಪ್ರಿಪರೇಷನ್ ಇದೆಲ್ಲ ಇದಾಗ್ತಾ ಇರೋದು ಏನಂದ್ರೆ ಇದು ಎಷ್ಟು ಫಾಸ್ಟ್ ಆಗಿ ಆಗ್ಬಿಡ್ತಾರೆ ವಿತಿನ್ ಎ ಫ್ಯೂ ಇಯರ್ಸ್ ಏನಾಗ್ಬಿಡ್ತಂತೆ. ಏನ್ ದೇವರೆಲ್ಲ ವಾಗ್ದಾನದಲ್ಲಿ ಪ್ರವಾದನ ಮಾತ್ರ ಏನ್ ಹೇಳಿದ್ರು ಅತಿ ವೇಗವಾಗಿ ಅತಿ ಫಾಸ್ಟ್ ಆಗಿ ಏನಾಗ್ತದೆ ಫುಲ್ಫಿಲ್ ಆಗೋದಿಕ್ಕೆಲ್ಲ ತುಂಬಾ ಸಾಧ್ಯ ಇದೆ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ. ಅದರ ಅದಕ್ಕೆ ಏನ್ ಹೇಳ್ತಾರೆ ವೆರಿ ಫ್ಯೂ ಇಯರ್ಸ್ ಅಂತ ಹೇಳ್ಬೇಕ್ರೆ ನೋಡಿ ಒಂದು ಮಾತು ಹೇಳ್ತಾರೆ ಮ್ಯಾಥ್ಯೂ 24 ಚಾಪ್ಟರ್ ಅಲ್ಲಿ இதுவரைக்கும் சம்பவிக்கிறாதது பர்றது அந்த நெக்ஸ்ட் அந்நாட்கள் குறைக்கப்படாதிருந்தால் ஒருவனாங்கிலும் தப்பி போவதில்லை. ஆ தினங்கள்ல ಕಮ್ಮಿ ಮಾಡಿದ್ರೆ ಇದ್ರೆ ಒಬ್ಬ ಮನುಷ್ಯ ಕೂಡ ಏನಾಗೋದಿಲ್ವಂತೆ ಉಳಿಯೋದಿಲ್ವಂತೆ ಅಂತ ನೆಕ್ಸ್ಟ್ ನೋಡ್ರ ಯಾರಿಗೋಸ್ಕರ ಅಲ್ಲಿ ಕಮ್ಮಿ ಮಾಡ್ತಾರೆ ಆಯಲ್ಪಟ್ಟವ್ರಿಗೋಸ್ಕರ ಏನ್ ಮಾಡ್ತಾರೆ ದಿನಾನ ಕಮ್ಮಿ ಅಂದ್ರೆ ಆ ದಿನಾನ ಕಮ್ಮಿ ಮಾಡಿದ್ರೆ ಇದ್ರೆ ಒಬ್ರು ಉಳಿಯಲ್ಲ ಅಂತ ಅಂದ್ಬಿಟ್ಟು ಅಂದ್ರೆ ದಿನಾನ ಏನ್ ಮಾಡ್ತಾರೆ ಇವಾಗ ಕಮ್ಮಿ ಮಾಡ್ಲೇಬೇಕು. ಮಾಡಿದ್ರೆ ಇದ್ರೆ ಒಬ್ರು ಏನಾಗೋದಿಲ್ಲ ಬಿಡಿ. ಅದೇ ಹೇಳ್ಬೇಕ್ರೆ ಈ ದಿನ ಹೆಂಗಪ್ಪ ಕಮ್ಮಿ ಮಾಡ್ತಾರೆ ಇಟ್ ವಿಲ್ ಬಿ ಎ ಪೀರಿಯಡ್ ಆಫ್ 1 ಇಯರ್ ಅಂತ ಹೇಳ್ತಾರೆ. ಒಂದೇ ವರ್ಷದಲ್ಲಿ ಏನ್ ಮಾಡ್ತಾರೆ ಇದು ಪೀಕಿಗೆ ಹೋಗ್ತಾ ಸಖತ್ ಏನಾಗ್ತದೆ ರ್ಯಾಪಿಡ್ ಆಗಿ ಹೋಗ್ಬಿಟ್ಟು ಮುಗಿಸ್ಬಿಡ್ತಾರೆ ಒಂದೇ ವರ್ಷದಲ್ಲಿ ಮುಗಿಸ್ತದೆ ಅಂತ ಹೇಳ್ತಾರೆ. ಅದಕ್ಕೆ ನೋಡ್ಬೇಕಂದ್ರೆ ಹೇಳ್ತಾರೆ ಇಲ್ಲಿ ದ ಡೇ ಆಫ್ ವೆಂಜನ್ಸ್ ಅಂತ ಹೇಳ್ತಾರ. ಇದು ಆಲ್ರೆಡಿ ಈ ಬುಕ್ ಅಲ್ಲಿ ಹೇಳಿದ ರೀತಿಯಲ್ಲಿ ಏನಂದ್ರೆ ಈ ಡೇ ಆಫ್ ವೆಂಜನ್ಸ್ ಬಗ್ಗೆ ಆಲ್ರೆಡಿ ತುಂಬಾ ಡೀಟೇಲ್ಸ್ ನಮ್ಗೆ ಏನ್ ಮಾಡ್ರೆ ಕೊಟ್ಟಾಗ ಅಂತ ಹೇಳ್ತಾರೆ. ಅಪ್ರ ಬದರ್ ಪಡಿಂಗ್ ಬದರ್ ಪಡಿಂಗ್ ಒಲಿ ಕರೆಕ್ಟ್ ಪಡಿಂಗ್ நமது கவனத்துக்கு கொண்டு வரப்பட்ட தீர்க்க தரிசனங்களும் மிக தீவிரமாய் உச்சநிலையை அடைந்து கொண்டிருக்கின்றன. அத்தோடு கூட முன் அத்தியாயங்களில் காண்பிக்கிறது போல இப்போது வரைக்கும் இன்னும் அருகே அருகே கொண்டிருக்கும் உபத்திரவத்தின் எல்லைக்கோடுகளில் சிலவற்றை எல்லா மனிதருமே பார்க்க முடிகிறது. சமுதாயமானது ஒரு தீப்பெட்டியை போல உராய்ந்து எரிவதற்கு தயாராக இருப்பதும் நோட்ர சமாஜா இவெல்லாம் ட்ரபல் எங்க அந்த ஒன்று தீவெட்டி போல இங்கிலீஷ்ல டிண்டர் பாக்ஸ் அந்த ஹேத்தர அதர ஏனந்த டிண்டர் பாக்ஸ் அந்த ஒன் தோரே அந்த ஒரு பட்டாக்கி டப்பா இதுங்க இது சரா ஏன் மாட்டா தொட்டு டப்பதல்ல சுத்தித்தல ஆத்திர ஏனந்த இவக இது காய்க்கு கூத்தி இது அந்த ஏனக்கு வெயிட் பண்ணதே ஜஸ்ட் ஒரு பெங்கிக்கு ಒಂದೇ ಒಂದು ಸ್ವಲ್ಪ ಲೈಟ್ ಒಡದ್ರೆ ಮುಗಿದೋಗಿದೆ ಡಮ 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 ಅಂತ ಏನಾಗ್ಬಿಡ್ತಾರೆ ಎಕ್ಸ್ಪ್ರೆಷನ್ ಶುರು ಆಗ್ಬಿಡ್ತಾರೆ ಅದಕ್ಕೋಸ್ಕರ ಕಾಯ್ತಾ ಇದೆ ಅಂತೆ. ಆಮೇಲೆ
வெடிமருந்து கிடங்கை போல எந்த கணமும் வெடிப்பதற்கு தயாராக இருப்பதும் ஒழுங்குபடுத்தப்பட்ட சேனை போல் தாக்குதலுக்கு ஒரு கட்டளைக்காக தயாராக இருப்பதும் தெளிவாக தெரிகிறது. ಒಂದೇ ಒಂದು ಚಿಕ್ಕದಾಗಿರ ನೆಪ ಸಿಕ್ಕರೆ ಸಾಕು, ಏನ್ ಮಾಡ್ತಾರೆ ಫೈಟ್ ಮಾಡಕ್ಕೆ ಕುತ್ಕೊಂಡ್ಬಿಡ್ತಾರೆ. ನೆಕ್ಸ್ಟ್ ಬಂದ ಅಪರ್ಮ. ಆನಾಲ್ ಶೇಕ್ಸ್ಪಿಯರ್ ಉಣ್ಣೆ ಎಳೆದಿದೆ, ಒಂದು ದೈವಿಕ ತನ್ಮೆ ಇರುತ್ತದೆ, ಅದುವೇ ನಮ್ಮದು ಮುಡಿವುಗಳೈ ಸೀರಮೈಕ್ರದು. ನಾಮ್ ಇರುಕ ವೇಂಡಿಯ ನೆಲೆಕ್ಕೆ ನಮ್ಮದು ಕರಡು ಮುರುಡೈ ಅದು ಸೆದುಕ್ಕುಗ್ರದು. ಅಪರ್ಮ, ಇಂದ ಯುದ್ಧತ್ತಿಲ್ ಕತ್ತರ್ಕ್ಕು ಉಳ್ಳ ಆರ್ವತೆ ಕುರಿತು மனுக்குளம் பொதுவாகவே உணர்வு இல்லாமல் இருக்கிறது. அத்தோடு பெரும்பாலும் எல்லா போட்டியாளர்களுமே பேராயுதங்களையும் தங்களுடைய சொந்த சுயநலமான ஆர்வங்களுக்காய் அழிந்து கொண்டிருக்கின்றன. இதில் கர்த்தர் பங்கு பெற முடியாது என்பதை மிகச் சரியாய் உணர்ந்து கொண்டிருக்கின்றனர். மேலும் இதனால் கர்த்தருடைய ஆசீர்வாதத்துக்காக எல்லா பக்கங்களில் இருக்கும் அனைவரும் மன்றாடி நிற்கும் போது சிலர் அது மீது நம்பிக்கை கொண்டனர், மற்ற யாவரும் தங்கள் சுயத்தின் மீதும் நிறுவனங்கள் மீதும் எண்ணிக்கைகள் மீதும் சார்ந்திருக்கின்றனர். ಎಲ್ಲಾ ಏನಂತಾರೆ, ಒಂದು ರಾಜ್ಯಗಳು ಏನಾಗ್ಬಿಟ್ಟ ಅಂದ್ರೆ ಈ ಒಂದು ಆರ್ಮಿಗೆ ಏನಾಗ್ಬಿಟ್ಟಿದೆ ಅಂದ್ರೆ ಫುಲ್ಲು ಒಂದು ಡಿಪೆಂಡ್ ಆಗ್ಬಿಟ್ಟಿದೆ ಅಂತ ಹೇಳ್ತಾರ. ಯಾವ್ದು ಡಿಪೆಂಡ್ ಆಗೋದು ಮಾತ್ರ ಅಲ್ಲ, ಸುಮ್ನೆ ನಮ್ ಕೈಶಾಸ್ತ್ರಕ್ಕೋಸ್ಕರ ಏನ್ ಮಾಡುದು ದೇವ್ರ ಆಶೀರ್ವಾದ ಏನ್ ಮಾಡುದು ಎಲ್ಲ ಇದು ಕೇಳೋದು ಅಂತ ಹೇಳ್ತಾರೆ. ಸೊ ದೇವ್ರ ಆಶೀರ್ವಾದ ಎಲ್ಲ ಕೇಳಿದ ತಕ್ಷಣ ದೇವ್ರ ಸಂಬಳ ಇದಾರೆ ಅಂತ ಬಿಟ್ಟಿರಲಿಲ್ಲ, ಏನು ಇಲ್ಲ ಅಲ್ರ ಸರ್ ನೋಡ್ಬೇಕು. ಇದು ಯಾಕಂದ್ರೆ ಇವೆಲ್ಲ ಫಸ್ಟ್ ಆಫ್ ಆಲ್ ಇವೆಲ್ಲ ದೇವ್ರ ಚಿತ್ತಾನೆ ಅಲ್ಲ, ಆದ್ರೆ ದೇವ್ರ ಚಿತ್ತ ನೆರವೇರಿಸೋಕ್ಕೋಸ್ಕರ ದೇವ್ರೇ ಮಾಡ್ತಾ ಇದ್ದಲ್ಲ ಸೇರಿಸ್ತಾರೆ ಅಂದ್ಬಿಟ್ಟು ಈ ಅಂಶ ಅವ್ರಿಗೆ ಫಸ್ಟ್ ಆಫ್ ಆಲ್ ಗೊತ್ತೇ ಇಲ್ಲ ಅಂತ ಹೇಳ್ತಾರೆ. ಅಪರೂಪ, ಕರ್ತನುಡಿಯ ವಸನಂ ಕೂರುಗಿರದು, ಅವರ ತಿಟ್ಟತ್ತೆ ನಿರಾಕರಿತವರ್ಗಳು ತಾಂಗಲಾಗವೇ ಕರ್ತರ್ಕೆಂದು ಒಂದು ತಿಟ್ಟತ್ತೆ ನಿರೂಪ ಹೋಗಿರ ವಾಣತ್ತಿನ ಅಧಿಕಾರಗಳು ಆಗಿಯ ಇವುಗಳೆ ವಿಡ வேறு யாரும் அதிகமாய் ஆச்சரியப்பட போவதில்லை. இப்படிப்பட்ட ஏவுகளுக்கு அடுத்து வரப்போகும் சில வருடங்களில் கர்த்தருடைய கிரிகள் உண்மையில் அபூர்வமான செயல்களாக இருக்கும். இந்த விஷயத்தை குறித்து கர்த்தருடைய வார்த்தையை கேளுங்கள். முந்தைய பிறந்த தினங்களே தேவர் மனந்த கெல்ச இங்கிட்ட அப்படின்ற அபூர்வமான கெல்ச, அபூர்வமான கெல்ச நேரம் ನೋಡ್ದಂತ ಒಂದು ಕೆಲಸ, ವಿಶೇಷ ಸ್ಟ್ರೇಂಜ್ ವರ್ಕ್ ಅಂತ ಹೇಳ್ತಾರೆ ಇಂಗ್ಲಿಷ್ ಅಲ್ಲಿ. ಅದನ್ನೆಲ್ಲ ಏನೋ ವಸನ ಪಡ್ಸಿಡಂಗ್ ಪ್ಯಾರಾಗ್ರಾಫ್. ವಸನ ಪಡ್ಸಿಡಂಗ್ ಎಸ್ಐ 28 21 22 28 ಅಧಿಕಾರ 21 ವಸನ ಅಪ್ರಮ 22 ವಸನ ಪಡುವ ನೋಡ್ರ ದೇವ್ರು ತನ್ನ ವಿಶೇಷವಾಗಿರೋ ಕೆಲಸ ಅದು ಎಂತ ಕೆಲಸ, ಸ್ಟ್ರೇಂಜ್ ವರ್ಕ್ ಅಂದ್ರೆ ಭಯಂಕರ ವ್ಯತ್ಯಾಸವಾಗಿರೋ ಕೆಲಸ ಏನ್ ಮಾಡ್ತಾರಂತೆ ಮಾಡ್ತಾರೆ. ಏನಪ್ಪ ಅದು ವ್ಯತ್ಯಾಸವಾಗಿರೋ ಕೆಲಸ, ಇದನ್ನ ದೇವ್ರು ಏನ್ ಮಾಡ್ತಾರೆ ಸಮಾಧಾನಕ್ಕೋಸ್ಕರ ಬಿಡೋರು, ಅದರ ಸಮಾಧಾನ ಪ್ರೀತಿ ಶಾಂತಿ ಇದಕ್ಕೆಲ್ಲ ಏನ್ ಮಾಡೋರು ಬಿಡೋರು. ಈ ಮೇಲೆ ಏನ್ ಮಾಡ್ತಾರಂತೆ, ಈ ಮೇಲೆ ಹಂಗಂತ ಉಲ್ಟಾ ಅಕ್ಕಾರಿವ ಸಮಾಧಾನ ಎಲ್ಲ ಏನ್ ಮಾಡ್ತಾರಂತೆ, ಭಯಂಕರ ಯುದ್ಧಕ್ಕಾಗಿ ಏನ್ ಮಾಡ್ತಾರೆ ಇವಾಗ ಬೇಡ್ತಾರಂತೆ, ಅದರ ಬರ್ರಿ ಬರ್ರಿ ಅಂತ ಏನ್ ಮಾಡೋದು ದೇವ್ರು, ಹಾ ಸುಮ್ಸಿನಿ ಇರೋದೆಲ್ಲ ಏನ್ ಮಾಡ್ತಾರೆ ಯುದ್ಧಕ್ಕೆ ಕೆಣಕ್ತಾರಂತೆ. ಅದರ ಅದ ಅಪ್ಪಡಿಗಿಸ್ತ ಅಬ್ರಹ್ಮ அவர் பெராதீசின் மலையிலே எழும்பினது போல எழும்பி கிபியோனின் பள்ளத்தாக்கிலே கோபம் கொண்டது போல கோபம் கொள்வார். கிபியோன் ஒன்று தக்கினி பெராசிம் இதரலி ஆகிய ரீதி ஏனென்றால் இதெல்லாம் பெராசிம் கிபியோன் தக்கினுன்னு கிபியோன் பத்தி நமக்கு சென்னா கொடுத்து கிபியோன் யார் அந்த யோசுவா வந்துட்டு கனான் தேசிக்கு பர்த்தா இருக்கிறே அதேன் மாட்டாரு அந்த தப்புஸ்கொண்டோஸ்கர பேர தர ட்ரெஸ் ஹாக்கொண்டு ஏன் மாட்டாரு பொம்மட்டு இசை பிரசன்ட் மாட்டாரு தப்புஸ்கொண்டோஸ்கர அதர ஆதர ஒன்று ஏன்றி ஒன்று சன்னிவேஷ. ಅದರ ಆಮೇಲೆ ಏನ್ರಿ ಇನ್ನೊಂದು ಏನ್ ಹೇಳ್ತಾರೆ, ಪೆರಿಯಾಸಿಮ್ ಒಂದು ಒಂದು ತಗ್ಗು ಅಂತಂದ್ರೆ ಸೌಲ್ ರಾಜನ ಕಾಲದಲ್ಲಿ ಆಗಿರೋಂತ ಒಂದು ಯುದ್ಧ. ಅದರ ಅದೇನರ್ಥ ಅಂದ್ರೆ ಈ ಯುದ್ಧಗಳೆಲ್ಲ ಹೆಂಗಿತ್ತು ಅಂದ್ರೆ ಟೋಟಲ್ ಆಗಿ ಡಿಫ್ರೆಂಟ್ ತರ ಯುದ್ಧ. ಇಸ್ರೇಲ್ ಯುದ್ಧಗಳು ನಮ್ಗೆ ಚೆನ್ನಾಗಿ ಗೊತ್ತು. ಅದರ ಎಂತಂದ್ರೆ ಆ ಯುದ್ಧಗಳು ಆಡ್ತಾ ಇದ್ದೆ ಯಾರು ಅಂದ್ರೆ ದೇವ್ರು, ವಿಚಿತ್ರ ವಿಚಿತ್ರವಾಗಿ ಏನ್ ಮಾಡೋದು ಗೆಲ್ಲರು, ಈ ತರ ಯಾವ ರಾಜ್ಯಗಳು ಗೆಲ್ತಾನೆ ಇಲ್ಲ ಬಿಡಿ ಯುದ್ಧದಲ್ಲಿ. ಆತರ ಈ ದೇವ್ರ ಏನ್ಬಿಟ್ಟು ಯುದ್ಧದಲ್ಲಿ ಭಯಂಕರವಾಗಿಂತ ಒಂದು ಸ್ಟ್ರೇಂಜ್ ಥಿಂಗ್ ಎಲ್ಲ ಉಲ್ಟಾ ಪಲ್ಟಾ ಕೆಲಸ ಏನ್ ಮಾಡ್ತಾ ಇರ್ತೀವಿ ಇವಾಗ ಮಾಡ್ತಾ ಇದಾರೆ. ಎಲ್ಲಾರು ಏನೋ ಒಂದು ಉದ್ದೇಶದಲ್ಲಿ ಬರ್ತಾರೆ, ದೇವ್ರ ಏನ್ ಮಾಡ್ತಾರೆ ಅಲ್ಲೇ ಅದೇ ಸಿಚುವೇಶನ್ ತಗೊಂಡು ದೇವ್ರ ಉದ್ದೇಶ ಏನ್ ಮಾಡ್ತಾರೆ ನೆರವೇರಿಸ್ತಾರೆ. ಈ ತರ ಒಂದು ಭಯಂಕರವಾಗಿ ಕೆಲಸ ಮಾಡ್ತಾರಂತೆ. ಅಪ್ರಮಸ್ತ ವಸನ ಇಪ್ಪಳದ ಉಂಗಲ್ ಕಟ್ಟುಗಳು ಬಲತ್ತು ಹೋಗಾದ ಬಳಿಕೆ
பரியாசம் பண்ணாதிருந்து தேசம் அனைத்தின் மேலும் நிர்ணயிக்கப்பட்ட சங்காரத்தின் செய்தியை சேனைகளின் கர்த்தராகிய ஆண்டவராலே கேள்விப்பட்டிருக்கிறேன். ದೇವರು ಏನ್ರಿ ಏನೆಲ್ಲಾ ಸುರಿಸ್ಬೇಕು ಅಂತಿದ್ದಾರೋ ಅದನ್ನು ಸುರಿಸೋದಕ್ಕೋಸ್ಕರ ಏನ್ ಮಾಡ್ತಾ ಅಂತಂದ್ರೆ ಈ ಭಯಂಕರ ಸ್ಟ್ರೇಂಜ್ ಕೆಲಸ ಏನ್ ಮಾಡ್ತಂತೆ ಮಾಡ್ತಾರೆ ಅಂತ ಹೇಳ್ತಾ ಇದ್ರು. ಅದಕ್ಕೆ ನೋಡ್ಬೇಕು ಇದನ್ನ ಏನ್ ಮಾಡುದು ಅಲ್ಲಿ ವಾಲ್ಯೂಮ್ ನಲ್ಲಿ ಏನ್ ಮಾಡುದು ಬ್ರದರ್ ಅಸಲ್ ಹೇಳುದ್ರು ಅದರ ಅರ್ಥ ಪ್ಯಾರಾಗ್ರಾಫ್ ಅದರ. ಸಮುದ್ರ ಅಮೈಪು, ಭೂಮಿ ಭೂತಗಳ, ಇಯರ್ಕೈನ್ ಸೇಲ್ಬಾಡಗಳ ಆಗಿಯವೆಗಳೇ ಕರ್ತ ತೀಕುಚ್ಚಿ உரಸಮಡಿ ಅನುಮತಿ ಅಳಿಕಾದ ವರೆಯಿಲ್ ತೀಟ್ಟು ಕೊಡುತ್ತ முடியாது. ಹಾ ನೋಡ್ರ ಆದ್ರೆ ಈ ಒಂದು ಬೆಂಕಿ ಪಟ್ನ ದೇವ್ರ ಪರ್ಮಿಷನ್ ಇಂದ ಏನ್ ಮಾಡಕ್ ಯಾರು ಹಚ್ಚದಿಕ್ಕೆ ಸಾಧ್ಯ ಇಲ್ಲ. ಇದನ್ನ ಹಚ್ಚದ್ ಯಾರು ಅಂದ್ರೆ ದೇವ್ರ ಹೆಸ್ತಾರೆ ಅವ್ರ ಹೆಂಗ ಹೆಸ್ತಾರೆ ನೋಡಿ ನೆಕ್ಸ್ಟ್ ಅರ್ಥ ಇರ್ಬೇಕಾರ. ಇದಕ್ಕೆ ಮುನ್ ಅಡಿಕಡಿ ಆಂಗಾಂಗೆ ಸಿರು ಸಿರು ಪೋರುಗಳು ಇರಂದ ಪೋದಿನಂ ಹಂಗೆ ಅಲ್ಲೇ ಅವಾಗ ಏನಾಯ್ತು ಕುದುರೆ ಪಟಕ ಇಲ್ಲ ಪಟ 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 ಹೊಡೆದೈತೆ. ಆದ್ರೆ ಅದು ನಿಜವಾದ ಬಾಂಬೆ ಅಲ್ಲ ಅಲ್ರ ನಿಜವಾದ ಏನ್ ಬರ್ತೀವಿ ಇವಾಗ ಸರ ಬರ್ತೀವಿ ಅದಕ್ಕಿಂತ ಮುಂಚೆ ಚಿಕ್ಕ ಚಿಕ್ಕ ಏನ್ರಿ ಅವಲ್ಲ ಬಮ್ಮಾಡ ಪಟಾಕಿಗಳು ಅಷ್ಟೇ ಅಂದ್ರೆ ಒರಿಜಿನಲ್ ಬರ್ತಂತೆ ಬಾಂಬು. ಆಮ್ ನೋಡಿ ನಮ್ದು ರಕ್ಷಿಪ್ಪಿನ್ ಅಧಿಪತಿಯಾಗಿಯ ಮಹಾ ಮಿಗಾಯೇಲ್ ಎಳುಂಬಿ ಕಟಲೆ ಕೊಡುಕಂ ವರೈಲ್ ದಾನಿಯಲ್ 12:1 ಮಾಬೆರಂ ಇರುದಿ ಯುದ್ಧಮಾಡದು ತೋಂಗಾದು. ಅದ್ ಹೇಳ್ತಾರೆ ದಾನಿಯಲ್ 12:1 ಹೇಳ್ತಾರಲ್ಲ ಅಂದ್ರೆ ತನ್ನ ಜನಗಳ ಅಧಿಪತಿ ಆಗಿರ್ತ ಮಿಕಾಯೇಲ್ ಆ ದಿನದಲ್ಲಿ ಹೇಳುವನು. ಅದರ ಏನ್ ಮಾಡವ್ರೆ ಇವಾಗ ಆಡಿ ಏನ್ ಮಾಡಿ ಎದ್ದಿ ನಿಂತ್ಕೊಂಡವ್ರೆ ಅದ್ರ ಇನ್ನ ಕಮಾಂಡ್ ಏನ್ ಮಾಡಿಲ್ಲ ಇನ್ನ ಕೊಟ್ಟಿಲ್ಲ ಅಂದ್ರೆ ಅದೇ ಹೋದಂತೆ ಅಧಿಪತಿ ಅಂತಂದ್ರೆ ಏನಂದ್ರೆ ಅವ್ರಿಗೆ ಸೇನೆ ಇದೆ ಆ ಸೇನೆಗೆ ಲೀಡರ್ ಇವಾಗ ಇವರೇ ಮಹಾ ಅಧಿಪತಿ ಆಗಂತ ಮಿಕಾಯೇಲ್. ಅದ್ರ ಆ ದಿನದಲ್ಲಿ ಹೇಳುವನು ಅಂದ್ರೆ ಯಾವ ದಿನ ಅಂತಂದ್ರೆ ಈ ಮಹಾ ದಿನದಲ್ಲಿ ಎದ್ದಿ ಕಮಾಂಡ್ ಪವರ್ ಅಲ್ಲಿ ಮಾಡ್ತಂತೆ ನಿಂತ್ಕೊತಾರೆ. ಸರಿ ನಿಂತ್ಕೊಂಡವ್ರೆ ಪವರ್ ಅಲ್ಲಿ ಒಂದ್ ಟೀಮ್ ಏನ್ ಮಾಡ್ತಾರೆ ಇವಾಗ ರೆಡಿ ಮಾಡ್ಕೊಂತಾರೆ. ಆದ್ರೆ ಇನ್ನ ಕಮಾಂಡ್ ಏನ್ ಮಾಡಕ್ ಹೋಗಿಲ್ಲ ಕೊಡೋದಿಲ್ಲ. ಅವ್ರ ಕಮಾಂಡ್ ಕೊಟ್ಟ ಅಂತಂದ್ರೆ ಈ ಬಂಬಾರ್ಡ್ಮೆಂಟ್ ಹೆಂಗಿದೆ ಅಂತಂದ್ರೆ ಇದುವರೆಗೂ ಆಗಿರಂತ ಒಂದು ಮಹಾ ಇದಕ್ಕೇನಿದೆ ಅಂತ ಒಂದು ಕಂಪಾರಿಸನ್ ಹೇಳ್ತಾರೆ. ಅಂದ್ರೆ ನೋಡಿ ಹೆಂಗಿದೆ ಅಂತ ಹೇಳ್ತಾರೆ ಪಡಿಂಗ ಅಪ್ರಮ ರಾಜಾವುಕ್ಕೆ ಸ್ವಂತಮಾನ ಸಿರು ಮಂದೆಯಾನದು ತೆರಿಂದೆಡುಕಪಟ್ಟು ಮುತ್ರೆಡೆಪಟ್ಟು ಕೂಟ್ಟಿ சேர்க்கப்படும் வரையில் அந்த பெரும் ஆபத்து உடனடியாய் நேரக்கூடிய ஒன்றாக இருப்பினும் கூட நடைபெறாது என்று மாபெரும் அதிபதியானவர் நம் தமது ராஜரீக கூட்டமான சபைக்கு அறிவிக்கிறார். நோட்ரா என்று ஆ யுத்தன ஆரம்ப மனக்கு நியாயமாகிறந்த எல்லா காரணங்களும் சரி மனதந்த ಯಾರಿಗೋಸ್ಕರ ವೇಟಿಂಗ್ ಅಂತ ಇವಾಗ ಎಸ್ ಕಿಂಗ್ಸ್ ಓನ್ ರಾಜರ ಸ್ವಂತವಾಗಿರೋ ಜನಗಳು ಆ ಸ್ವಕೀಯ ಜನರು ಅದರ ಹೇಳ್ತಲ್ಲ ಮಲಕಿಲಿ ಇವರು ನನ್ನ ಸ್ವಕೀಯ ಜನರಾಗ್ತಾರೆ ಆ ಒಂದು ದೇವರ ಯಹೋವನ ಸಂಪತ್ತನ್ನು ಸೇರಿಸುವಂತ ದಿನದಲ್ಲಿ ಉಂಟು. ಆ ಸ್ವಕೀಯ ಜನರನ್ನು ಸೇರಿಸೋ ತನಕ ದೇವರ ಮಾಡಕ್ ಹೋಗಲ್ಲ. ಈ ಒಂದು ವಿಚಿತ್ರವಾಗಿರೋ ಕೆಲಸ ಏನ್ ಮಾಡಕ್ ಹೋಗಲ್ಲ ಮಾಡೋದಕ್ಕೆ ಹೋಗಲ್ಲ. ಅಂದ್ರೆ ಅದೇನು ವಿಚಿತ್ರವಾಗಿ ಕೆಲಸ ಅಂದ್ರೆ ಯೋ ಏನಪ್ಪ ದೇವ್ರು ಇವೆಲ್ಲ ಮಾಡ್ತಾರೆ ದೇವರೇ ಮಾಡೋದು ಅಂದ್ರ ದೇವ್ರದ ಕ್ವಶನ್ ಕೇಳಿದ್ರೆ ದೇವ್ರೇ ಮಾಡ್ತಾರೆ ಉತ್ತರ ನಮಗ ಕೊಡ್ತಾ. ಅದೇ ಹೇಳ್ತಾರಲ್ಲ ಬೈಬಲ್ನಲ್ಲಿ ಅಂದ್ರೆ ಬೇರು ಏನೋ ಎಲಿಯಾನ್ನ ಒಂದ್ ಕಲ್ಲಲ್ಲಿ ಅದರ ಏನೋ ದೇವ್ರು ಮೋಡದಲ್ಲಿದ್ರ ಅಂದ್ರೆ ಇಲ್ಲ ಗುಡುಗಲಿದ್ರ ಅಂದ್ರೆ ಇಲ್ಲ ಅದರ ಅದಕ್ಕೆ ಎಟ್ ಲಾಸ್ಟ್ ಹೇಳ್ತಾರೆ ಎಟ್ ದ ಲಾರ್ಡ್ ಸ್ಪೋಕ್ ವಿತ್ ಎ ಸ್ಮಾಲ್ ವಾಯ್ಸ್ ಅಂದ್ರೆ ದೇವ್ರು ಮಾತಾಡ್ತಾರೆ ಕೋಪದಲ್ಲೇ ಮಾಡ್ತಾರೆ ಇವಾಗ ಜನಗಳ ಹತ್ರ ಮಾತಾಡೋದು. ಏನಕ್ಕೆ ಅದಕ್ಕೆ ಕೋಪದಲ್ಲಿ ಮಾತಾಡೋದ್ರೆ ಜನಗಳು ಹೇಳಿ ಮತ್ತು ಕೇಳ್ತಾ ಅಂತ ನೆಕ್ಸ್ಟ್ ಬರೋಂತ ವಾರಗಳನ್ನ ನೋಡೋದು ನಾನು ನೋಡೋದು. ಅದ್ರ ಅದಕ್ಕೆ ಹೇಳ್ತಾರೆ ಈ ಕಿಂಗ್ ಸೋನ್ ಅಂದ್ರೆ ಯಾರಂದ್ರೆ ಲಿಟಿಲ್ ಫ್ಲಾಕ್ ಕಂಪ್ಲೀಟ್ ಆಗೋ ತನಕ ಈ ಮುದ್ರೆನ ಏನ್ ಮಾಡಂಗಿಲ್ಲ ಆಕ ತನಕ ಯಾರ್ದು ಏನ್ ಮಾಡಂಗಿಲ್ಲ ನಾಶ ಮಾಡಂಗೆ ಇಲ್ಲ. ಅದಕ್ಕೆ ನಾವು ಹೇಳ್ತಾರ ಪ್ರಕಟಣೆ 6ನೇ ಅಧ್ಯಾಯ ಹೋಗ್ಬೇಕಾರೆ ಮುದ್ರೆಗಳ ಬಗ್ಗೆ ಹೇಳ್ತಾರೆ. ಅಂದ್ರೆ ಅಲ್ಲಿ 6ನೇ ಮುದ್ರೆ ಹೊಡಿಬೇಕಾರೆ ಲಾಸ್ಟ್ ವರ್ಸ್ ನೋಡಿಂತೀನಿ ರೆವಲೇಷನ್ ಸಿಕ್ಸ್ ಚಾಪ್ಟರ್ ಅಲ್ಲಿ ಆರನೇ ಅಧ್ಯಾಯದಲ್ಲಿ 12th verse ಓದಿ ಫಸ್ಟ್. ಆರನೇ ಮುದ್ರೆ ಹೊಡೆದನು ಕಂಡೇನು ಮಹಾಭೂಕಂಪ ಏನಾಯ್ತು ಇವಾಗ 6ನೇ ಮುದ್ರೆ ಅಂದ್ರೆ 6ನೇ ಸಭೆಗೆ ಇದಂತ ಅದರ 6ನೇ ಸಭೆಗೆ ಇದ್ದಂತ ಏಂಜಲ್ ಯಾರು ಮಾರ್ಟಿನ್ ಲೂಥರ್ ಅಲ್ರ. ಸೊ ಮಾರ್ಟಿನ್ ಲೂಥರ್ ಟೈಮ್ ಅಲ್ಲಿ ಏನಾಯ್ತಂತ ಅಲ್ಲಿ ಅಲ್ಲಿ ಮುದ್ರೆ ಹೊಡೆದಿದ ತಕ್ಷಣ ಮಹಾಭೂಕಂಪ ರೆವಲ್ಯೂಷನ್ ಅದರ ಹೋಗಿ ಚರ್ಚ್ ಅಲ್ಲಿ ಹಾಕ್ತಾರೆ ನೋಡಿ ಬೋರ್ಡ್ ಅಂತೀನಿ ಅದ್ರ 95 thesis ಹಾಕಿದ ತಕ್ಷಣ ಏನಾಗ್ಬಿಡ್ತು ಭೂಮಿನೇ ಏನಂತ ಸೊಸೈಟಿನ ಏನಾಗ್ಬಿಡ್ತು ಅವಾಗ ರೋಮನ್ ಕ್ಯಾಥಲಿಕ್ ಇದನ್ನ ಏನ್ ಮಾಡ್ದು ಬುಡಾನೆ ಅಲ್ಲರ್ಸ ಮಾರ್ಟಿನ್ ಲೂಥರ್ ಹೇಳ್ತಾರೆ ಅಯ್ಯೋ ನನ್ನ ಕನ್ಸಲ್ಲೂ ನೆನ್ಸಿಲ್ಲಪ್ಪ ಇಷ್ಟೊಂದೆಲ್ಲ ಹಾಕ್ತಾರೆ ಅಂದ್ಬಿಟ್ಟು ಪಾಪ ಸುಮ್ಮನೆ ಅವ್ರು ಇನ್ನೋಸೆಂಟ್ ಆಗಿ ಏನ್ಬಿಟ್ರು ಒಂದು ಬೋರ್ಡ್ ಹಾಕ್ಬಿಟ್ರು ಏನಂದ್ರೆ ಒಂದು ಚಾರ್ಟ್ ಏನ್ಬಿಡ್ತಾರೆ ಪೇಪರ್ ಅಲ್ಲಿ ತೆಗ್ಬಿಟ್ಟು ಹಾಕ್ಬಿಡ್ತಾರೆ. ಅವ್ರಿಗೇನ್ ಗೊತ್ತಿತ್ತು ಒಂದೇ ವಾರದಲ್ಲಿ ಹಿಂಗೆಲ್ಲ ಆಗ್ತಾರೆ ಅಂತ ಅಂದ್ಬಿಟ್ಟು ಅಂದ್ರೆ ಅವ್ರಿಗೆ ಅವ್ರ ಲೈಫಲ್ಲಿ ಏನ್ ಮಾಡಕ್ ಹೋಗಿಲ್ಲ ಏನಾಗ್ಬಿಟ್ಟು ಇಡೀ ಜರ್ಮನಿಯಲ್ಲಿ
ಎಲ್ಲ ಸಭೆನ ಮಾಡಕ್ಕೆ ಹೊರದೆ ಬಿಸಾಕ್ಬಿಟ್ರು ವ್ಯವಸ್ಥೆ ಮಾಡಿದ್ದೀನಿ. ಯಾರೋ ರೋಮನ್ ಕ್ಯಾಥಲಿಕ್ ಜನಗಳೇ ಯಾರ ವಿರುದ್ಧ ತಿರುಗ್ಬಿಟ್ರು ಇವಾಗ. ಹಾಂ ನೋಡಿ ಅದೇ ಥರ ಅದಾಗಿಲ್ವಾ? ಅದೇ ಥರ ನೋಡ್ಬೇಕು. ಈ ಆರ್ಮಿನೇ ಈ ಆರ್ಮಿ ಆಫೀಸರ್ಸ್ ವಿರುದ್ಧ ಏನು ಮಾಡ್ತಾರೆ? ತಿರುಗಿ ಬಿಡೋಕ್ಕೆ ಅದು ಅಸಾಧ್ಯ ಅಂತ ಹೇಳಂಗೆ ಇಲ್ಲ. ಅದ್ರ ಅದೇ ನೋಡಿ ನೆಕ್ಸ್ಟ್ ಏನಾಗ್ತಾರೆ ನೋಡಿ, ಭೂಮಿಯೇ ಭೂಕಂಪ ಆಯಿತು. ಸೂರ್ಯನು ಕರಿ ಕಂಬಳಿಯಂತೆ ಕಪ್ಪಾದನು. ಸೂರ್ಯನು ಕರಿ ಕಂಬಳಿಯಂತೆ ಕಪ್ಪಾದನು. ಸೂರ್ಯನ ಬೈಬಲ್ ಅಲ್ಲಿ ಏನ್ ಕೇಳ್ತೀರಿ? ನ್ಯೂ ಟೆಸ್ಟಿಮೆಂಟ್. ಅದ್ರ ಅದೇನು ಇವ್ರ ಇತ್ತೆಲ್ಲ ಧ್ವಂಸ ಮಾಡೋದ್ ನೋಡ್ಬಿಟ್ಟು ಇವ್ರ ಮುಂದೆ ಎಲ್ಲ ನೋಡಪ್ಪ ಬೈಬಲ್ ಹಿಂಗ್ ಹೇಳ್ತಾರೆ ಹಂಗೆಲ್ಲ ಗಲಾಟೆ ಮಾಡ್ಬಿಡ್ದು ಕಂದ ಅಂತಂದ್ರೆ ಇವ್ರ ಏನ್ ಮಾಡ್ತಾರೆ? ಏ ಅದೆಲ್ಲ ಬೈಬಲ್ ಎಲ್ಲ ಮುಚ್ಚಿಕ್ಬಿಟ್ಟೆ ಮಾಡಿ ಮನೇಲಿ ಇಕ್ಕೋ ಅಂದ್ರೆ ಏನಾರ್ಥ ಬೈಬಲ್ಗೆ ವ್ಯಾಲ್ಯೂನೇ ಇಲ್ಲ ಅಂದ್ರೆ ಏನರ್ಥ ಅಂದ್ರೆ ಬೈಬಲ್ ಅಂತ ನೀತಿ ಪಾತ್ರಗಳಿಗೇನಿಲ್ಲ, ಒಂದು 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 ರೆಸ್ಪೆಕ್ಟೇ ಇಲ್ಲ. ಆ ತರ ಆಗ್ಬಿಡ್ತು ಮಾರ್ಟಿನ್ ಲೂಥರ್ ಕಾಲದಲ್ಲಿ. ಎಲ್ಲ ಒಳ್ಳೆ ಕೆಲಸನೇ ಆಯ್ತು, ಅಲ್ಲ ರೆವಲ್ಯೂಷನ್ ಆಗಿದೆ. ಆದ್ರೆ ಆ ರೆವಲ್ಯೂಷನ್ ಧ್ವಂಸ ಮಾಡ್ರ ನೋಡ್ರಿ ಅಂತೀನಿ ಅಂತೀನಿ ಅಂದ್ರೆ ಇಡೀ ಫ್ರಾನ್ಸ್ ಇಟಲಿ ಜರ್ಮನಿ ಎಲ್ಲ ಮಾಡೋ ವಾಡೋ ಬಿಸಾಕ್ಬಿಟ್ರು ಅಂತೀನಿ. ಅಂದ್ರೆ ಇವತ್ತು ಕೂಡ ಫ್ರೆಂಚ್ ರೆವಲ್ಯೂಷನ್ ನೆನ್ಸ್ಕೊಂಡಾಗ ಏನ್ ಮಾಡ್ತಾರೆ ಜನಗಳು? ಏನ್ ಮಾಡ್ತಾರೆ? ಗಡ ಗಡಗಡ ಅಂತ ನಡುತ್ತಾರೆ. ಯಾಕೆ ಅಂದ್ರೆ ತಲೆ ತಲೆ ಏನ್ ಮಾಡೋದು ಕಡದಾಕ್ಬಿಟ್ರೆ. ಅಂದ್ರೆ ನೀವು ಚೆನ್ನಾಗಿಲ್ಲ, ಏನ್ ಭಯಂಕರ ಅದೆಲ್ಲ ಓದ್ಬೇಕು ಅಂದ್ರೆ ಅದು ಫೋಟೋಗಳು ನೋಡ್ಬಿಟ್ರೆ ಸುಸ್ತಾಗೋತೀರ. ಏನ್ರಿ ಕಟಿಂಗ್ ಮಿಷಿನ್ ಇರೋದು ಅದೇ ಬ್ರದರ್ಸಲ್ಲಿ ಹೇಳ್ತಾರಲ್ಲ, ಏನ್ರಿ ತಲೆ ಇಟ್ಬಿಟ್ಟು ಲಾಕ್ ಮಾಡ್ಬಿಡೋದಂತೆ. ಲಾಕ್ ಔಟ್ ಮೇಡಮ್ ಬ್ಲೇಡ್ ಬಿಟ್ರೆ ಮುದಾಯ್ತು, ಸೆಕೆಂಡ್ ಸೆಕೆಂಡ್ ಏನಿದೆ ಪಟ 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 ಅಂತ ಇದೆ. ಹಂಗೆ ಚಾಪ್ ಮಾಡಿದೆ ತಲೆ ತಲೆ ಏನ್ ಮಾಡೋದಂತೆ. ಇವಾಗ ನೋಡ್ತಾರೆ ಐ ಎಸ್ ಐ ಎಸ್ ಅಂತ. ಈ ತರ ಫ್ರೆಂಚ್ ರೆವಲ್ಯೂಷನ್ ಅಲ್ಲಿ ಏನ್ರಿ ಕ್ರಿಶ್ಚಿಯನ್ಸ್ ಕ್ರಿಶ್ಚಿಯನ್ಸ್ ಏನ್ ಮಾಡೋರು ಇವಾಗ ಮಾಡೋರು? ಅಂದ್ರೆ ಅದ್ ಹೇಳ್ತಾರೆ ಭೂಮಿ ಒಂದು ಭಯಂಕರ ಇದಾಯ್ತು ಏನಂತಾರೆ, ಸೂರ್ಯನು ಏನ್ತಾರೆ ಕರಿ ಕಂಬಳಿ ಅಂತ ಏನ್ ಮಾಡೋದಿಲ್ಲ. ಅದ್ರ ಹಂಗ್ರೆ ವ್ಯಾಲ್ಯೂನೇ ಇಲ್ಲ. ನೆಕ್ಸ್ಟ್ ಆಮೇಲೆ ಅದು ಹಿಂಗಾಗಿದ ತಕ್ಷಣ ಚಂದ್ರ ಏನಾಗುತ್ತೆ? ರಕ್ತ ತರ ಅದರ ಪೂರ್ಣ ಚಂದ್ರ ರಕ್ತದಂತ. ಆದ್ರೆ ಏನಂದ್ರೆ ಎಲ್ಲ ಹಳೆ ಉಡಂಬಿಕೆ ಸ್ಯಾಕ್ರಿಫೈಸ್ ಹೆಂಗಿದ್ರೆ ಎಲ್ಲ ಭಯಂಕರ ಒಂದು ಬ್ಲಡಿ ಸ್ಯಾಕ್ರಿಫೈಸ್ ತರ. ಅದಕ್ಕೆ ವ್ಯಾಲ್ಯೂನೇ ಇಲ್ಲ. ಹೊಸ ಉಡಂಬಿಕೆ ಅರ್ಥ ಆಗಲ್ಲ, ಹೊಸ ಉಡಂಬಿಕೆ ವ್ಯಾಲ್ಯೂ ಅಂದ್ರೆ ಹಳೆ ಉಡಂಬಿಕೆಗೆ ಏನ್ ಮರ್ಯಾದೆ ಇದೆ? ಹೆಂಗಿದೆ ಅಂತಂದ್ರೆ ಎಲ್ಲರೂ ರಕ್ತಭರಿತವಾದಂತ ಒಂದು ಏನು ದೇವ್ರು ಕೊಟ್ಟಂತ ಒಂದು ಬಲಿಗಳು ಅದರ ಅದಕ್ಕೆ ನೋಡ್ಬೇಕು. ಅದೇ ಅದೇ ತಗೊಂಡು ಇವ್ರೇನ್ ಮಾಡಿದ್ರು? ಪಟ್ರಪ್ಪ ಅವ್ರಿಗೆ ವಧೆಗಳು ಅಂತ ಮಾಡಿದ್ರು. ಇದನ್ನೇ ಇದನ್ನೇ ಇಂಪ್ಲಿಮೆಂಟ್ ಮಾಡಕ್ ಶುರು ಮಾಡಿದ್ರು. ಆಮೇಲೆ ನೆಕ್ಸ್ಟ್ ಹತ್ತಿ ಮರವು ಬಿರುಗಾಳಿಯಿಂದ ಅಲ್ಲಾಡಿಸಲ್ಪಟ್ಟು ತನ್ನ ಕಾಯಿಗಳನ್ನು ಉದುರಿಸುವ ಪ್ರಕಾರ ಆಕಾಶದ ನಕ್ಷತ್ರಗಳು ಭೂಮಿಗೆ ಬಿದ್ದವು. ಅದರ ಏನಂತಾರೆ ಹತ್ತಿ ಮರ, ಅದರ ಹತ್ತಿ ಮರ ಹಣ್ಣು ನೋಡಿದಿರಾ? ಸ್ಕೂಲ್ ಎಲ್ಲ ಇವ್ ಮಾಡ್ತಾ ಇದ್ರಿ ಅಲ್ರ, ಏನೋ ಮರದ ಹಣ್ಣು ಕಿತ್ಬೇಕು ಅಂತ ಏನ್ ಮಾಡೋದು? ಕಲ್ಲು ಹೊಡೆಯೋದು. ಇಲ್ಲಾಂದ್ರೆ ಮರನ ಶೇಟ್ ಮಾಡೋದು ಅಲ್ಲರ. ಎಂತ ನೆಲ್ಲಿಕಾಯಿ ಇದೆ ಗೊತ್ತಾ? ನೆಲ್ಲಿಕಾಯಿ ಇದೆಲ್ಲ ಹತ್ತಿ ಮರ ಅಲರ್ಸಕ್ಕಾಗಲ್ಲ. ಹತ್ತಿ ಅದೇ ಈ ನೆಲ್ಲಿಕಾಯಿ ಮರ ಏನ್ ಮಾಡ್ತೀವಿ ತುಂಬಾ, ಇಲ್ಲ ಗಸಗಸೆ ಮರ ಏನ್ ಮಾಡ್ತೀವಿ ಅಲರ್ಸಿತ್ತರಿ ಅಲ್ಲ. ಈ ತರ ಅವಾಗ ಅಲರ್ಸೋ ಏನಾಗ್ತದೆ ಅಂದ್ರೆ ಸಾಫ್ಟ್ ಆಗಿರೋ ಹಣ್ಣುಗಳು ಅಂದ್ರೆ ಏನು ಫರ್ಮ್ ಆಗಿಲ್ದಿರ ತಪಕ್ ತಪಕ್ ಏನಿದೆ ಇವಾಗ. ಆದ್ರೆ ಅದೇನ್ ಮೀನಿಂಗ್ ಅಂದ್ರೆ ಮರದಲ್ಲಿ ಹಣ್ಣು ಬಿಡ್ಬೇಕಾದ್ರೆ ಹತ್ತಿ ಮರದಲ್ಲಿ ಸ್ಪೆಷಲ್ ಆಗಿ ಎರಡು ಸೀಸನ್ ಹಣ್ಣು ಬಿಡ್ತಂತೆ. ಫಸ್ಟ್ ಹಣ್ಣು ಬಿಡ್ಬೇಕಾದ್ರೆ ಒಳ್ಳೆ ಹಣ್ಣುಗಳು ಬಿಡೋದಂತೆ. ಅದು ಎಲೆ ಎಳೆದ ಸಖತ್ತಾಗಿರ್ತದಂತೆ. ಅದು ಹೆಂಗೆ ಅಂದ್ರೆ ಅದು ಫರ್ಮಾಗೆ ಅಂದ್ರೆ ಏನೋ ದುಡವಾಗಿ ಇಲ್ದಿರೋದ್ರಿಂದ ಟಪ ಟಪ ಅಂತ ಏನಾಗ್ಬಿಡ್ತಂತೆ, ಹಣ್ಣು ಹಾಕು ಮುಂಚೆನೆ ಬಿದ್ದೋಗ್ಬಿಡ್ತಾವಂತೆ ಅದರ. ಆದ್ರೆ ಲೇಟರ್ ಆಗಿ ಇದಾಗಿದ್ಮೇಲೆ ಬರ್ತಾವ ನೋಡಿ ಹಣ್ಣು, ಅದು ಸ್ಟ್ರಾಂಗ್ ಆಗಿರ್ತದಂತೆ. ಅದಕ್ಕೆ ಯೇಸು ಕ್ರಿಸ್ತ ಮೊದಲೇ ಬರಬೇಕಲ್ಲಿ ಹಣ್ಣ ಹುಡ್ಕೊಂಡು ಹೋಗ್ತಾರ ನೋಡಿ. ಎಲೆಗಳು ಚೆನ್ನಾಗಿತ್ತಂತೆ ಆದ್ರೆ ಅಲ್ಲೇನ ಹಣ್ಣು ಅದೇನರ್ಥ ಅಂದ್ರೆ ಅದು ದಟ್ ಈಸ್ ದ ಫಸ್ಟ್ ಟೈಮ್ ಅಂದ್ರೆ ಅವಾಗ ರೈಪ್ ಫ್ರೂಟ್ಸ್ ಬಿಡೋದಂತೆ. ಯೇಸು ಕ್ರಿಸ್ತ ಚೆನ್ನಾಗಿ ಗೊತ್ತಿತ್ತು, ಅದಕ್ಕೆ ಹೇಳೋದು ಬೈಬಲ್ ಚೆನ್ನಾಗಿ ಹೇಳ್ತಾರೆ ಹಣ್ಣು ಅಂತ ಕಾಲ ಅಲ್ಲ ಅಂತ ಬೈಬಲ್ ಹೇಳ್ತಾರೆ. ಅದಕ್ಕೆ ಏನಕ್ಕೆ ಹೋದ್ರು ಏನಕ್ಕೆ ಹೋದ್ರು ನೋಡೋಣ ಏನೈತ ಅಂತ ಅಂತ ಉದ್ರ ಬಿಡ್ತಾರೆ ನೋಡಿ. ಅದೇನರ್ಥ ಅಂದ್ರೆ ಇಸ್ರೇಲ್ಗೆ ಜಜ್ಮೆಂಟ್ ಆಗಿದೆ. ಇಸ್ರೇಲ್ ಅಲ್ಲಿ ಸತ್ಯಪಕ್ಕರ ಯಾರು ಬಾಳೋದು ಮರದಿಂದ ಏನ್ ಮಾಡೋದ್ ಇವಾಗ ಬಿದ್ದಂಗೆ ಯಾವ ತರ ಇಸ್ರೇಲ್ ಜನಗಳಲ್ಲಿ ಪರಿಸರ ಸದಸ್ಯರ ದಬ ದಬ ಅಂತ ಬಿದ್ದೋದ್ರು ಯೇಸು ಕ್ರಿಸ್ತನ ಮುಂದ್ಗಡೆ. ಮಾರ್ಟಿನ್ ಲೂಥರ್ ಒಂದು ಬೋಧನೆ ಯಾವಾಗ ಬಂತು ಅಂದ್ರೆ ರೋಮನ್ ಕ್ಯಾಥಲಿಕ್ ಅಂತ ಎಲ್ಲಾ ನಕ್ಷತ್ರಗಳು ಪ್ರೀಸ್ಟ್ಗಳು ಪೋಪ್ಗಳು ಫಾದರ್ಗಳು ದಪ ತಪ ತಪ ಏನಾಗ್ಬಿಟ್ರೆ ಎಲ್ಲರು ಎಲ್ಲ ಬಿದ್ದೋದ್ರು. ಅಂದ್ರೆ ರೆಸ್ಪೆಕ್ಟೇ ಇಲ್ಲ, ಆನರೇ ಇಲ್ಲ, ಒಂದ್ ಒಳ್ಳೆ ಪೊಸಿಷನ್ ಕೆಳ ಇವಾಗ ಬಿದ್ದೋದ್ರು. ನೆಕ್ಸ್ಟ್ ಏನಾಯ್ತಂತೆ ಆಮೇಲೆ ಆಮೇಲೆ ಟಕ್ಕಂತ ಏನಾಗ್ಬಿಡ್ತಂತೆ, ಹಿಂಗ್ ಹೋಗಿದ ತಕ್ಷಣ ಓಡೋಗ್ಬಿಡ್ತಂತೆ. ಏನ್ ಓಡೋಗ್ಬಿಡ್ತಾ ರೋಮನ್ ಕ್ಯಾಥಲಿಕ್ ಬೋರ್ಡ್ಗೆ ಇಲ್ಲ ಐತೆ ಡೆಂಗೆ ಅಂತ ಆಟ ಕೊಟ್ಟು ಲೆಕ್ಕಕ್ಕಿಲ್ಲ ಹೇಳ್ತಾರಲ್ಲ. ಆ ತರ ಇದೆ ಸುಳ್ಳಿ ಅಂತ ತಗಡ ಏನಾಗ್ಬಿಡ್ತೀವಿ ಸುತ್ಬಿಟ್ಟು. ಅದೇ ಹೇಳ್ತಾರಲ್ಲ ಏನಂದ್ರೆ ಏ ಗಂಟೆ ಮುಟ್ಟೆ ಎತ್ಕೊಂಡು ಏನ್ ಮಾಡಿದ ಓಡೋದಂಗೆ ಆ ತರ ಇದೆ ಗಂಟೆ ಮುಟ್ಟೆ ಎತ್ಕೊಂಡು ಏನಾಗ್ಬಿಟ್ರು ಎಲ್ಲ ಓಡೋಗ್ಬಿಟ್ರು. ಹಂಗ ಅಂದ್ರೆ ಸುಳ್ಳಿ ತರ ಏನಾಗ್ಬಿಡ್ತಾನೆ ಇವಾಗ ಅದೇನು ಈ ಜನ ಎಲ್ಲ ಸಪರೇಟ್ ಆಗಿದ್ರು ಸರ ನಂದು ನಿಂದು ನಿಂದು ಅಂದ್ಕೊಂಡು ಜಗಳ ಆಡೋರು. ಇವ ಏನಾಗ್ಬಿಟ್ರು ಎಲ್ಲ ಜಗಳ ಆಗಿದ ತಕ್ಷಣ ಎಲ್ಲರೂ ಎಲ್ಲ ಹೊಟ್ಟೆ ಸೇರ್ಕೊಂಡ್ಬಿಟ್ರು ಅಂತೀವಿ, ಹೊಟ್ಟೆ ಸೇರ್ಕೊಂಡ್ಬಿಟ್ಟು ಗಂಟೆ ಮುಟ್ಟೆ ಕಟ್ಕೊಂಡು ಹಂಗೆ ಪರ್ಮನೆಂಟ್ ಆಗಿ ಸಿಕ್ಲೇ ಇಲ್ವಂತೆ. ಅದ್ರ ಅದೇ ಅಂದ್ರೆ ರೋಮನ್ ಕ್ಯಾಥಲಿಕ್ ಇದ್ದಂತ ಪವರ್ ಏನಾಗ್ಬಿಡ್ತಾವ ಅವಾಗ ಹೊಟ್ಟೋಯ್ತು. ಆಮ್ ನೆಕ್ಸ್ಟ್ ಎಲ್ಲಾ ಬೆಟ್ಟಗಳು ದ್ವೀಪಗಳು ತಮ್ಮ ತಮ್ಮ ಸ್ಥಳಗಳಿಂದ ಚದುರಿದವು. ಏನ್ರಿ ಒರಿಜಿನಾಲಿಟಿ ಏನಿತ್ತು ಒರಿಜಿನಲ್ಟಿ ಹೊಟ್ಟಾಗ್ಬಿಡ್ತು. ಅಂದ್ರೇನು ಕ್ರಿಶ್ಚಿಯನ್ ಡಮ್ ಫ್ರಾನ್ಸ್ ಇಟಲಿ ಜರ್ಮನಿ ಪೋರ್ಚುಗಲ್ ನೋಡ್ಬೇಕಾದ್ರೆ ಎಲ್ಲ ಬಂದ್ಬಿಟ್ಟು ಪೇಪಲ್ ಸ್ಟೇಟ್ಸ್
ಏನಾಗ್ಬಿಡ್ತ ಒರಿಜಿನಾಲಿಟಿನೇ ಇಲ್ಲ ಇವಾಗೆಲ್ಲ ಪೇಪರ್ ಸ್ಟೇಟ್ಸ್ ಇದೆ ಇಲ್ಲ ವ್ಯಾಟಿಕನ್ ಸಿಟಿ ಮಾತ್ರ ಪೋಪ್ ಅವ್ರು ಎಲ್ಲೋದೆ ವ್ಯಾಟಿಕನ್ ಸಿಟಿ ಅಲ್ಲೇ ಕೂತಿರ್ಬೇಕಷ್ಟೇ ಅವ್ರದೇ ರಾಜ್ಯ ಆಯ್ತಪ್ಪ ಸರಿ ನಿಂದೇ ಬ್ಯಾಂಕು ಸರಿ ಓಕೆ ನಿಂದೇ ಪೊಲೀಸು ಆಯ್ತು ಅಲ್ಲ ಎಲ್ಲಿರು ಅಲ್ಲೇ ಇರಬೇಕು ಅಷ್ಟೇ ನೀನು ವ್ಯಾಟಿಕನ್ ಸಿಟಿ ಬಂದ್ಬಿಟ್ಟು ಹೊರಡೋಗ್ಬಿಟ್ಟು ನಾನು ಪೋಪು ನಂದೇ ಗೌರ್ಮೆಂಟ್ ಇದೆ ಅಂತಂದ್ರೆ ಅದೆಲ್ಲ ನಡೆಯೋದಿಲ್ಲ ಎಲ್ಲಿ ಮಾತ್ರ ನಡೀತದೆ ಅಲ್ಲಿ ಮಾತ್ರ ಅದೇ ನೋಡ್ಬೇಕೇನಾಯ್ತಂತೆ ನೆಕ್ಸ್ಟ್ ಭೂರಾಜರು ಪ್ರಭುಗಳು ಸಹಸ್ರಾಧಿಪತಿಗಳು ಐಶ್ವರ್ಯವಂತರು ಪರಾಕ್ರಮಶಾಲಿಗಳು ಎಲ್ಲಾ ದಾಸರು ಸ್ವತಂತ್ರರು ಬೆಟ್ಟಗಳ ಗವಿಗಳಿಗೂ ಬಂಡೆಗಳ ಸದ್ದುಗಳಿಗೂ ಓಡಿ ಹೋಗಿ ತಮ್ಮನ್ನು ಮರೆ ಮಾಡಿಕೊಂಡು ಮರೆ ಮಾಡಿಕೊಂಡ್ರಂತೆ ಏನಕ್ಕೆ ಇವ್ರಿಗೆ ಹೆಂಗಾಗ್ಬಿಡಿ ನಮ್ಗೆ ಗೊತ್ತೇನಪ್ಪ ಸೀರಾ ಊಟ ಎಲ್ಲೆಲ್ಲ ಅವಸ್ಕೊಂಡ್ಬಿಟ್ರಂತೆ ಚಿಕ್ಕ ಚಿಕ್ಕ ಆರ್ಗನೈಸೇಷನ್ ಸಂಸ್ಥೆಗಳು ಅದರ ಎಲ್ಲೆಲ್ಲಿ ನಮ್ಗೆಲ್ಲ ಆಶ್ರಯ ಸಿಗ್ತಾನೆ ಮಾಡಿರ್ತದೆ ಹೋಗ್ಬಿಟ್ಟ ತಪ್ಪು ಸುಳಕ್ಕೆ ಇಷ್ಟ ಬಿಟ್ಟ ಅಲ್ಲ ಜೀವ ನಾನು ಸತ್ಯ ಹೇಳ್ಕೊಟ್ಟಿರ್ಗೊತ್ತ ಸತ್ಯ ಹೇಳ್ಕೊಟ್ ಮೇಲೆ ಯಾರೋ ಸತ್ಯ ಬಿಟ್ಟು ಬಾಪ ಏನು ಸತ್ಯಕ್ಕೋಸ್ಕರ ಬಾ ನೀನು ಅಲ್ಲಿ ಲೋಕನೆಲ್ಲ ಬಿಟ್ಬಿಟ್ಟು ನೀನು ಸೋಕಾಲ್ ಸಭೆನೆಲ್ಲ ಬಿಟ್ಬಿಟ್ಟು ಬಾ ಅಂತ ಬರ್ತಾರ ಯಾಕೆ ಅದು ಆ ಒಂದು ಬೆಟ್ಟದಲ್ಲಿ ಆ ಒಂದು ಗುಹೆ ಒಳಗಡೆ ಏನಾಗೋರು ಇವಾಗ ಪ್ರೊಟೆಕ್ಷನ್ ಅಂದ್ರೆ ಅದಕ್ಕೆ ನಮ್ಮ ಸಭೆ ನೋಡಿದ್ರೆ ಬರೋದು ಓ ನಿಮ್ಮ ಸಭೆ ಇಟ್ಟು ಆಗುತ್ತೆ ಓ ಇನ್ನೂ ಜನ ಅವರ ನಮ್ಗೇನು ಫೆಸಿಲಿಟೀಸ್ ಕೊಡ್ತೀರಾ ಓ ನಿಮ್ಮ ಸಭೆಯಲ್ಲಿ ಯಾರವ್ರೆ ನಾನು ಸಭೆಗೆ ನಡೆಸಕ್ಕೆ ಸಭಾಧ್ಯಕ್ಷರವರ ಓ ನಮ್ಗೇನು ಅಂತೇವಲ್ಲ ಅವ್ರ ನಿಮ್ಮಲ್ಲಿ ಡೀಸೆಂಟ್ ಆಗಿ ಮಾಡ್ತಾರೆ ಆ ಒಂದು ಸಂಸ್ಥೆ ಅಂತಿದ್ರೆ ಏನ್ ಮಾಡ್ತಾರೆ ಬರ್ತಾರೆ ಸಂಸ್ಥೆನೇ ಇಲ್ಲ ನಮ್ಮ ಮನೇಲಿ ಸೇರ್ತೀರಪ್ಪ ಬರ್ದಿದ್ರು ಬರ್ತಾರ ಯಾರು ಬರ್ತಾರೆ ನಾನು ಶೆಡ್ಯೂಲ್ ಮಾಡ್ತಾಯಿದ್ದೀನಿ ಬರ್ತೀನಿ ಬರ್ತಾರ ಯಾರು ಬರಲ್ಲ ಏನ್ ಬೇಕು ಇವಾಗ ಎಲ್ಲರಿಗೂ ದೊಡ್ಡ ಆರ್ಗನೈಸೇಷನ್ ಎಲ್ಲ ಆರ್ಗನೈಸೇಷನ್ ಸೇರ್ಕೊಂಡ್ಬಿಟ್ರಂತೆ ಏನಕ್ಕೆ ಸೇರ್ಕೊಂಡ್ರು ನೆಕ್ಸ್ಟ್ ಬೆಟ್ಟಗಳಿಗೂ ಬಂಡೆಗಳಿಗೂ ನಮ್ಮ ಮೇಲೆ ಬೀಳಿರಿ ಸಿಂಹಾಸನದ ಮೇಲೆ ಕೂತಿರುವ ಯಜ್ಞದ ಕುರಿಯಾದತನ ಕೋಪದಿಂದ ನಮ್ಮನ್ನ ಮರೆ ಮಾಡಿದ್ರಿ ಯಾಕೆ ಏನ್ ಶುರು ಆಯ್ತಂತೆ ಅವರ ಕೋಪವು ಕಾಣಿಸುವ ಮಹಾದಿನ ಬಂದದೆ ನಿಲ್ಲುವುದಕ್ಕೆ ಯಾರಪ್ಪ ಯಾರ ಕೇಳಿ ಯೋಜನೆ ಅಂದ್ರೆ ದ ಡೇ ಆಫ್ ದ ಲಾರ್ಡ್ ಈಸ್ ಸ್ಟಾರ್ಟೆಡ್ ಯಾವಾಗ ಸ್ಟಾರ್ಟ್ ಆಯ್ತು ಅಂದ್ರೆ ಸಿಕ್ಸ್ತ್ ಚರ್ಚ್ ಯಾವಾಗ ಮುಗೀತೋ ಅವಾಗ ಏನಾಗ್ಬಿಡ್ತು ಯಾವಾಗ ಅಂದ್ರೆ 1874 ಏನಾಯ್ತು ಇವಾಗ ಸ್ಟಾರ್ಟ್ ಆಗ್ಬೇಕು ಅದಕ್ಕೆ ಹೇಳ್ಬೋದು ಇದು ಮುಂದೆ ಇಟ್ಕೊಳಕ್ ಯಾರಪ್ಪ ಸಾಧ್ಯ ಇಟ್ಕೊಳಕ್ಕೆಲ್ಲ ಸಾಧ್ಯ ಇಲ್ಲ ಅಂತ ಹೇಳ್ಕೊಂಡು ಅಲ್ಲಿ ಎಲ್ಲ ಅವಸ್ಕೊಂಡು ಹೋಗ್ಬಿಟ್ರಂತೆ ಅದರ ಇದೇ ಆರ್ಮಗೆಡನ್ ಅದಕ್ಕೆ ಹೇಳ್ತಾರೆ ಇದಾಯ್ತು ನೆಕ್ಸ್ಟ್ ಅಂದ್ರೆ ಏನಂದ್ರೆ ನೆಕ್ಸ್ಟ್ ಸೆವೆಂತ್ ಚರ್ಚ್ ನೆಕ್ಸ್ಟ್ ಸೆವೆಂತ್ ಚರ್ಚ್ ಏನೋ ಅಂದ್ರೆ ಟ್ರಬಲ್ ಇರ್ತಾರೆ ಇಲ್ಲ ಟ್ರಬಲ್ ಇರ್ತದೆ ಆ ಟ್ರಬಲ್ ನ ಫುಲ್ ಪೀಕ್ ಹೋಗ್ದಿರ್ತಿಲ್ಲ ಮಾಡೋದು ಇವಾಗ ನಾಲ್ಕು ಸೂತ್ರಗಳೇ ಮಾಡೋದೇ ಏನಕ್ಕೆ ಬರೀ ಇದ್ಕೊಂಡ್ರೆ ಅದೇ ಸೆವೆಂತ್ ಚಾಪ್ಟರ್ ಅದೇ ಬರೋದು ನೋಡಪ್ಪ ಇನ್ನ ಮುದ್ರೆ ಹಾಕತ್ತಾನೆ ಮಾಡ್ಬೇಡ ನೀನು ಬಿಡ್ಬೇಡ ಅಂದ್ರೆ ದೇವ್ರೇ ಮಾಡಿದ್ರೆ ಇನ್ನ ಕೊಕ್ಕಿ ಹಾಕಿ ಯಾರ್ದು ಏನ್ ಮಾಡಿದ್ರು ಎಳ್ದಿಲ್ಲ ಆದ್ರೆ ಎಲ್ಲ ರೆಡಿ ಮಾಡ್ಕೊಂಡು ನೀವು ಕೂತಾರ ಏನಕ್ಕೆ ಅಂದ್ರೆ ಸಭೆ ಕಂಪ್ಲೀಟ್ ಆಗಿದೆ ನೋಡಪ್ಪ ನೋಡ ಪಟಾಕಿ ಹೊಡಿಬಿಡ ಕಣ ವೇಟ್ ಮಾಡ ಅವ್ನು ಹೋಗ್ಬಿಡಿ ಕಣ ಅಂದಂಗೆ ಆತರ ಏನಿದ್ರೆ ಸಭೆ ಪಾಸ್ ಆಗ್ಬಿಡಿ ಇರು ಆಮೇಲೆ ಏನ್ಬಿಡು ಹಚ್ಚಿಬಿಡು ಅಂದ್ಬಿಟ್ಟು ಅಲ್ಲ ಅದಕ್ಕೆ ನೋಡ್ಬೇಕ್ರೆ ಅದನ್ನ ಇಗ್ನೈಟ್ ಮಾಡೋಕೆ ವೇಟ್ ಮಾಡ್ತಾರೆ ಅದು ಹೇಳ್ತಾರೆ ದಿಸ್ ಇಸ್ ಅ ಲಾರ್ಡ್ಸ್ ವಾಯ್ಸ್ ಆ ಕಮ್ಯಾಂಡ್ ಯಾವುದು ಹೆಂಗ್ ಕೊಡ್ತಾರೆ ಅಂತ ನಮಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ ಆದ್ರೆ ಇದು ದೇವರಲ್ಲಿ ಅಂತ ಕೊಡ್ತಾರೆ ಅದು ವೇಟ್ ಮಾಡ್ತಾರೆ ಅಂತ ಅಂದ್ರೆ ಸದ್ಯ ನೋಡ್ಬೇಕಾದ್ರೆ ಇದು ಇವತ್ತಿನ ಸ್ಟಡಿ ದೇವ್ರ ಬಾಕಿಯನ್ನು ಆಶ್ರಯಿಸ್ಲಿ ಏನ್ ಡೌಟ್ಸ್ ಇದೆ ಕೇಳಿ ಆಮೇಲೆ ಇದು ನೋಡಿ ಇದು ಬರ್ತಾರೆ ಅಸಲ್ ಕ್ವಶನ್ ಬುಕ್ ಅಲ್ಲಿ ಬರ್ತಿನಂತ ವಾಲ್ಯೂಮ್ ಸಂಬಂಧಪಟ್ಟಂತ ಬರ್ತಿನಂತ ಕ್ವಶನ್ಸ್ ಇವತ್ ನೋಡ್ಬೇಕ್ರೆ ಕ್ವಶನ್ ನಂಬರ್ 2 ವರ್ಗು ಏನ್ ಮಾಡಿದಿರಿ ಓದಿದ್ರಿ ಸರ ಹಂಗೆ ಪರ್ಫೆಕ್ಟ್ ಇಷ್ಟು ಸರ ಸರಿ ಅದರ ಸೊ ಕ್ವಶನ್ ನಂಬರ್ 1 ಲಾಸ್ಟ್ 20 ಕ್ವಶನ್ ನಂಬರ್ 20 ಲಾಸ್ಟ್ ವೀಕ್ ನೋಡಿದ್ದು ಕ್ವಶನ್ ನಂಬರ್ 21 ಇವತ್ತು ನೋಡಿದಿರಿ ಅದರ ನೆಕ್ಸ್ಟ್ ವೀಕ್ ಬರಬೇಕಾದ್ರೆ ಕ್ವಶನ್ ನಂಬರ್ 22 ನೀವು ಏನು ಮಾಡಿ ನೀವು ಓದ್ಕೊಂಬನಿ ಅದ್ರ ಬಗ್ಗೆ ನಾವೇನು ಮಾಡೋಣ ವಾಲಿದ್ರೆ ನಾವು ಡಿಸ್ಕಸ್ ಮಾಡೋಕೆ ಏನಾಗ್ಬೋದು ಈಜಿ ಆಗ್ತದೆ ಓಕೆನಾ ಇಲ್ಲ ಇಲ್ಲ ಇಷ್ಟ ವಾಲ್ಯೂಮ್ಸ್ಲೇ ಇರ್ಕ ಕ್ವಶನ್ಸ್ ವಾಲ್ಯೂಮ್ಸ್ಲೇ ಇರ್ಕ ಕ್ವಶನ್ಸ್ ಹೌದಿಲ್ಲ ಸರಿ ಸೊ ಅರ್ಥ ವಾರ ವರಂಬೋದು 22 ಕೇಳುವಿಕೆ ಬೈಬಲ್ ಏನೋ ಸ್ವಲ್ಪ ಐ ಮೀನ್ ವಾಲ್ಯೂಮ್ ಏನೋ ಸ್ವಲ್ಪ ಹೇಳಿಲ್ಲ ಇನ್ನಿಕ್ಕೆ ಪಡಿಸಿದ್ದು 21 ಕೇಳಿವಿ ಇಲ್ಲಿಂದ ಸೊ ಅರ್ಧ ವಾರ ಇದು 21 ಕೇಳುವಿಕೆ ಏನ ಪಂಡ್ರೆ ಫೋರ್ತ್ ವೀಕ್ ಅಲ್ಲ ನೆಕ್ಸ್ಟ್ ವೀಕ್ ಥರ್ಡ್ ವೀಕ್